ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಪ್ರೀತಿ ತುಂಬ ದೊಡ್ಡದು, ಜೀವನದಲ್ಲಿ ಇವನ ಮೇಲೆ ಬರಲ್ಲ ಅಂತ ಅನ್ನೋರನ್ನು ಕೂಡ ಇಷ್ಟು ಮೇಲೆ ಕರ್ಕೊಂಡು ಬಂದು ನಿಲ್ಲಿಸುತ್ತೆ. ನನ್ನ ಹೆಸರು ಪ್ರೇಮ್, ನಾನು 16,000 ಹುಡುಗಿರನ್ನ ಲವ್ ಮಾಡಿದ್ದೀನಿ. ಅಷ್ಟು ಹುಡುಗಿರನ್ನ ಲವ್ ಮಾಡಿರೋನು ಗಿನ್ನಿಸ್ ಬುಕ್ಕಲ್ಲಿ ಇರಬೇಕಿತ್ತು, ಆದರೆ ಇಂಥ ಬಿಲ್ಡಿಂಗಲ್ಲಿ ಯಾಕೆ ನಿಂತಿದ್ದಾನೆ ಅಂತ ಅನಿಸ್ತಿರ್ಬೇಕಲ್ವಾ? ನನ್ನ 1,000 ಪ್ರೇಮ ಕಥೆನ ಪರಿಚಯಿಸಬೇಕು ಅಂದರೆ ನನ್ನ ಪ್ರೇಮನ ಪರಿಚಯಿಸಿದ ಮೊದಲನೇ ವ್ಯಕ್ತಿನ ನಿಮಗೆ ಪರಿಚಯಿಸಬೇಕು. ಅದು ಎಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ಸರಿ, ನನ್ನ ಮುಂದೆ 5'6" ಬಂದು ನಿಂತಿರುತ್ತೆ. ನನ್ನಮ್ಮ 5'6", ನನ್ನ ಯಾವತ್ತಿಗೂ ಸೋಲೋಕ್ಕೆ ಬಿಟ್ಕೊಟ್ಟೇ ಇಲ್ಲ. ಇವತ್ತಿನವರೆಗೂ ನನಗೆ ಪ್ರೀತಿನ ಪರಿಚಯಿಸಿದ ಮೊದಲನೇ ವ್ಯಕ್ತಿ. ಏಯ್, ಯಾರ್ ನೀವು? ಒಂದ್ ಚಿಕ್ಕ ಮಗುವನ್ನ ಇಷ್ಟು ಜನ ಹೊಡಿಯಕ್ ಬಂದಿದ್ದೀರಾ? ಚಿಕ್ಕ ಹುಡುಗನ? ನಿಮ್ ಮಗ ಏನ್ ಮಾಡಿದನಂತ ಗೊತ್ತಾ ನಿಮ್ಗೆ? ಇಷ್ಟು ಜನ ಬಂದ್ ಹೊಡಿಯೋ ತಪ್ಪ ಏನ್ ಮಾಡ್ದ? ಏನ್ ನೋಡ್ತಿದ್ಯೋ ಹೇಳು. ಅಂದ್ರೆ ಆಂಟಿ ಲೆಸನ್ ಕೇಳಿಸ್ಕೊಂಡಿರ್ತಾನೆ. ಇವರೇ ನಮ್ಮ ಸೈನ್ಸ್ಗೆ ಹೀರೋಗಳಿದ್ದಾಗೆ. ನಿಮಗೆ ಈ ಲೆಸನ್ ಚೆನ್ನಾಗಿ ಅರ್ಥ ಆಗಿದ್ರೆ ಇಲ್ಲಿರೋ ಹೀರೋಗಳಲ್ಲಿ ಯಾವ ಹೀರೋ ನಿಮಗಿಷ್ಟ? ಮಿತ್ರ ನೀನು ಹೇಳು. ಟೀಚರ್, ನಂಗೆ ಶಿವರಾಜ್ ಕುಮಾರ್ ಅಂದ್ರೆ ತುಂಬಾ ಇಷ್ಟ ಟೀಚರ್. ಸೈಲೆನ್ಸ್. ಸಿನಿಮಾ ಹೀರೋ ಅಲ್ವೋ, ಇಲ್ಲಿರೋರಲ್ಲಿ ಯಾರು ಇಷ್ಟ ಅಂತ ಕೇಳ್ತಾ ಇದ್ದೀನಿ. ಋಷಿ ನೀನು ಹೇಳು. ನಂಗೆ ದರ್ಶನ್ ಅವರು ಅಂದ್ರೆ ತುಂಬಾ ಇಷ್ಟ ಸರ್. ಸೈಲೆನ್ಸ್. ನಿಮಗೆಲ್ಲ ತುಂಬಾ ಸಿನಿಮಾ ಹುಚ್ಚು ಹಿಡಿದು ಬಿಡಿದೆ. ಪ್ರೇಮ್ ನೀನು ಹೇಳು, ಇಲ್ಲಿರೋ ಹೀರೋಗಳಲ್ಲಿ ನಿನ್ಗೆ ಯಾರು ಇಷ್ಟ? ನನ್ಗೆ ನಮ್ಮಅಮ್ಮ ಅಂದ್ರೆ ಇಷ್ಟ ಸರ್. ಇವನು ನೋಡ್ ಕಲ್ತ್ಕೊಳ್ರು, ಹೀರೋ ಅಂದ್ರೆ ಡ್ಯಾನ್ಸ್ ಫೈಟು ಮಾಡೋರಲ್ಲ, ನಮ್ಮನ್ನು ಬೆಳೆಸಿದ ತಂದೆ ತಾಯಿಗಳೇ ನಿಜವಾದ ಹೀರೋ. ಸಿನಿಮಾ ನೋಡೋ ಸ್ವಲ್ಪ ಕಡಿಮೆ ಮಾಡಿ, ಆಗ ಗೊತ್ತಾಗುತ್ತೆ ನಿಮಗೆ. ಈಡಿಯಟ್ಸ್. ಅಯ್ಯೋ, ನೀನ್ ಟೀಚರ್ ಮುಂದೆ ಇಂಪ್ರೆಸ್ ಮಾಡೋಕೆ ನಮ್ಮಅಮ್ಮ ಅಂದ್ರೆ ಇಷ್ಟ ಅಂತ ಹೇಳಿದ್ದು? ಇಲ್ಲ ಕಣೋ, ನಿಜವಾಗ್ಲೂ ನಮ್ಮಅಮ್ಮ ಅಂದ್ರೆ ನಂಗಿಷ್ಟ, ಅದಕ್ಕೆ ಹಾಗೆ ಹೇಳ್ದೆ. ನಮ್ಮಅಮ್ಮಂದಿರ ಅಂದ್ರೆ ನಮ್ಗಿಷ್ಟ ಇಲ್ವಾ? ನಮ್ಗೇನ್ ಹೇಳಕ್ ಗೊತ್ತಲ್ವಾ? ಲೇಯ್, ಅಪ್ಪ ಹೊಡಿವಾಗ ಅಮ್ಮ ಇಷ್ಟ ಅಂತೀರಾ, ಅಮ್ಮ ಹೊಡಿವಾಗ ಅಪ್ಪ ಇಷ್ಟ ಅಂತೀರಾ, ಅಷ್ಟೇ ಅಲ್ವಾ? ಅದ್ರಲ್ಲಿ ನಿಮ್ಗೆ ಕ್ಲಾರಿಟಿ ಇಲ್ಲ ಅನ್ಸುತ್ತೆ, ಅದಕ್ಕೆ ನೀನ್ ಹೇಳಿಲ್ಲ. ನಿನ್ನಷ್ಟು ಕ್ಲಾರಿಟಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಮುಗ್ಮೇಲೆ 100 times ಕೆರ್ಕೊಂಡು ನಂಗೆ ಅಪ್ಪ ಇಷ್ಟ ಅಮ್ಮ ಇಷ್ಟ ಅಂತ ಹೇಳ್ತಾ ಇರ್ಬೇಕು. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಿಮ್ಗೆ ಯಾರು ಇಷ್ಟನೋ ಅವರೇ ಇಲ್ಲಿ ಕಾಣಿಸ್ತಾ ಇರ್ತಾರೆ. ಓಕೆನಾ? ಬುದ್ಧಿ ಹೇಳೋದ್ಬಿಟ್ಟು ಅದೇನ್ ನಗ್ತಾ ಇರೋದು? ನಿಮ್ ಮಕ್ಕಳು ಮಾಡಿರೋ ಹುಚ್ಚ ಕೆಲ್ಸಕ್ಕೆ ನನ್ ಮಗನ್ ಹೊಡಿಯಕ್ ಬಂದಿದ್ದೀರಾ? ಅದಕ್ ನಗ್ದೆ ಇನ್ನೇನ್ ಮಾಡ್ಲಿ? ಅದೆಲ್ಲ ಗೊತ್ತಿಲ್ಲ, ಇವ್ರಿಗೆಲ್ಲ ಕರ್ಕೊಳಕ್ ಹೇಳಿ. ನಿಮ್ ಮಗನ್ ಯಾಕೆ ಕರ್ಕೊಂಡಿಲ್ಲ? ಆಂಟಿ, ನಂಗ್ ಅವ್ರ ತರ ಆ ವಿಷಯದಲ್ಲಿ ಕನ್ಫ್ಯೂಷನೇ ಇಲ್ಲ. ನಂಗಪ್ಪ ಆದ್ರು ಅಮ್ಮ ಆದ್ರು, ಹೀರೋ ಆದ್ರು ಹೀರೋಯಿನ್ ಆದ್ರು, ನನ್ಗೆಲ್ಲಾನು ನನ್ನ ಅಮ್ಮನೇ. ಐ ಲವ್ ಮೈ ಮಾಮ್. ಕಣ್ಣಿಗೆ ಕನಸನು ತಂದವಳು, ಕನಸಿಗೆ ರಂಗನು ತಂದವಳು, ಕೈ ಹಿಡಿದು ನನ್ನನು ನಡೆಸಿದಳು, ಬೆಂತಟ್ಟಿ ನನ್ನನು ಗಳಿಸಿದಳು.
ಮತ್ತೆ ಮನೆ ಮುಂದೆ ನೀಟಾಗಿ ರೆಡಿ ಮಾಡ್ದೆ ಸ್ಕೂಲ್ಗೆ ಹೋಗೋ ಮುಂಚೆ, ಮತ್ತೆ ನನ್ನ ಕೂದಲು ಎಲ್ಲ ಹಾಳು ಮಾಡ್ದೆ ನೀನು. ಅದು ತುಂಬ ಪ್ರೀತಿ ಇರೋರು ಇನ್ನು ಜಾಸ್ತಿ ಪ್ರೀತಿ ತೋರ್ಸಕ್ಕೆ ಈ ತರ ಮಾಡ್ತಾರೆ. ರಾತ್ರಿ ಎಲ್ಲ ಕೂತ್ಕೊಂಡಿದ್ದೆಲ್ಲ ಯಾಕೆ ಮಾಡ್ತೀಯಾ ಕಂದ? ನನ್ನ ಇನ್ನಷ್ಟು ಪ್ರೀತಿಯಿಂದ ಯಾರು ನೋಡಲ್ವಲ್ಲ ಮಮ್ಮಿ. ಹಾಗೇನಿಲ್ಲ, ನಾವ್ ಯಾರನ್ನ ಜೆನ್ಯೂನ್ ಆಗಿ ಲವ್ ಮಾಡ್ತೀವೋ ಅವರು ನಮ್ಮನ್ನ ತೆರೆಗ್ ಲವ್ ಮಾಡ್ತಾರೆ ಕಂದ. ಆದ್ರೆ ನೀನ್ ಯಾವಾಗ್ಲೂ ಚೆನ್ನಾಗ್ ಓದ್ಬೇಕು, ಚೆನ್ನಾಗ್ ತಿನ್ಬೇಕು, ಚೆನ್ನಾಗ್ ಆಟ ಆಡ್ಬೇಕು, ಇವೆಲ್ಲ ಯಾವಾಗ್ಲೂ ಮಾಡ್ತೀಯ ಅಂತ ಪ್ರಾಮಿಸ್ ಮಾಡು. ಗುಡ್ ಬಾಯ್, ಬಾ ಮಲ್ಗೋಣ. ಹೇ ನನ್ ಕಡೆ ಹೊಡಿ. ಓ ಇಲ್ಲಿ ಕೊಡು, ಇಲ್ಲಿ ಇಲ್ಲಿ ಪ್ರೇಮ್. ಓಯ್ ಕವರ್ ಮಾಡು ಈ ಕಡೆ. ಏ ಪ್ರೇಮ್, ಬರೋದ್ ಬಿಟ್ಟು ಇಲ್ಲಿ ಕುತ್ಕೊಂಡು ಅಳ್ತಾ ಇದೆಯಲ್ಲೋ. ನಾನ್ ಬರಲ್ಲ ಕಣೋ. ಯಾಕೋ, ಏನಾಯ್ತು? ಅಲ್ಲಿ ನೋಡು ಅಮ್ಮ ಕಣೋ, ಅಮ್ಮ ಇದ್ರೆ ನನಗೂ ಡೈಲಾಗ್ ಹೇಳ್ಕೊಡ್ತಾ ಇದ್ಲು, ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ರು. ಈಗ ನಾನು ಯಾರಿಗೋಸ್ಕರ ಮಾಡ್ಬೇಕು? ನಾನ್ ಬರಲ್ಲ, ಹೋಗು. ಏ ನಿಮ್ ಅಮ್ಮ ಸತ್ತು 6 ವರ್ಷ ಆಯ್ತು, ಇನ್ನು ಅಮ್ಮ ಅಮ್ಮ ಅಂತ ಅಳ್ತಿದ್ಯಲ್ಲೋ. ನಿನ್ಗೇನು, ನಿನ್ ಪ್ರೀತಿಯಿಂದ ನೋಡ್ಕೊಳಕ್ಕೆ ನಿನ್ ಫ್ಯಾಮಿಲಿ ಇದಾರೆ, ನನಗ್ ಯಾರು ಇಲ್ವಲ್ಲ. ನಿಮ್ ಅಮ್ಮ ಸತ್ರ ಇನ್ ಯಾರು ಪ್ರೀತಿಯಿಂದ ನೋಡ್ಕೊಳಲ್ಲ ಅನ್ಕೊಂಡಿದ್ಯಾ? ಯಾರು ನೋಡ್ಕೊಳ್ತಾರೆ? ನಿನ್ ಫ್ಯಾಮಿಲಿ ನೋಡ್ಕೊಳ್ತಾ? ನಮ್ ಫ್ಯಾಮಿಲಿ ಅಲ್ಲಪ್ಪ, ನೀನ್ ಒಂದ್ ಹುಡ್ಗಿನ ಲವ್ ಮಾಡು, ಆ ಹುಡ್ಗಿನ ಮತ್ತೆ ಲವ್ ಮಾಡಿದ್ರೆ ನಿನ್ ಅಮ್ಮ ಎಷ್ಟ್ ಚೆನ್ನಾಗಿ ನೋಡ್ಕೋತಿದ್ರು ಅವಳು ಹಂಗೆ ನೋಡ್ಕೋತಾಳೆ.
ಲವ್ ಮಾಡಿದ್ರೆ ಲವ್ ಮಾಡ್ತಾರ? ಲವ್ ಮಾಡಿದ್ರೆ ಖಂಡಿತ ಲವ್ ಮಾಡ್ತಾರೆ. ಅಮ್ಮ, ನೀನ್ ದೂರ ಆದಾಗಿಂದ ನಾನ್ ನಿನ್ ಪ್ರೀತಿಯಿಂದ ತುಂಬಾ ದೂರ ಆಗ್ಬಿಟ್ಟೆ. ನಾನ್ ನಿನ್ ತರದ ಪ್ರೀತಿನ ಹುಡ್ಕೋದಕ್ಕೆ ಒಂದ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ತರದ ಹುಡುಗಿ ಎಲ್ಲೇ ಇದ್ರು ನೀನೇ ನನಗ್ ತೋರಿಸ್ಬೇಕು. ನಿಜವಾಗ್ಲೂ ಆ ತರದ ಹುಡುಗಿ ಸಿಕ್ಕ್ರೆ ಆ ಹುಡುಗಿನ ನಾನ್ ನಿನ್ ತರ ನೋಡ್ಕೊಳ್ತೀನಿ. ನಿನ್ನ ನನ್ನ ತಾಯಿ ತರ ನೋಡ್ಕೊಳ್ತೀನಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಹೋಗ್ಲಿ, ನಿನಗೆ ಐ ಲವ್ ಯು. ಅಮ್ಮನೇ ಪ್ರಪಂಚ ಆಗಿದ್ದ ನನಗೆ ಅನಾಥ ಅನ್ನೋ ಫೀಲಿಂಗ್ ಪ್ರತಿ ಕ್ಷಣನು ಕಾಡ್ತಾನೆ ಇದೆ. Just a normal conversation. ನೀನು ಇನ್ನೂ ನಂಬಿಕೆ ಬರ್ತಿಲ್ಲ ಅಂದ್ರೆ ಕನಕ, ಲೆಟ್ಸ್ ಬ್ರೇಕ್ ಅಪ್. ಡೋಂಟ್ ಶೋ ಮಿ ಯುವರ್ ಫೇಸ್ ಅಗೇನ್. ಗುಡ್ ಬೈ. ನೀ ಏನು ಯೋಚನೆ ಮಾಡಬೇಡ. ನನ್ನ ಹತ್ತು ಜನ ಬೇಡ ಅಂದಿದ್ದಾರೆ, ನಿನ್ನನ್ನು ಒಬ್ಬ ಬೇಡ ಅಂತ ಹೇಳಿ ಹೋಗ್ತಿದ್ದಾನೆ. ನಾನು ಅವನ ಹಾಗೆ ಮಾಡಲ್ಲ, ನೀನು ಹಾಗೆ ಮಾಡಬೇಡ. ಐ ಲವ್ ಯು. ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ನೀನು ನನ್ನ ಲವ್ ಮಾಡು. ಏಯ್, ನಿನ್ನ ವಯಸ್ಸೇನು ನನ್ನ ವಯಸ್ಸೇನು? ಅಂದ್ರೆ ಅವನು ಏಜ್ ನೋಡಿ ಲವ್ ಮಾಡಿದ್ಯಾ? ಇಲ್ಲ. ಮತ್ತೇನು ನೋಡಿ ಲವ್ ಮಾಡಿದೆ? ಅವನಿಗೆ ಕೆಲಸ ಇದೆ, 70,000 ಸಂಬಳ ಬರುತ್ತೆ, ಮನೆ ಇದೆ, ಬೈಕ್ ಇದೆ, ಇನ್ನೇನು ಬೇಕು? ಓಕೆ, ನನಗೂ ಜಾಬ್ ಇದ್ದು 70,000 ಸಂಬಳ ಸಿಕ್ಕಿ ಮನೆ ಮುಂದೆ ಬೈಕ್ ಇದ್ದು ಚೆನ್ನಾಗಿ ಸೆಟ್ಲ್ ಆದ್ರೆ ಅವಾಗ ಲವ್ ಮಾಡ್ತೀಯಾ? ಅವಾಗ ನೋಡ್ಕೊಳ್ಳೋಣ, ಹೋಗೋ. ಕಂಗ್ರಾಟ್ಸ್, ಯು ಆರ್ ಸೆಲೆಕ್ಟೆಡ್ ಫಾರ್ ದಿಸ್ ಜಾಬ್. ವಾಟ್ ನೆಕ್ಸ್ಟ್? ಅರ್ಜೆಂಟ್ ಆಗಿ ಲವ್ ಮಾಡಬೇಕು. ವಾಟ್? ಯಾ. ಅಜ್ಜಿ, ಐ ಲವ್ ಯು. ಈ ತರ ಹೇಳಿದ್ರೆ ಓಕೆ ಅಲ್ವಾ? ಯಸ್. ಯಸ್. ನನಗೆ ಟಿ ಸಿ ಎಸ್ ಅಲ್ಲಿ ಜಾಬ್ ಇದೆ, 1,00,000 ಸ್ಯಾಲ್ರಿ ಇದೆ, ಮನೆ ಇದೆ, ಬೈಕ್ ಇದೆ, ಲೈಫ್ ಎಲ್ಲ ಸೆಟ್ಲ್ ಆಗಿದೆ. ಈಗ ಹೇಳ್ತಾ ಇದ್ದೀನಿ ಐ ಲವ್ ಯು. ಬಾ, ನಾವು ಮದ್ವೆ ಆಗೋಣ. ಬಾ. ಹಾಯ್ ಸ್ವೀಟ್ ಹಾರ್ಟ್. ಅಂಕಲ್ಗೆ ಹಾಯ್ ಹೇಳು. ಅಂಕಲ್, ಮಗ ಮುಂಚೆ ಹಾಗಲ್ವೋ, ಇವಾಗ ನಿನ್ ಕೆಲಸ ಸಿಕ್ಕಿದೆ, ಒಳ್ಳೆ ಸ್ಯಾಲ್ರಿ ಬರ್ತಾ ಇದೆ, ನಿನ್ ಲೈಫಲ್ಲಿ ಸೆಟ್ ಆಗಿದ್ಯಾ? ಈಗ ನೀನ್ ಲವ್ ಮಾಡಿದ್ರೆ ನಿನ್ನ ಲವ್ ಮಾಡಿದ್ರೆ ಹುಡುಗಿನೇ ಇರಲ್ಲ. ನನ್ ಮಾತು ಕೇಳು. ಏಯ್, ಈಗ್ಲಾದ್ರೂ ಸರಿ ಹೇಳು, ಲವ್ ಮಾಡಿದ್ರೆ ಲವ್ ಮಾಡ್ತಾರ? ಲವ್ ಮಾಡಿದ್ರೆ ಬರೀ ಲವ್ ಅಷ್ಟೇ ಅಲ್ವೋ, ಮದುವೆ ಮಾಡ್ಕೊಳಕ್ಕೆ ರೆಡಿ ಇರ್ತಾರೆ. ಯಾವ ಹುಡುಗಿ ಆದ್ರೂ? ಯಾವ ಹುಡುಗಿ ಆದ್ರೂ? ನಾನು ಹೋಗ್ತಾ ಇದ್ದೀನಿ, ಹೋಗು. ನಿಜವಾಗ್ಲೂ ಲವ್ ಮಾಡಿದ್ರೆ ಲವ್ ಮಾಡ್ತಾರ? ನಿಜಾನು ಲವ್ ಮಾಡ್ತಾರೆ. ಈಗಲೇ ಹೋಗು. ಇಷ್ಟು ಮೋಟಿವೇಟ್ ಮಾಡ್ಬಿಟ್ರೆ ಯಾರು ಬೇಕಾದ್ರೂ ಲವರ್ ಬಾಯ್ ಆಗ್ತಾರೆ. ಏ ಮಗ, ಲವ್ಗೆ ಗೂಗಲ್ ಮ್ಯಾಪ್ ಅದ್ರ ಬಿಡ್ಬೇಕು. ಕಾಲೇಜು ಅಡ್ಡ ತಿರುಗವನೆ, ಅದಲ್ಲಿ ಕೆಫೆಗಳು ತಿರುಗವನೆ, ಸಿನಿಮಾ ಹಾಲಿಗೆ ಹೋಗವನೆ, ಪ್ರತಿಯೊಂದು ಸೀಟಲ್ಲೂ ಕೂತವನೆ, ಹೆಣ್ಣು ಮಕ್ಕಳು ಸಿಕ್ಕ ಕೂಡಲೇ ಲವ್ ಯು ಅಂತಾರೆ. ಆ ಹೆಣ್ಣಿನಿಂದ ರಿಪ್ಲೈ ಬರುವ ಮುಂಚೆಯೇ ಬರುತ್ತಾನೆ. ಗೂಗಲ್ ಗೂಗಲ್ ಗೂಗಲ್, ಗರ್ಲ್ ಫ್ರೆಂಡ್ ಅನ್ನು ಹುಡುಕೋ ಗೂಗಲ್, ಇವನು ಪಾಗಲ್ ಪಾಗಲ್ ಪಾಗಲ್, ಪ್ರೀತಿಗೋಸ್ಕರ ಹುಡುಕೋ ಪಾಗಲ್. ಗೂಗಲ್ ಗೂಗಲ್ ಗೂಗಲ್, ಗರ್ಲ್ ಫ್ರೆಂಡ್ ಅನ್ನು ಹುಡುಕೋ ಗೂಗಲ್, ಇವನು ಪಾಗಲ್ ಪಾಗಲ್ ಪಾಗಲ್, ಪ್ರೀತಿಗೋಸ್ಕರ ಹುಡುಕೋ ಪಾಗಲ್.
ಹಾಕೋದಿಲ್ಲ, ಪ್ರೀತಿ ಮಾಡಿ ನೋಡು ಒಮ್ಮೆ ಹಬ್ಬ ನಿಂಗೆ ಮಿಸೇ ಇಲ್ಲ. ನಾನೊಬ್ಬ ಪಾಗಲ್ ನನ್ ಮಾತು ರಾಯಲ್ ನೋಡು ಇಲ್ಲಿ ಸಿಂಗಲ್ ಜನ್ಮ ವೇಸ್ಟ್ ಬುಲ್ಬು ಕೊಡ್ತೀನಿ ಹೂವು ಒಪ್ಪೊಳ್ಳಿ ನೀವು ಡೌಟೇ ಇಲ್ಲ ಜೀವನ ಪೂರ್ತಿ ಇನ್ನು ಗಲ್ಗಲ್ ಮಲ್ಲಿಗೆ ಹೂವಿನಂತೆ ನಿನ್ನ ನೋಡಿಕೊಳ್ಳುವೆ ಬಾರೆ ನಿಂಗೆ ಇಷ್ಟ ಆದ್ರೆ ನಾನೇ ಉಳಿಸಿಕೊಳ್ಳುವೆ ಬಾರೆ ಸೀರೆ ನೀ ಹೆಂಗೆ ಇದ್ರು ಏನು ಪರವಾಗಿಲ್ಲ ಬಾರೆ ನಂಗೆ ನೀ ಓಕೆ ಅಂದ್ರೆ ಸುತ್ತಿಸ್ತೀನಿ ಊರು ಕೇರಿ ನಿಂಗೆ ನಾರಿಯು ಕಂಡ ಕೂಡಲೇ ಅಲ್ಲೇ ಪ್ರೀತಿಸ್ತಾನೆ ನಾರಿಯು ಒಪ್ಪಿಕೊಂಡರೆ ನಮ್ಮ ಪಾಗಲ್ ಸಾರು ತುಂಬಾ ಪ್ರೀತಿಸ್ತಾನೆ ಪ್ರಪಂಚ ದೊಡ್ಡದು ಅಂತಾನೆ ಪ್ರಯತ್ನ ಮಾಡ್ತಾ ಇರ್ತಾನೆ ಇದೆಲ್ಲ ವರ್ಕೌಟ್ ಆಗದಿದ್ರೆ ಆ ಊರಿಗೆ ಹೋಗುವೆ ಅಂತಾನೆ ಟೆಲಿಸ್ಕೋಪ್ ಕಣ್ಣಲ್ಲೇ ಇಟ್ಟು ಹುಡುಕುತ್ತ ಇರ್ತಾನೆ ಹಾರೋಸ್ಕೋಪ್ ಮ್ಯಾಚ್ ಆಗೋಕೆ ನೋಡುತ್ತಾ ಇರ್ತಾನೆ ಹೆಣ್ಣಲ್ಲಿ ಅಮ್ಮನ ಕಾಣ್ತಾನೆ ಆ ಪ್ರೇಮವ ಪರೀಕ್ಷೆ ಮಾಡ್ತಾನೆ ಆಮೇಲೆ ಮುಂದಕ್ಕೆ ಹೋಗ್ತಾನೆ ಆಗಾಗ ಪರಗುತ್ತಾ ಇರ್ತಾನೆ ಗೂಗಲ್ 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 ಗರ್ಲ್ ಫ್ರೆಂಡ್ ಅನ್ನು ಹುಡುಕೋ ಗೂಗಲ್ ಇವನು ಪಾಗಲ್ 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 ಪ್ರತಿಗೋಸ್ಕರ ಹುಡುಕೋ ಪಾಗಲ್ ಗೂಗಲ್ 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 ಗರ್ಲ್ ಫ್ರೆಂಡ್ ಅನ್ನು ಹುಡುಕೋ ಗೂಗಲ್ ಇವನು ಪಾಗಲ್ 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 ಪ್ರತಿಗೋಸ್ಕರ ಬದುಕೋ ಪಾಗಲ್ ಗೂಗಲ್ 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 ಗರ್ಲ್ ಫ್ರೆಂಡ್ ಅನ್ನು ಹುಡುಕೋ ಗೂಗಲ್ ಇವನು ಪಾಗಲ್ 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 ಪ್ರೀತಿಗೋಸ್ಕರ ಬದುಕೋ ಲೆಫ್ಟ್ ತಗೊಂಡೆ ಸ್ಟೇಟ್ ನೋಡ್ಕೊಂಡು ಏನ್ ಸಾಯಿಸ್ಬಿಡ್ತೀಯಾ ಸಾರಿ ಸರ್ ಈ ಏರಿಯಾಗ ಹೊಸಬ ನಾನು ಅಡ್ರೆಸ್ ಕೇಳೋ ಭರದಲ್ಲಿ ಸರಿ ಹೋಗ್ಬಿಟ್ಟೆ ಸಾರಿ ಸರ್ ಸರ್ ಇಲ್ಲಿ ಗೀತಾ ಅಲ್ಲಿ ಇರ್ತಾರೆ ಸರ್ ಈ ಏರಿಯಾದಲ್ಲಿ ಎಷ್ಟೊಂದು ಗೀತಾ ಇದಾರೆ ನಿಂಗೆ ಯಾರು ಬೇಕು ಯಾವ ಗೀತಾ ಅಂದ್ರೆ ಕುಳ್ಳಿ ಗೀತಾ ಬೆಕ್ಕಿನ ಕಣ್ ಗೀತಾ ಮಾರ್ವಾಡಿ ಗೀತಾ ಟೆನ್ ಪಾಸ್ ಆಗಿರೋ ಗೀತಾ ಟೆನ್ ಫೇಲ್ ಆಗಿರೋ ಗೀತಾ ಪಬ್ಜಿ ಆಡೋ ಗೀತಾ ಲೂಡೋ ಗೀತಾ ಕ್ಯಾಂಡಿ ಕ್ರಶ್ ಆಡೋ ಗೀತಾ ತುಂಬಾ ಜನ ಇದಾರೆ ನಿನ್ಗೆ ಯಾವ ಗೀತಾ ಬೇಕು ಇಷ್ಟು ಜನ ಗೀತಾ ಗೊತ್ತಿದ್ದಾರೆ ಏನ್ ಮಾಡ್ತಿರ್ತೀರಾ ಸರ್ ನೀವು ಈ ಏರಿಯಾದಲ್ಲಿರೋ ಹುಡುಗಿರನ್ನೆಲ್ಲ ಪ್ರೀತಿಯಿಂದ ನೋಡ್ತೀನಿ ಇದೇನ್ ಜಾಬ್ ಸರ್ ನನ್ನ ಜಾಬನ್ನೆಲ್ಲ ಪಕ್ಕಕ್ಕಿಡು ಈ ಗಿಫ್ಟ್ ಏನು ತುಂಬಾ ಇಂಟ್ರೆಸ್ಟಿಂಗ್ ಹರ್ಷ ಅಂತ ಯಾರೋ ಮಂಗಳೂರಿಂದ ಬಂದಿದ್ದಾನಂತೆ ಅವ್ನ್ ಲವರ್ ಕಳ್ಸಿದ ಗಿಫ್ಟ್ ಅವ್ನು ಈಗ ತಾನೆ ಬಂದಿದ್ದಾನು ಆಗ್ಲಿ ಏನ್ ಗಿಫ್ಟ್ ಮಂಗಳೂರು ಹುಡುಗಿರು ತುಂಬಾ ಫಾಸ್ಟ್ ಸರ್ ಫಾಸ್ಟ್ ಅಂದ್ರೆ ಈಗ ನಾನು ಲವ್ ಮಾಡಿದ್ರೆ ವಾಪಸ್ ಲವ್ ಮಾಡ್ತಾರ ನೀವು ಲಾ ಅನ್ನಷ್ಟ್ರಲ್ಲಿ ಬಂದ್ಬಿಡ್ತಾರೆ ಸರ್ ಅಲ್ಲ ಗೊತ್ತಿದ್ದೆ ಕೇಳ್ತಿದ್ದೀನಿ ಎಲ್ಲ ಬಿಟ್ಟು ನಮ್ಮ ಮಂಗಳೂರಿಗೆ ಯಾಕೆ ಬರ್ತಿದ್ದೀರಾ ಅಷ್ಟು ಕ್ರೇಜಿ ಆಗಿರೋದು ನಮ್ಮ ಮಂಗಳೂರಲ್ಲಿ ಏನಿದೆ ಮಂಗಳೂರಲ್ಲಿ ಸಮುದ್ರದಷ್ಟು ಪ್ರೀತಿ ಇದೆ ಅಂತೆ ಬ್ರೋ ಅದರಲ್ಲಿ ಒಂದು ಸಣ್ಣ ಹನಿಯನಾದರೂ ತಗೊಂಡೋಗೋಣ ಅಂತ ಕ್ರೇಜಿ ಬ್ರೋ ಸರಿ ಮಂಗಳೂರು ರೀಚ್ ಆಗೋದಕ್ಕೆ ಇನ್ನೂ ಎಷ್ಟೊತ್ತು ಬೇಕು ಬೆಳಿಗ್ಗೆ ಸುಮಾರು 5 ಗಂಟೆ ಎಷ್ಟ್ರಲ್ಲಿ ಹೋಗ್ತೀವಿ ಸರಿ ನಾನು ಅಲ್ಲಿವರೆಗೂ ಟಿವಿ ಸೀರಿಯಲ್ ನೋಡ್ತಿರ್ತೀನಿ ಸೀರಿಯಲ್ಲ ಅಷ್ಟು ಪ್ರೀತಿ ಇಟ್ಕೊಂಡು ನಾನು ಮಂಗಳೂರಿಗೆ ಹೋದೆ ಬ್ರೋ 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 ಅಯ್ಯೋ ಅಯ್ಯೋ ಮುಖ ಇಲ್ಲಿದ್ಯಾ ಬ್ರೋ 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 ಅರ್ಜೆಂಟ್ ಆಗಿ ಹೋಗ್ಬೇಕು ಬ್ರೋ ಪ್ಲೀಸ್ ಇಂಟರ್ವ್ಯೂಗೆ ಹೋಗ್ಬೇಕು ಇಲ್ಲ ಬ್ರೋ ನಾನು ಮಂಗಳೂರಿಗೆ ಬಂದೆ ಅಲ್ವಾ ಅಲ್ಲಿಂದ ಇಲ್ಲಿಗೆ ರೂಟ್ ಪ್ರಾಬ್ಲಮ್ ಇದೆಯಾ ನಮ್ಮವನಿಗೆ ಮಂಗಳೂರು ಎಲ್ಲ ಗೊತ್ತು ಅವನ ಹತ್ರ ಗಾಡಿ ಇದೆ ಅವ್ನು ನಿನ್ಗೆ ಡ್ರಾಪ್ ಮಾಡ್ತೀನಿ ಇಲ್ಲ ಬ್ರೋ ನಾನು ಬಂದಿರೋ ಕೆಲಸ ಏನೇಳು ಇಲ್ಲಿರೋ ಹುಡುಗಿರನ್ನ ಲವ್ ಮಾಡಿದ್ರೆ ವಾಪಸ್ ಲವ್ ಮಾಡ್ತಾರೆ ಅಂತ ತಾನೆ ಯಾರು ಅಂತ ಹೇಳಿದ್ರೆ ನಾನು ಬೇಗ ಲವ್ ಮಾಡ್ತೀನಿ ಬ್ರೋ ಪ್ಲೀಸ್ ನೋ ಟೈಮ್ ಬ್ರೋ ಏ ಮಹೇಶ್ ಇವನ್ ಏನೇನೋ ಮಾತಾಡ್ತಾವನೆ ನಮ್ಮವನಿಗೆ ಹೇಳು ಇವನಿಗೆ ಗೊತ್ತಾ ಬ್ರೋ 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 ನೀನಾದ್ರೂ ಹೇಳು ಬ್ರೋ ಮಂಗಳೂರಲ್ಲಿ ಲವ್ ಮಾಡೋ ಹುಡುಗಿ ಯಾರು ಮಂಗಳೂರಲ್ಲಿ ಲವ್ ಮಾಡೋ ಹುಡುಗಿ ಯಾರು ಇರಲ್ಲ ಹುಡುಗಿರು ಇರ್ತಾರೆ ಫಸ್ಟ್ ನಾವು ಲವ್ ಮಾಡಬೇಕು ಆಮೇಲೆ ಅವ್ರು ಲವ್ ಮಾಡ್ತಾರೆ ಇದು ಪ್ರೋಸೆಸ್ ಚೆನ್ನಾಗಿ ಪದ್ಧತಿ ಪ್ರಕಾರ ನನಗೆ ಸೂಟ್ ಆಗೋ ತರ ಅಂದ್ರೆ ಇಮಿಡಿಯೇಟ್ ಆಗಿ ಲವ್ ಮಾಡೋ ಹುಡುಗಿರು ಎಲ್ಲಿರ್ತಾರೆ ಅಂತ ಹೇಳಿ ಕೆಳಗೆ ಹೋಗು ಸ್ಟ್ರೈಟ್ ಹೋಗಿ ರೈಟಿಗೆ ತಗೋ ಅಲ್ಲೊಂದು ಕಾಲೋನಿ ಸಿಗುತ್ತೆ ಅಲ್ಲಿ ಹೋಗಿ ಟ್ರೈ ಮಾಡು ಥ್ಯಾಂಕ್ಸ್ ಥ್ಯಾಂಕ್ಸ್ ಬ್ರೋ ಆಯ್ತು ಹೋಗಿ ನೋಡು ಸಿಗ್ತೀನಿ ಹೇಯ್ ಹೇಯ್ ಹುಡುಗಿ ಒಂಟಿ ಹೇಳ್ತೀನಿ ಏ ಸರಿ ಆಯ್ತು ತಗೊಳ್ಳ ಏ ಬರ್ತಾ ಇರೋ ಹುಡುಗಿ ಹೆಸರು ತಿಳ್ಕೊಳ್ಳ ಸರಿ ಅಣ್ಣ ಒಂದ್ ನಿಮಿಷ ನಿನ್ನ ಹೆಸರೇನೇಳು ರಾಧಾ ಅಣ್ಣ ರಾಧಾ ಅಂತ ಅಣ್ಣ ಏ ಬೇವರ್ಸಿ ನಾನು ಹೇಳಿದ್ದವಳು ಹೆಸರೇನು ಅಂತ ಸರಿಯಾಗಿ ತಿಳ್ಕೊಳ್ಳೋ ಹೇ ಹೆಸರೇ ರಾಧಾ ಅಂತ ಅಣ್ಣ ಏನಮ್ಮ ರಾಧಾ 5,000 ಬರಲ್ವಾ ಓಯ್ಯೋ ಬರ್ತೀಯಾ ಮಗ ಮಾದ ಇತ್ತಲೇ ಬಂದ ಗಾಡಿ ಹತ್ತಿ ನೀನ್ ಕರೆದ ತಕ್ಷಣ ಬರ್ಬೇಕು ಅಂತ ಏನಾದ್ರೂ ರೂಲ್ಸ್ ಇದೆಯಾ ಹ ಹೆಂಗಿದೆ ಮೈಗೆ
ನೀವು ಅವರು ಅಳಿಸಿದ ಹ್ಯಾಂಗ್ ಓವರಲ್ಲೇ ಇದ್ದೀರಾ. ಇದುವರೆಗೂ ಅವರು ಅಳಿಸಿದ್ರೆ ನೀವು ಅಳೋದು ನೋಡಿದ್ದೀನಿ. ನೀವು ಅಳೋದನ್ನು ನೋಡಿದ ನನಗೆ ಅವರು ಅಳೋದು ನೋಡಬೇಕು. ನಿಮಗೂ ಹಾಗೆ ಅನ್ಸಿದ್ರೆ ಬಂದು ಗಾಡಿ ಹತ್ತಿ. ಯಾರೋ ನನ್ನ ಲವರ್ನ ರೇಗಿಸಿದ್ದು. ಏಯ್ ಯಾರೋ ನೀನು? ಯಾರೋ ನನ್ನ ಲವರ್ನ ರೇಗಿಸಿದ್ದು. ಅಷ್ಟಕ್ಕೂ ನಿನ್ನ ಲವರ್ ಯಾರು? ಓ ರಾಧಾ ಅಂತ ಕಣೋ, ನಿನ್ನ ಹತ್ರ ಬಂದ್ಲ, ನನ್ನ ಹತ್ರ ಬರ್ಲೇ ಇಲ್ಲ ಕಣೋ. 1000 ಕೊಟ್ಯಾ, 5000 ಕೊಟ್ಯಾ, 10000 ಕೊಟ್ಯಾ? ನಾನು ಎಷ್ಟು ಕೊಟ್ರೆ ಬರ್ತಾಳೋ? ನಿಮ್ಗೆಲ್ಲ ಎಲ್ಲಿ ಬರ್ಬೇಕು? ಓಯೋಕ್ ಬರ್ಬೇಕಾ? ಓಯೋಕ್ ಬರ್ಬೇಕನು? ಓಯೋಕ್ ಬರ್ಬೇಕಾ? ನಿಲ್ಸಿ ನಿಲ್ಸಿ, ನೀನು ನನಗ್ ಮಾತ್ರ ಹೊಡಿಬೇಡ. ನಾನು ಬರೀ ಡಿಸೆಂಟ್ ಆಗಿ ಹೆಸರು ಕೇಳಿದೆ ಅಷ್ಟೇ. ಜಾಸ್ತಿ ಆಗಿದೆ. ನನ್ನೇ ನೋಡಿತಾನ? ನನ್ ಮುಟ್ಟಿದ್ರೆ ಮಂಗಳೂರಲ್ಲಿ ಇರಲ್ಲ ಅಷ್ಟೇ. ಏ ನನ್ನ ಹೊಡಿಬೇಡ ನೋಡು, ಸರಿ ಇರೋದಿಲ್ಲ ಅಷ್ಟೇ. ಯೂತ್ ಲೀಡರ್ ನೋಡಲಿ, ಫ್ಲೆಕ್ಸ್ ಅಲ್ಲಿದ್ದೀನಿ. ಯೂತ್ ಮಾಡೋ ಕೆಲಸ ಯೂತ್ ಲೀಡರ್. ನೋವಾಗುತ್ತ ಹೊಡಿಬಿಡು, ಸುಮ್ಮನೆ ನೋಡು. ರಾಧಾ ತಂಗ್ಯಮ್ಮ ನಿಮ್ಗೆ ಸಾರಿ ಹೇಳ್ತಿದ್ದೀನಿ, ನೀರು ಹೊಡಿಬೇಡ ಅಂದೆ ತಾನೆ. ಏ ಬನ್ರೋ ಇಲ್ಲಿ, ಬನ್ರೋ ಬನ್ರೋ ಇಲ್ಲಿ ಇಲ್ಲಿ ನೋಡಮ್ಮ. ತಂಗ್ಯಮ್ಮ ಈಗ ಸಾರಿ ಹೇಳ್ತಾರೆ. ಏ ಸಾರಿ ಹೇಳ್ರೋ ಅಣ್ಣಂಗ್, ಸಾರಿ ಹೇಳಿ. ಸಾರಿ ಹೇಳಿದ್ರು ತಾನೇ ಹೋಗಿ ಇಲ್ಲಿಂದ. ಅಪ್ಪ ಬೆಲ್ಲೆಲ್ಲ ಹೋಯ್ತು ಕಣ್ರೋ. ಏಯ್ ಇವಳು ನನ್ನ ಪ್ರಾಣ, ಇವಳ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಎದೆಯಲ್ಲಿ ರಕ್ತ ಬಂದಂಗಿರುತ್ತೆ. ಏನು ಅಂದಿದ್ದೀವ್ನ, ತಲೆ ಕೆಟ್ಟಿದ್ಯಾ? ಹಲೋ ಸಾರಿ ರೀ. ಅಯ್ಯೋ ಯಾಕೆ ರೀ? ಅದ್ ನಿಮಗೆ ಹೇಳ್ಬೇಕಾಗಿರೋದು ಅವನಿಗೆ ಹೇಳಿದ್ನಲ್ಲ. ಏನ್ರಿ ಅದು? ಅಂದ್ರೆ ನಾನು ನಿಮ್ ಲವರ್ ಅಂತ ಹೇಳಿದ್ನಲ್ಲ. ಓ ಅದಾ, ನೀವು ಅವ್ರಿಗೆ ಹೊಡಿಯೋಕೆ ಏನೋ ಕ್ಯಾಶುವಲ್ ಆಗಿ ಹೇಳಿದ್ರಲ್ವಾ? ಕ್ಯಾಶುವಲ್ ಆಗಿ ಹೇಳಿಲ್ಲ, ನಾನ್ ಸೀರಿಯಸ್ ಆಗಿ ಹೇಳ್ದೆ ಐ ಲವ್ ಯು. ಈಗ್ಲೇ ನೋಡಿ, ಆಗ್ಲೇ ಲವ್ ಅಂದ್ರೆ ಹೇಗೆ ರೀ? ನಾನು ತುಂಬಾ ಜನ ಹುಡುಗಿರ್ನ ಹೀಗೆ ನೋಡಿದ್ದೀನಿ, ಆದ್ರೆ ಫಸ್ಟ್ ಟೈಮ್ ನನ್ನ ಹಾರ್ಟಲ್ಲಿ ಏನೋ ವೇಟ್ ಇರೋ ತರ ಹಾಗೆ ಒಂಥರ. ನನಗೆ ಸ್ವಲ್ಪ ಟೈಮ್ ಬೇಕು. ಟೈಮ್ ತಗೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೈಮ್ ತಗೊಳ್ಳಿ, ಆದ್ರೆ ನೋ ಅಂತ ಮಾತ್ರ ಹೇಳ್ಬೇಡಿ. And you can sit down and talk to me about it. And that's beautiful. I'm glad that you're doing it. Just hope you get the right stuff out of it for people. Who are you? Who are you? ಈ ಸಿಂಗಲ್ ಸಿಂಹಾನೆ ನ್ಯೂ ಲವ್ ಅಲ್ಲಿ ಫ್ರೆಶ್ ಆಗಿ ಬಿದ್ದವನೆ, ಗ್ರೀನ್ ಸಿಗ್ನಲ್ ನೋಡ್ಕೊಂಡು ಮುಂದಕ್ಕೆ ನುಗ್ತಾವನೆ. ಈ ಸಿಂಪಲ್ ಸಿಂಹಾನೆ ಆ ಲವ್ ಅಲ್ಲಿ ಡೀಪ್ ಆಗಿ ಮುಳುಗವನೆ, ಎಲ್ಲೇ ಇದ್ದರು ಹಾಯಾಗಿ ಚೆನ್ನಾಗಿ ಕಾಣ್ತಾವನೆ. ಬೇಬಿಗಲ್ ಬೇಬಿಗಲ್ ನಿದ್ದೆ ಇಲ್ಲದಾಗಿದೆ ಕಣ್ಣಿಗೂ ರಪ್ಪಿಗೂ ಮಜನಿ ಬಂದು ದಾಹಕ್ಕೂ ಹಸಿವಿಗೂ ಚೂರು ಕೆಲಸ ಇಲ್ಲದೆ ಸುಮ್ಮನೆ ತೆಪ್ಪಗೆ ಕೂತಿದೆ. ಇಂದು ಹಾಚಲಿ ನಿನ್ನದೆ ಈಗ ರಿಂಗ್ ಟೋನ್, ಒಂದು ಕಿಸ್ ಕೊಟ್ಟು ಹೋಗಲೆ ಜಾರು ನಕ್ಕರೆ ಆಗದು ಲೈಫ್ ಕಾಮ್ ಡೌನ್, ವಾರೆ ಕಣ್ಣಲ್ಲೇ ಕೊಲ್ತೀಯ ನೀನು. ನೀನೇ ಬೇಕು ಈ ಹೃದಯಕ್ಕೆ ನನ್ನ ಪೇಟು ಬದಲಾದ ಹಾಗೆ, ನೋಡೆ ಕಣ್ಣೆ ಈ ನನ್ನ ಕೆನ್ನೆ ಮುತ್ತಿಲ್ಲದೆ ಒಳಗೋದ ಹಾಗೆ. ಸಿಂಗಲ್ ಸಿಂಹಾನೆ ನ್ಯೂ ಲವ್ ಅಲ್ಲಿ ಫ್ರೆಶ್ ಆಗಿ ಬಿದ್ದವನೆ, ಗ್ರೀನ್ ಸಿಗ್ನಲ್ ನೋಡ್ಕೊಂಡು ಮುಂದಕ್ಕೆ ನುಗ್ತವನೆ. ಅರೆ ರೇ ಟಿಎಂ ಆಗವನೆ, ಈ ಲವ್ ಅಲ್ಲಿ ಡೀಪ್ ಆಗಿ ಮುಳುಗವನೆ, ಕ್ಯಾಶು ಕಾರ್ಡು ಬೆಳೆದಿದ್ರು ಮೇಂಟೈನ್ ಮಾಡ್ತವನೆ. ನಿನಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಹಾ ಹೇಳಿ. ಮೊನ್ನೆ ಬಾಲು ನನ್ನ ಅಳಿಸ್ತಾ ಅಂತ ನೀನು ಹೊಡೆದೆ ಅಲ್ವಾ? ಹಾ. ನನಗೆ ಇಷ್ಟ ಆಯಿತು. ಏ ಥ್ಯಾಂಕ್ ಯು ಥ್ಯಾಂಕ್ ಯು. ನೀನು ದಿನಾ ಶಾಪ್ಗೆ ಬಂದು ನಾನು ಸೆಲೆಕ್ಟ್ ಮಾಡಿದ ಗಿಫ್ಟ್ನ ನನ್ನ ಕೈಲೇ ಪ್ಯಾಕ್ ಮಾಡಿಸಿ ಮತ್ತೆ ಅದನ್ನು ನನಗೆ ಕೊಟ್ಟಿದ್ದು, ಇದು ಕೂಡ ಇಷ್ಟ ಆಯಿತು. ಏ ಥ್ಯಾಂಕ್ ಯು ಥ್ಯಾಂಕ್ ಯು. ಅವತ್ತು ಬೈಕ್ ನನ್ನ ಗುದ್ದುವಾಗ ನನ್ನ ಕಾಪಾಡಿದೆ ಅಲ್ವಾ?
ನೀ ನನ್ನ ಪಕ್ಕ ಇದ್ರೆ ನನಗ್ ಚಿಕ್ಕ ಗಾಯನೂ ಆಗಲ್ಲ ಅನಿಸ್ತಾ ಇದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಯು ಕೇರ್ ಅಬೌಟ್ ಮೀ. ಥ್ಯಾಂಕ್ ಯು ಸೀರಿಯಸ್ಲಿ, ನನಗೆ ತುಂಬ ಅಂದ್ರೆ ತುಂಬ ಇಷ್ಟ ಆದ್ರಿ. ಸೊ ಫೈನಲಿ ನಾನು ಆಕ್ಚುಲಿ ಇನ್ನು ಅತ್ತ ಸತ್ತಿಲ್ವಾ? ಕ್ಯಾರೆಕ್ಟರ್ ಕೊಟ್ರೆ ಬೇರೆಯವ್ರನ್ನ ಸಾಯಿಸ್ತಾಳೆ, ಕ್ಯಾರೆಕ್ಟರ್ ಸಾಯಿಸ್ಬೇಕು. ಅವಳು ಫೇಸ್ ನೋಡು, ದೆವ್ವ ತರ ದಪ್ಪ ದಪ್ಪ ಮುಖ ಇಟ್ಕೊಂಡು ಹೆಂಗಿದ್ದಾಳೆ ನೋಡಲಿ. ಲಾರಿಯಲ್ ಗುರ್ತಾಯ್ತೀನಿ, ಫಸ್ಟ್ ಅದನ್ನ ತೆಗ್ದಾಕಿ ಟಿವಿ ಚಾನಲ್ ಇಟ್ಟವನ್ನ ಹೊಡೆದಾಕ್ತೀನಿ. ಛೇ, ಮೂಡೆಲ್ಲ ಹಾಳಾಯ್ತು. ಅದು ಟಿವಿಲಿ ನಿನಗೆ ಟಿವಿ ಸೀರಿಯಲ್ಸ್ ನೋಡೋ ಅಭ್ಯಾಸ ಇದೆಯಾ? ಅಂದ್ರೆ ಎಲ್ಲ ಟಿವಿ ಸೀರಿಯಲ್ಸ್ ಅಲ್ಲ, ಇದು ಸ್ವಲ್ಪ ಬ್ಯಾಡ್ ಆಗಿದೆ ಅದಕ್ಕೆ. ಏನಾಯ್ತು ಬ್ರೋ, ನಿನ್ ಬೀರ್ ನಿನ್ನ ಹತ್ರನ ಇದೆ, ಸ್ಟಫ್ ನಿನ್ನ ಹತ್ರ ಇದೆ, ಯಾಕೆ ಕಳ್ತಿದ್ಯಾ? ನನಗೆ ಟಿವಿ ಸೀರಿಯಲ್ ನೋಡಿ ಅಭ್ಯಾಸ, ಅದಕ್ಕೆ ಹುಡುಗಿ ನನ್ನ ರಿಜೆಕ್ಟ್ ಮಾಡಿದ್ಲು ಬ್ರೋ. ನೀನ್ ಮಂಗ್ಳೂರ್ಗೆ ಯಾವಾಗ ಬಂದೆ? ಯಾವಾಗ ಬಂದೆ ನೀನು? ಯಾವಾಗ ಬ್ರೇಕಪ್ ಹೇಳಿದ್ದು? ಅಲ್ಲ, ಇದೆಲ್ಲ ಯಾವಾಗಾಯ್ತು ಬ್ರೋ? ಲೈಫ್ ಟೈಮ್ ಇರ್ತಾಳೆ ಅನ್ಕೊಂಡೆ ಬ್ರೋ, 4 days ಬ್ರೇಕಪ್ ಆಯ್ತು ಬ್ರೋ. ಈಗ ನಿನ್ ಪ್ರಾಬ್ಲಮ್ ಏನು? ನಿನಗೆ ಟಿವಿ ಸೀರಿಯಲ್ ನೋಡೋ ಅಭ್ಯಾಸ ಇದೆ ಅಂತ ಒಂದ್ ಹುಡುಗಿ ನಿನ್ನ ಬಿಟ್ಟು ಹೋದ್ಲು, ಅಷ್ಟೇ ತಾನೆ? ಹೌದು ಬ್ರೋ. ಅದೇನ್ ದೊಡ್ಡ ಬ್ಯಾಡ್ ಹ್ಯಾಬಿಟ್ ಅನ್ಕೊಂಡಿದ್ಯಾ? ಮಂಗಳೂರಲ್ಲಿ ಎಷ್ಟೋ ಜನ ಆಂಟಿಗಳು ಟಿವಿ ಸೀರಿಯಲ್ ನೋಡ್ತಾರೆ ಅಂತ ಅಂಕಲ್ಗಳು ಬಿಟ್ಟು ಹೋಗಿದ್ದಾರೆ, ನಿನಗ್ ಗೊತ್ತಾ? ಇಲ್ ಒಬ್ರು ಇಬ್ರು ಅನ್ಕೊಂಡಿದ್ಯಾ? ಮಂಗಳೂರಲ್ಲಿ ಸಮುದ್ರದಷ್ಟು ಪ್ರೀತಿ ಇದೆ, ಅದ್ರಲ್ಲಿ ನೀನ್ ನೋಡಿದ್ ಒಂದ್ ಹನಿ ಅಷ್ಟೇ. ನೀನ್ ಏನು ಯೋಚನೆ ಮಾಡ್ಬೇಡ, ನಿನಗ್ ಯಾರಾದ್ರೂ ಸಿಗ್ತಾರೆ, ನಾನ್ ನಿನಗ್ ಸೆಟ್ ಮಾಡ್ಕೊಡ್ತೀನಿ. ನೀವು ಫಸ್ಟ್ ಕುಡಿ ಬ್ರೋ. ಕುಡ್ದಾದ್ಮೇಲೆ ನನಗೆ ಹುಡುಗಿ ಸೆಟ್ ಮಾಡ್ತೀನಿ ಅಂದೆ, ಈಗ ಸೆಟ್ ಮಾಡ್ಕೊಡು. ಇವನೇನ್ ಬ್ರೋ ಇಷ್ಟು ಸ್ಪೀಡ್ ಇದ್ದಾನೆ? ಏನೋ ಬ್ರೋ, ನೋಡಿಲ್ಲಿ ಮಂಗಳೂರಲ್ಲಿ ಒಂದು ರಿಚ್ ಮ್ಯೂಸಿಕ್ ಸ್ಕೂಲ್ ಇದೆ, ಅಲ್ಲೆಲ್ಲ ಅಲ್ಟ್ರಾ ಪಾಶ್ ಗರ್ಲ್ ಇರ್ತಾರೆ, ತುಂಬಾ ಬ್ರಾಡ್ ಮೈಂಡೆಡ್. ಈ ಕಾಲೋನಿಯವ್ರ ಹಾಗೆ ಸೆನ್ಸಿಟಿವ್, ಮಧ್ಯ ಬಿಟ್ಟು ಹೋಗೋ ಟೈಪ್ ಅಲ್ಲ. ಅಷ್ಟಕ್ಕೂ ಮುಂಚೆ ಗರ್ಲ್ ಫ್ರೆಂಡ್ಸ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ಪ್ರಾಬ್ಲಮ್ ಏನಂದ್ರೆ ಅವ್ರು ನಮ್ಮ ಹಾಗೆ ಮಿಡಲ್ ಕ್ಲಾಸ್ ಅವ್ರನ್ನ ಕಣ್ಣೆತ್ತು ನೋಡಲ್ಲ. ಆದ್ರೆ ಒಂದು ಸಲ ನೋಡಿ ಲವ್ ಮಾಡಿದ್ರು ಅಂದ್ರೆ ಲೈಫ್ ಲಾಂಗ್ ಲವ್ ಮಾಡ್ತಾನೆ ಇರ್ತಾರೆ. ಹಂಗಂದ್ರೆ ಈಗ್ಲೇ ನಡಿ ಬ್ರೋ, ಹೋಗೋಣ. ಯಾವಾಗಂದ್ರೆ ಅವಾಗ ಹೋಗ್ಬಾರ್ದು, ನಶೆ ಇಳಿಲಿ, ಬೆಳಗ್ಗೆ ಹೋಗೋಣ, ಮಲ್ಗೋ. ಏನ್ ಮಾಡ್ತಿದ್ಯಾ? ಹಾ, ಬರ್ತಾ ಇದ್ದೀನಿ. ಇದೇನಿದು ರಾತ್ರಿ ಕನ್ಸಲ್ಲಿ ಇದ್ದಿದ್ದು ಈ ಕಣ್ ಮುಂದೆ ಬಂದಿದೆ? ಕನ್ಸಲ್ಲ ಬ್ರೋ, ನೈಟ್ ನೀವೇ ಹೇಳಿದಲ್ಲ, ಮರ್ತೋದ್ರ? ಹೌದು ಹೇಳ್ದೆ, ಅದಕ್ಕೆ ಇಲ್ಲಿರೋದೆ ಯಾಕೆ ಅಂದ್ರೆ ಎದ್ದೇಳದ್ ಲೇಟ್ ಆಗುತ್ತೆ ಅಂತ ನಾನೇ ಎತ್ತಾಕೊಂಬಂದೆ. ಅಲ್ಲ, ನೈಟ್ ಎಲ್ಲ ಇಲ್ಲೇ ಮಲ್ಗೋ ಹಾಕ್ ಮಾಡಿದ್ಯಾ? ಇಲ್ಲ ಬ್ರೋ, ಅರ್ಲಿ ಮಾರ್ನಿಂಗ್ ಕರ್ಕೊಂಡು ಬಂದೆ. ಎಣ್ಣೆ ಏಟಲ್ಲಿ ಸ್ಮಶಾನದಲ್ಲಿ ಹುಡುಗಿರು ಸಿಗ್ತಾರೆ ಅಂತ ಹೇಳಿದ್ರೆ ಆ ಸ್ಮಶಾನಕ್ಕೂ ನನ್ನ ಕರ್ಕೊಂಡು ಹೋಗ್ತೀಯಾ ನೀನು? ಇಲ್ಲ ಬ್ರೋ, ದೆವ್ವ ಅಂದ್ರೆ ನಂಗೆ. ದೆವ್ವ ತರನೇ ಕರ್ಕೊಂಡು ಬಂದಿದ್ಯಾ? ದೆವ್ವ ಅಂದ್ರೆ ಭಯ ಅಂತೀಯ? ಅಲ್ಲ ಬ್ರೋ, ಬಂದು 1 hour ಆಯ್ತು, ಒಂದು ಹುಡುಗಿನೂ ಕಾಣಿಸ್ಲಿಲ್ಲ. ಈ ಟೈಮಲ್ಲಿ ಯಾರು ಇರ್ತಾರೋ, ಕ್ಲಾಸ್ ಟೈಮಿಗೆ ಬರ್ತಾರೆ ಇರು. ಅದು ಕೇಳಿದ್ರೆ ಲವ್ ಮಾಡ್ತಾರ? ಲವ್ ಮಾಡೋದ್ ಹಾಗಿರ್ಲಿ, ನೀನ್ ನನಗೆ ಒಳ್ಳೆ ತಗ್ಲಾಕೊಂಡಿಯಲ್ಲ, ನೀನ್ ನನ್ ಲವ್. ಅಯ್ಯೋ, ನೀನ್ ಒಳ್ಳೆ ಆಸಮಿ ಮಾರಯ್ಯ. ನಮ್ಮ ಎದುರುಗಡೆ ನಡ್ಕೊಂಡು ಹೋದ್ನಲ್ಲ, ಅಲ್ಲಿ ಹೋಗಿ ಸ್ಟ್ಯಾಚು ಆಗಿದ್ದಾನೆ ಬ್ರೋ. ಅವನು ಮನುಷ್ಯನ ಅಥವಾ ಗೊಂಬೆ? ನಾನು ಹೇಳ್ದೆ ತಾನೆ, ಇದು ರಿಚ್ ಕಾಲೇಜ್ ಅಂತ, ಇದು ಫಾರಿನ್ ಬೆಗ್ಗಿಂಗ್ ಸ್ಟೈಲ್, ನಿನಗಿದೆಲ್ಲ ಅರ್ಥ ಆಗಲ್ಲ, ಬಾ ಹೋಗೋಣ. ಇವನ್ ಕೆಲ್ಸನೇ ಚೆನ್ನಾಗಿದೆ ಬ್ರೋ. $500.
ನಿಲ್ಲು. ನಿನ್ನ ಐಡಿ ಕಾರ್ಡ್ ಇಲ್ಲಿ. ಐಡಿ ಕಾರ್ಡ್ ಏನೋ, ಅವಳು ನನ್ನ ಲವರ್. ಲವರಾ ಮೇಡಮ್? ಐಡಿ ಕಾರ್ಡ್ ಕೇಳಿದ್ರೆ ನಿಮ್ ಲವರ್ ಅಂತ ಹೇಳ್ತಿದ್ದಾರೆ. ಹೇ ಯಾರ್ ನೀನು, ನನ್ ಯಾಕೆ ಈ ತರ ನೋಡ್ತಿದ್ಯಾ? ನಾನ್ ನಿಮ್ಮನ್ನ ಇವಾಗ್ಲೇ ನೋಡಿದ್ದು. ಈಗ ತಾನೇ ನೋಡಿ, ಈಗಲೇ ಲವರ್ ಅಂತ ಅಂದ್ರೆ ಏನರ್ಥ? ಮಾಮೂಲಾಗಿ ನಾನು ವೀಕ್ ಹಾರ್ಟೆಡ್ ಪರ್ಸನ್, ಯಾವ ಹುಡುಗಿ ನೋಡಿದ್ರು ಹಿಂಗೆ ಲವ್ ಮಾಡ್ತೀನಿ ಅಷ್ಟೇ ಅಲ್ಲ. ಆ ಬೆಗ್ಗರ್ಗೆ 10-20 ಹಾಕ್ತಾ ಇದ್ರೆ ನೀವು 500 ರೂಪಾಯಿ ಹಾಕಿದ್ರಿ, ಬೆಗ್ಗರ್ನ ಟಚ್ ಮಾಡೋಕೆ ಅಸಹ್ಯ ಪಡ್ಕೋತಾರೆ. ಅಂಥದ್ರಲ್ಲಿ ನೀವು ಅವನ ಕೆನ್ನೆನ ಗಿಂಡಿದ್ರಿ, ಅವನ ಹತ್ರ ಹೋದ್ರಿ, ಸೆಲ್ಫಿ ತಗೊಂಡ್ರಿ. ಬೆಗ್ಗರ್ನೇ ಇಷ್ಟು ಚೆನ್ನಾಗಿ ನೋಡ್ಕೋತೀರ ಅಂದಮೇಲೆ ಲವರ್ನ ಇನ್ನೆಷ್ಟು ಚೆನ್ನಾಗಿ ನೋಡಲ್ಲ? ಇಷ್ಟು ರೀಸನ್ ಸಾಕಲ್ವಾ ನಿಮ್ಮ ಲವ್ ಮಾಡೋಕ್ಕೆ? ಐ ಲವ್ ಯು. ಆದ್ರೆ ನನಗೆ ನಿಂತರ ವೀಕ್ ಹಾರ್ಟ್ ಇಲ್ಲ. ವಾಟ್ ಶುಡ್ ಐ ಡೂ? ನೀವು ನನ್ನ ಲವ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ. ಲೈಕ್ ಐ ಆಮ್ ರೆಡಿ ಟು ಡೂ ಎನಿಥಿಂಗ್. ನನ್ನ ಮ್ಯೂಸಿಕ್ ಕ್ಲಾಸ್ 4 ಗಂಟೆಗೆ ಮುಗಿದೋಗುತ್ತೆ. ಕಮ್ ಪಿಕ್ ಮೀ ಅಪ್ ದೆನ್. 2-3 ದಿನ ಸುತ್ತಾಡೋಣ. ನನಗೇನಾದ್ರೂ ಅನ್ಸಿದ್ರೆ ಹೇಳ್ತೀನಿ. ಏನೂ ಅನಿಸ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡ, ಓಕೆ? 4 o'clock. See you. ಈ ಸಿಂಗಲ್ ಸಿಂಹಾನೆ ನ್ಯೂ ಲವ್ ಅಲ್ಲಿ ಫ್ರೆಶ್ ಆಗಿ ಬಿದ್ದವ್ರೆ, ಗ್ರೀನ್ ಸಿಗ್ನಲ್ ನೋಡ್ಕೊಂಡು ಮುಂದಕ್ಕೆ ನುಗ್ತವ್ರೆ. ಅರೆ ಈ ಸಿಂಗಲ್ ಸಿಂಹಾನೆ ನ್ಯೂ ಲವ್ ಅಲ್ಲಿ ಫ್ರೆಶ್ ಆಗಿ ಬಿದ್ದವ್ರೆ, ಗ್ರೀನ್ ಸಿಗ್ನಲ್ ನೋಡ್ಕೊಂಡು ಮುಂದಕ್ಕೆ ನುಗ್ತವ್ರೆ. ಅರೆ ಈ ಸಿಂಗಲ್ ಸಿಂಹಾನೆ ನ್ಯೂ ಲವ್ ಅಲ್ಲಿ ಫ್ರೆಶ್ ಆಗಿ ಬಿದ್ದವ್ರೆ, ಗ್ರೀನ್ ಸಿಗ್ನಲ್ ನೋಡ್ಕೊಂಡು ಮುಂದಕ್ಕೆ ನುಗ್ತವ್ರೆ. ಅರೆ ಏ ಜಿಎಂ ಗೌರೆ ಲವ್ ಅಲ್ಲಿ ಡೀಪ್ ಆಗಿ ಮುಳುಗವ್ರೆ, ಕ್ಯಾಶು ಕಾಡು ಇಲ್ದಿದ್ರು ಮೇಂಟೈನ್ ಮಾಡ್ತವ್ರೆ. ಅರೆ ಚೆನ್ನಾಗಿ ನೋಡ್ಕೋತಿಯಾ? ಟೈಮಿಗೆ ಸರಿಯಾಗಿ ಪಿಕ್ ಮಾಡ್ತೀಯಾ? ನಾನು ಏನು ಹೇಳಿದ್ರು ಅದಕ್ಕೆ ಇಲ್ಲ ಅಂತಂತೂ ಹೇಳಲ್ಲ. ನೈಸ್, ಐ ಆಮ್ ಇಂಪ್ರೆಸ್ಡ್. ಬಟ್ ತುಂಬ ಜನ ಇಡಿಯಟ್ಸ್ ನನಗೆ ಹರ್ಟ್ ಮಾಡಿದ್ದಾರೆ, ಅವ್ರಿಗೆಲ್ಲ ಏನು ಮಾಡ್ತೀಯಾ? ಯಾವನೋ ನನ್ನ ಲವರ್ನ ರೇಕ್ಸಿದ್ದು. ಏಯ್, ನೀನು ಮೊನ್ನೆ ರಾಧಾ ನನ್ನ ಲವರ್ ಅಂತ ಹೇಳಿ ಹೊಡೆದೋದೆ. ನಮ್ ಹುಡುಗರು ಮತ್ತೆ ಹುಡುಗಿನ ಅಳಿಸ್ತಾರ? ರಾಧಾ ಇಲ್ಲಿಗೆ ಬರ್ಲಿಲ್ಲ, ಯಾರು ಅಳಿಸ್ಲಿಲ್ಲ, ಹೋಗಿಲ್ಲಿಂದ. ಯಾವನೋ ನನ್ನ ಲವರ್ನ ರೇಕ್ಸಿದ್ದು. ರಾಧಾ ನನ್ನ ತಂಗಿ ತರ ಕಣೋ, ಬೇಕಾದ್ರೆ ರಾಕಿ ಕಟ್ಟಿಸ್ಕೊಳ್ತೀನಿ. ಏಯ್, ಎಷ್ಟೋ ಹೇಳೋದು ನಿಂಗೆ. ಏಯ್, ನಿನ್ ಲವರ್ ಯಾರು ಅಂತ ತೋರ್ಸು. ಅವಳನ್ನ ಅಳಿಸಿಲ್ಲ ಅಂತ ನನ್ಗೇನಾದ್ರು ಗೊತ್ತಾಗ್ಲಿ, ಆಮೇಲೆ ಇದೆ ನಿಂಗೆ. ಅಯ್ಯೋ, ರಾಧಾ ನಿನ್ ಲವರ್ ಅಂದ್ಯಲ್ಲೋ. ನನಗೂ ಅವಳಿಗೂ ಬ್ರೇಕಪ್ ಆಗಿದೆ, ಇವಾಗ ಇವಳನ್ನ ಪ್ರೀತಿಸ್ತಾ ಇದ್ದೀನಿ. ಏ, ನೀನ್ ಲವರ್ನ ಬದಲಾಯಿಸಿ ನಮ್ಗೆ ಯಾಕೋ ಹೊಡಿತೀಯ? ಏನಣ್ಣ ಇದು? ನನ್ಗೇನ್ ಗೊತ್ತಣ್ಣ, ಹೋಗಿ ಹೊಡ್ಸ್ಕೊಳ್ಳಿ ಅಣ್ಣ, ಹೋಗು. ಹೊಡಿಬೇಡ, ಸುಮ್ಮನೆ ಇರೋ. ಏ, ಅವಳು ನನ್ನ ಪ್ರಾಣ. ಅವಳು ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಹೃದಯದಲ್ಲಿ ರಕ್ತನೇ ಹರಿಯುತ್ತೆ. ಅವತ್ ಕೂಡ ಇದೆ ಡೈಲಾಗ್ ಹೊಡೆದ್ನಲ್ಲ ಅವನು.
ಶಿಟ್. ಏಯ್ ಎದ್ದೇಳು. ಏಯ್ ಎಷ್ಟು ಜ್ವರ ಇದೆ ಗೊತ್ತಾ? ಓದೋ ವಯಸ್ಸಲ್ಲಿ ಇವೆಲ್ಲ ಕಷ್ಟ ಹಾಕ್ಬಿಡ್ಬೇಕು. ನಮ್ಮಮ್ಮಂಗೆ ಕ್ಯಾನ್ಸರ್ ಅಣ್ಣ. ನನ್ನಮ್ಮನು ಕೂಡ ಹೀಗೇನೆ ಕ್ಯಾನ್ಸರಲ್ಲಿ ಸತ್ತೋದ್ಲು. ಇವತ್ತು ನಿನ್ ಕೆಲಸ ನಾನು ಮಾಡ್ತೀನಿ. ಅಷ್ಟು ಮೋಸ ಮಾಡಿದವಳನ್ನ ಹೊಡೆಯೋದ್ ಬಿಟ್ಟು ಇಲ್ಲಿ ಬಂದು ಅಳ್ತಾ ಕೂತಿದ್ಯಾ? ನನಗೂ ಹಾಗೆ ಅನ್ನಿಸ್ತು ಬ್ರೋ. ಆದ್ರೆ ನಾ ಹುಡುಗಿನ ಕೇಳಿದೆ, ನೀನ್ ನನ್ ಮೋಸ ಮಾಡ್ತಿದ್ಯಾ, ಅವನ್ನ ಮೋಸ ಮಾಡ್ತಿದ್ಯಾ? ನಾನು ಅವನನ್ನೇ ಲವ್ ಮಾಡ್ತಿರೋದು. ಮತ್ ಯಾಕೆ ಇಷ್ಟು ದಿನ ನನ್ ಜೊತೆ ಸುತ್ತಾಡ್ದೆ, ನನ್ ದುಡ್ಡನ್ನ ಯಾಕೆ ತಗೊಂಡೆ, ಇದೆಲ್ಲ ಯಾಕೆ ಮಾಡ್ದೆ? ನಾನು ಆ ಹುಡುಗನ 3 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ. ಅವನಿಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ, ಬಟ್ ಅವನು ತುಂಬಾನೇ ಪುವರ್. ಮತ್ತೆ ಸೋನಿ ಕಂಪ್ನಿಯವರು ಅವನಿಗೊಂದ್ ಆಲ್ಬಮ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ, ಅದಕ್ಕೆ ನಾನು ನೀನ್ ಕೊಟ್ಟಿದ್ದ ದುಡ್ಡನ್ನ ನಿನ್ನ ಹತ್ರ ಇಸ್ಕೊಂಡ್ಬಿಟ್ಟೆ. ನಾನು ಏನ್ ಮಾಡಿದ್ರು ಅವನಿಗೋಸ್ಕರನೇ ಮಾಡಿದ್ದು. ನಿನಗೆ ಬೇಕು ಅಂದ್ರೆ ಆ ದುಡ್ಡನ್ನ ನಿನ್ಗೆ ವಾಪಸ್ ಕೊಟ್ಬಿಡ್ತೀನಿ. ಪ್ಲೀಸ್ ನನಗೇನು ಮಾಡಬೇಡ. ಎಂತ ದೊಡ್ಡ ಲವ್ ಅಂದ್ರೆ, ತನ್ ಲವ್ ಮಾಡ್ತಿರೋ ಒಂದ್ ಖುಷಿಗೋಸ್ಕರ ಇನ್ನೊಬ್ಬನ ಜೊತೆ ಓಡಾಡೋದಕ್ಕೂ ರೆಡಿ ಆಗಿದ್ದಾಳೆ. ಅಂತ ಪ್ರೀತಿ ನನಗ್ ಸಿಗ್ಲಿಲ್ಲ ಅನ್ನೋ ನೋವು ಬಿಟ್ರೆ ಮೋಸ ಮಾಡಿರೋದಕ್ಕೆ ಆ ಹುಡುಗಿ ಮೇಲೆ ಕೋಪನೂ ಇಲ್ಲ ಬ್ರೋ. ಅಲ್ಲ ಅದೆಂಗ್ ಬ್ರೋ, ಆ ಹುಡುಗಿ ಅಷ್ಟು ಸುಂದರವಾಗಿದ್ದಾಳೆ, ಅವ್ನ್ ನೋಡಕ್ಕೆ ಕೋತಿ ತರ ಇದ್ದಾನೆ, ಅವ್ನ ಹೆಂಗ್ ಕಿಸ್ ಮಾಡುದ್ಲು ಬ್ರೋ? ನಿಂಗೇನ್ ಹುಚ್ಚ? ಚೆನ್ನಾಗಿರೋ ಹುಡುಗಿರು ಚೆನ್ನಾಗಿಲ್ದಿರೋ ಹುಡುಗರನ್ನ, ಚೆನ್ನಾಗಿರೋ ಹುಡುಗರು ಚೆನ್ನಾಗಿಲ್ದೇ ಇರೋ ಹುಡುಗಿರನ್ನ ಲವ್ ಮಾಡ್ತಾರೆ, ಇದೆಲ್ಲ ಕಾಮನ್ ಅಲ್ವಾ? ಏನು ಅಂದೆ?
ಅದೇ ಕಣ, ಚೆನ್ನಾಗಿರೋ ಹುಡುಗರು ಚೆನ್ನಾಗಿಲ್ದೇ ಇರೋ ಹುಡುಗಿರನ್ನ, ಮತ್ತೆ ಚೆನ್ನಾಗಿರೋ ಹುಡುಗಿರು ಚೆನ್ನಾಗಿಲ್ದೇ ಇರೋ ಹುಡುಗರನ್ನ ಲವ್ ಮಾಡ್ತಾರೆ. ಇಷ್ಟು ದಿನ ನನಗೆ ಯಾಕೋ ಹೇಳಿಲ್ಲ ಇದು. ನಾನ್ ಚೆನ್ನಾಗಿದೆ ಅಂತಾನೆ? ನಾನ್ ಚೆನ್ನಾಗಿಲ್ದೇ ಇರೋ ಹುಡುಗಿನ ಪ್ರಪೋಸ್ ಮಾಡಿದ್ರೆ ಅವಳು ಓಕೆ ಅಂತಾಳ? ಮತ್ತೆ ಮ್ಯಾಟರ್ ಮುಗೀತಲ್ಲ. ಬ್ರೋ, ನಿನಗೆ ಮಂಗಳೂರು ಚೆನ್ನಾಗ್ ಗೊತ್ತಾ? ಮಂಗಳೂರಾ? ಚೆನ್ನಾಗ್ ಗೊತ್ತು, ಏನ್ ಬೇಕು ಹೇಳು, ಕೊಡಿಸ್ತೀನಿ. ನನಗ್ ಚೆನ್ನಾಗಿಲ್ದಿರೋ ಹುಡುಗಿನ ಹುಡುಕೊಡು. ನನಗ್ ಹೇಗ್ ಗೊತ್ತಾಗುತ್ತೆ ಬ್ರೋ? ಮತ್ತೆ ಎಲ್ಲ ಗೊತ್ತಾಗುತ್ತೆ. ಇದನ್ ಕೇಳಿದ್ರೆ ನನಗ್ ಹೇಗ್ ಗೊತ್ತಾಗುತ್ತೆ? ನೀನ್ ವೇಸ್ಟ್ ಏನೋ. ಹೌದು, ಒಂದ್ ಹುಡುಗಿನ ಹುಡ್ಕೊಡು ಮತ್ತೆ ಅದನ್ನ ಹೇಳು. ಮತ್ತೆ ಅವಳ್ ಚೆನ್ನಾಗಿದ್ದಾಳೆ ಬ್ರೋ? ಏ, ಚೆನ್ನಾಗಿಲ್ಲ ಬ್ರೋ. ಆ ಹುಡುಗಿ ಚೆನ್ನಾಗಿದ್ದಾಳೆ? ನೋ ಬ್ರೋ. ನಿನಗೇನ್ ದೀಪಿಕ ಪಡ್ಕೊಂಡೇನೆ ಬೇಕಾ ಹೇಗೆ? ನಡಿ, ಬಾಂಬೆಗೆ ಹೋಗೋಣ. ನಿನ್ ಕೈಯಲ್ಲಿ ಆಗಲ್ಲ ಬಿಡು, ನಾನೇ ಹುಡ್ಕೋತೀನಿ. ಬ್ರೋ, ನನ್ ಲವರ್ ಸಿಕ್ಬಿಟ್ಲು ಬ್ರೋ. ಲವರ ಇಲ್ಯಾರಿದ್ದಾರೆ? ನಾನ್ ತೋರಿಸ್ದವ್ರ ಬೆಟ್ರಿದ್ರು. ಹೇಳ್ತೀನಿ. ಐ ಲವ್ ಯು. ಇವ್ನು ಯಾರಕ್ಕೆ ಹೇಳ್ತಿದ್ದಾನೆ? ನನ್ಗಲ್ಲ ಬಿಡು. ಏನ್ ಮಾಡ್ತಿದ್ದಾನೆ ಇವನು? ಐ ರಿಯಲಿ ಲವ್ ಯು. ನನ್ಗೇನಾ? ಯಾ, ನಿಜವಾಗ್ಲೂನಾ? ಯಾ, ಇಟ್ಸ್ ಟ್ರೂ, ಟೇಕ್ ಇಟ್. ವೈ ಶಿ ರನ್ನಿಂಗ್? ಏನಂದೆ? ಐ ಲವ್ ಯು. ನನ್ ಮರ್ಯಾದೆ ತೆಗಿತಾನೆ ಇವನು. ಇವನಿಗೆ ನನಗೆ ಸಂಬಂಧನೇ ಇಲ್ಲ. ಅದೇನಾದ್ರೂ ಸೀಕ್ರೆಟ್? ಅಲ್ಲ. ಹಾಗಾದ್ರೆ ಜೋರಾಗಿ ಹೇಳು. ಐ ಲವ್ ಯು. ಅಯ್ಯೋ, ಚೀಪ್ ನನ್ ಮಗ. ಶಿ ಇಸ್ ರನ್ನಿಂಗ್ ಅಗೈನ್. ಸಾರಿ, ನನ್ಗೆ ಈ ಥರದ್ ಇಷ್ಟ ಆಗಲ್ಲ. ನನ್ ಹಿಂದೆ ಬರ್ಬೇಡ. ಅಯ್ಯಯ್ಯಪ್ಪ. ಅಯ್ಯೋ, ನೀನೇನ್ ಫೀಲ್ ಆಗ್ಬೇಡ ಬ್ರೋ, ನಾನ್ ಜಾಸ್ತಿ ಟ್ರೈ ಮಾಡಿ. ನೀ ನನಗೇನು ಹೇಳ್ಬೇಡ, ನಿನಗೂ ನನಗೂ ಏನು ಸಂಬಂಧ ಇಲ್ಲ. ನಾನ್ ಕೇಳೋ ಪ್ರಶ್ನೆಗಳಿಗೆ ಮಾತ್ರ ನನ್ನ ನೋಡದೆ ಉತ್ತರ ಕೊಡು. ಬ್ರೋ, ಎಲ್ಲೆಲ್ಲೋ ಭೂಕಂಪ ಮತ್ತೆ ಸುನಾಮಿ ಆದಾಗ್ಲೂ ನನಗೆ ಇಷ್ಟೊಂದು ಕನ್ಫ್ಯೂಸ್ ಆಗಿರ್ಲಿಲ್ಲ ಬ್ರೋ. ಇವತ್ತು ಅಲ್ಲೋಲ ಕಲ್ಲೋಲ ಆಗೋಯ್ತು. ಏನಾಯ್ತು ಬ್ರೋ? ನಾನು ಹುಡುಗಿಗೆ ಐ ಲವ್ ಯು ಹೇಳ್ದೆ. ಏನು, ನೀನು ಆ ಹುಡುಗಿಗೆ ಐ ಲವ್ ಯು ಹೇಳಿದ್ಯಾ? ಆ ಹುಡುಗಿ ನನ್ನ ರಿಜೆಕ್ಟ್ ಮಾಡಿದ್ಲು. ಏನು, ಅದು ನಿನ್ನ ರಿಜೆಕ್ಟ್ ಮಾಡ್ತಾ? ನನಗೆ ಈಗಲೂ ಕನ್ಫ್ಯೂಸ್ ಆಗ್ತಿದೆ ಬ್ರೋ. ಟೈಮ್ ಸರಿ ಇಲ್ಲ ಬ್ರೋ. ನೀವಿಬ್ರು ಹತ್ರ ಹತ್ರನೇ ಇದ್ರಲ್ಲ, ಮತ್ತ್ಯಾಕೆ ಅಷ್ಟೊಂದು ಗಟ್ಟಿಯಾಗಿ ಕಿರ್ಚ್ಕೊಳ್ತಿದ್ರಿ? ಯೋಗರಾಜ್ ಭಟ್ ಅವ್ರ ಸಿನಿಮಾದಲ್ಲಿ ಲವರ್ಸ್ ಹಾಗೆ ಮಾತಾಡ್ತಾರೆ. ಅವ್ರ ಸಿನಿಮಾದಲ್ಲಿ ಲವರ್ಸ್ಗಳು ಹಾಗೆ ಮಾತಾಡ್ತಿದ್ರೆ ನೀನ್ ಯಾಕೆ ಜುರಾಸಿಕ್ ಪಾರ್ಕ್ ಅಲ್ಲಿರೋ ಡೈನೋಸರ್ ಜೊತೆ ಮಾತಾಡ್ತಿದ್ಯಾ? ನನ್ನ ಲವರ್ನ ಡೈನೋಸರ್ ಅನ್ಬೇಡ ಬ್ರೋ. ಲವರ? ನಮ್ ಬ್ಯಾಚ್ ಅಲ್ಲಿ ಯಾರಾದ್ರೂ ಅವಳಿಗೆ ಲೈನ್ ಹೊಡೆದ್ರೆ ಬೇರೆ ಯಾರಿಗೂ ಸಂಬಂಧನೇ ಬರಲ್ಲ, ಗೊತ್ತಾ? ನನಗೆ ಹೇಗೋ ಒಂದ್ ಸಂಬಂಧ ಸೆಟ್ ಆಗಿದೆ, ಅದ್ ನಿಲ್ಬೇಕು ಅಂದ್ರೆ ನಿನ್ ಜೊತೆ ಸಂಬಂಧ ಕಟ್ ಮಾಡ್ಕೋಬೇಕು. ನೀನಿಲ್ಲಪ್ಪ ಬ್ರೋ. ಬ್ರೋ, ನಾನು ಕೊರೋನಾ ಇದ್ದವ್ರ ಜೊತೆ ಏನಾದ್ರೂ ಸುತ್ತಬಹುದಾದ್ರೆ ನಿನ್ನಂತವ್ರ ಜೊತೆ ಸುತ್ತಾಡ್ಲೇಬಾರ್ದು. ಬ್ರೋ, ನನ್ ಗಾಡಿ ಪಂಚರ್ ಆಗಿದೆ ಬ್ರೋ. ಏನ್ ಬೇಕಾದ್ರೂ ಆಗ್ಲಿ, ಅದೇ ದಾರಿ ಅದೇ ಏರಿಯಾ. ನಿಲ್ಸು ಬ್ರೋ, ನಿಲ್ಸು. ಏನಾಯ್ತು ಬ್ರೋ? ಪ್ರಾಮಿಸ್ ಮಾಡು, ನಿನ್ನೆ ಹೋದ ಡೈನೋಸರ್ ಹತ್ರ ಹೋಗಲ್ಲ ಅಂತ, ಹೋಗಿ ಗಟ್ಟಿಯಾಗಿ ಐ ಲವ್ ಯು ಅಂತ ಕಿರ್ಚಲ್ಲ ಅಂತ, ಎಲ್ಲರ ಮುಂದೆ ನನ್ ಮರ್ಯಾದೆ ತೆಗಿಯಲ್ಲ ಅಂತ ಮಾತ್ ಕೊಡು. ಮಾತ್ ಕೊಡ್ತೀ ಇಲ್ಲ, ಲಾರಿ ಗಡ್ಡ ಹೋಗಿ ಸಾಯಿಲ್ಲ. ಫಸ್ಟ್ ನಾನು ಮಾತಾಡಲ್ಲ. ಇಲ್ಲಿ ಬರಲ್ಲ ಅಂತೇಳಿ ಮತ್ತೆ ಯಾಕೆ ಇಲ್ಲಿ ಕರ್ಕೊ ಬಂದೆ? ನಾನೇ ಮೊದ್ಲು ಮಾತಾಡಲ್ಲ ಅಂದಿದ್ದಲ್ವ. ನೋಡಿದ್ಯಾ, ಅವ್ನು ನನಗೋಸ್ಕರ ಬಂದಿದ್ದಾನೆ. ಆಯ್ತು ಬಿಡು. ಏನೇ ಅವನು ಏನು ಮಾತಾಡ್ತಾನೆ ಇಲ್ಲ. ಏನಕ್ ಮಾತಾಡ್ತಾನೆ? ಅವ್ನು ನಿನಗೆ ಪ್ರಪೋಸ್ ಮಾಡಿದ್ದೆ ದೊಡ್ಡದು, ನೀನ್ ರಿಜೆಕ್ಟ್ ಮಾಡ್ದೆ. ನಾನೇನ್ ಬೇಕು ಅಂತ ರಿಜೆಕ್ಟ್ ಮಾಡ್ಲಿಲ್ಲಮ್ಮ. ನನ್ ಹಿಂದೆ ಯಾರು ಬೀಳಲ್ಲ ಅಂತ ನೀವೆಲ್ಲ ಕೀಳಾಗಿ ನೋಡ್ತಿದ್ರಲ್ವಾ, ಅದಕ್ಕೆ ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ಹಾಗೆ ಮಾಡ್ದೆ. ಏನೋ ರೇಗ್ಸಿದ ಹಾಗೆ. ಅವ್ನು ಮಾತಾಡ್ಲಿಲ್ಲ ಅಂದ್ರೆ ಏನಂತೆ? ನಾನೇ ಮಾತಾಡ್ತೀನಿ. ಓಯ್, ಐ ಲವ್ ಯು ಹೇಳಿದ ಹುಡುಗ. ಏನ್ ಹೇಳ್ತಿದ್ದಾಳೆ, ಏನ್ ಹೇಳ್ತಿದ್ದಾಳೆ ಅವಳು? ಕೇಳ್ತೀನಿ ಬ್ರೋ. ಏನೋ ಛೀ, ನಂಬಿಕೆ ದ್ರೋಹಿ. ನಿನ್ನೆ ಐ ಲವ್ ಯು ಅಂದೆ, ಇವತ್ ಸೈಲೆಂಟ್ ಆಗಿದ್ಯಾ? ಏನಾಯ್ತು? ನಿನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿದ್ಯಲ್ಲ. ನಿನ್ ಪ್ರೀತಿ ಒಪ್ತೆ ಹೋದ್ರೆ ಭೂಕಂಪ ಆಗುತ್ತೆ, ಸಮುದ್ರ ಹಿಂಗ್ ಹೋಗುತ್ತೆ ಅನ್ಕೊಂಡೆ. ಹಾಗೆಲ್ಲ ಆಗಲ್ವಾ? ಸಮುದ್ರ ನಿಮ್ ಅಪ್ಪನ ಮನೆ ಆಸ್ತಿನಾ ಪ್ರಳಯ ಆಗಕ್ಕೆ? ಬ್ರೋ 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 ಬ್ರೋ, ಸುಮ್ನಿರು ಬ್ರೋ. ನಿನ್ನ ನೋಡಕ್ ಅಂತಾನೆ ಬಂದಿದ್ದು.
ನಿನಗೋಸ್ಕರ ಹೃದಯದಲ್ಲಿ ಗುಡಿ ಕಟ್ತೀನಿ ನಾನು. ಗುಡಿ ಎದುರು ಒಡೆ ಕಟ್ಟಕ್ಕೂ ಲಾಯ್ಕಿಲ್ಲ. ಪ್ರೀತಿ ಅಂದ್ರೆ ಏನು? ಒಂದು ಪ್ರೋಸೆಸ್, ಒಂದು ಪರ್ಪಸ್, ಮತ್ತೆ ಒಂದು ಪ್ರೊಸೀಜರ್ ಇರುತ್ತೆ. ಫಸ್ಟ್ ದೂರದಿಂದ ನೋಡ್ಬೇಕು, ಆಮೇಲೆ ಹತ್ರ ಬಂದ್ ಲೈನ್ ಹೊಡಿಬೇಕು, ಆಮೇಲೆ ಐ ಲವ್ ಯು ಹೇಳ್ಬೇಕು. ಇದೆಲ್ಲ ಮಾಡದೆ ಡೈರೆಕ್ಟ್ ಆಗಿ ಲವ್ ಯು ಹೇಳಿದ್ರೆ ಹರ್ಟ್ ಆಗಲ್ವಾ? ಅಯ್ಯೋ, ನಿನ್ ಆಧಾರ್ ಕಾರ್ಡ್ ಮಾಡ್ಸಕ್ಕೂ ಇಷ್ಟೊಂದು ಪ್ರೋಸೆಸ್ ಇಲ್ವಲ್ಲ? ಕಾಲ್ ಮುಗಿತೀನಿ ಬ್ರೋ, ಆ ಕಡೆ ಹೋಗು ಬ್ರೋ. ಸಾರಿ, ಈಗ ನಾನು ಏನ್ ಮಾಡ್ಬೇಕು? ಅಲ್ಲಿ ಪೆಟ್ಟು ತಿನ್ಬೇಕು. ಲೆಟ್ಸ್ ಫಾಲೋ ದ ಪ್ರೋಸೆಸ್. ಸಿಂಗದ ಸಿಂಹದೇವಿಯು ಲವ್ವಲ್ಲಿ ಫ್ರೆಶ್ ಆಗಿ ಬಿದ್ದವ್ರೆ, ಗ್ರೀನ್ ಸಿಗ್ನಲ್ ನೋಡ್ಕೊಂಡು ಮುಂದಕ್ಕೆ ಹೋಗ್ತವ್ರೆ. ಅರೆ, ಹೃದಯಕ್ಕೆ ಕಷ್ಟ ಕಳೆ, ಯಾಕೆ ನಪ್ಪಲ್ಲ ನಿಜ ಕೇಳಲೆ, ಬಚ್ಚಿಡು ನೀನನ್ನದು ಮತ್ತೆ ನಾನು ಆಚೆ ಹೋಗದಂತೆ ಬೇಬಿ. ಅರೆ, ಕಣ್ಣಲ್ಲಿ ನೋಡು ತಂದವ ಹಾಗೆಯೇ ನೋಡಿದ ಕೋಪವ, ಹೃದಯಕ್ಕೆ ಇರು ಡೌಟ್ ಅನ್ನು ಹೋಗಿಸು. ಓ ಪ್ರೇಮ, ಓ ಕ್ಯೂಟ್ ಕ್ಯೂಟ್ ಕೋಮಲೆ, ಡ್ರೈವ್ ಮಾಡು ಅನ್ನುತ್ತ ಸ್ಪೀಡ್ ಬೇಡ ಅಂದಳು, ಅಯ್ಯ ಪಾಪ ಫಾಲೋ ಮಿ ಅಂದಳು, ಪೋಸ್ ಬೇಡ ಅಂದಳು, ಸ್ಪೇಸ್ ಕೊಡು ಅಂದಳು, ಎಂತ ಶಾಪ. ಇಷ್ಟ ಆಯ್ತು, ಸ್ಕೆಚ್ ಹಾಕಾಯ್ತು, ನೀ ಹೋದಲ್ಲೆಲ್ಲ ಈತ ಬಂದಾಯ್ತು, ನಿನ್ನಂದಕ್ಕೆ ಫ್ಲಾಟ್ ಆಗೋಗವನೆ, ಹೃದಯನೇ ಕಟ್ ಮಾಡಿ ಕೊಟ್ಬಿಡ್ತಾನೆ. ಈ ಸಿಂಗಲ್ ಸಿಂಹನೇ ನೀವು ಲವ್ ಅಲ್ಲಿ ಫ್ರೆಶ್ ಆಗಿ ಬಿದ್ದವ್ರೆ, ಸಿಗ್ನಲ್ ಕ್ರಾಸ್ ಮಾಡವ್ರೆ, ದಂಡ ಕಟ್ಟವ್ರೆ. ಅರೆ ರೇ, ಆ ಡೈನೋಸಾರ್ ಮನೆ ಮುಂದೆ ನಿಲ್ಸ್ಬೇಡ ಕಣೋ, ನಿಲ್ಸ್ಬೇಡ ನಿಲ್ಸ್ಬೇಡ. ಇಲ್ಲಿ ಸೊಳ್ಳೆ ಅಂತೂ ಸಿಕ್ಕಾಪಟ್ಟೆ ಇದೆ. ಕೊರೋನಾ ಬಂದ್ ಸಹಾಯಕ್ಕಿಂತ ಮುಂಚೆ ಸೊಳ್ಳೆ ಕಚ್ಚೆ ಸತ್ತೋಗ್ತೀನಿ. ಬೆಳಗ್ಗೆ ಶುರು ಮಾಡ್ತು. ಪ್ರಪಂಚದಲ್ಲೆಲ್ಲ ಕೋಳಿ ಕುಗಿದ್ರೆ ಬೆಳಗಾಗತ್ತೆ, ಈ ಏರಿಯಾದಲ್ಲಿ ಇವಳು ಕಿರಿಚಿದ್ರೆ ಬೆಳಗಾಗತ್ತಾ? ಬ್ರೋ ಬ್ರೋ ಬ್ರೋ, ನೀನ್ ಸ್ವಲ್ಪ ಸುಮ್ಮನೆ ಬೇಕಾದ್ರೂ ಮಾಡ್ಕೋ. ಹೌದು, ಯಾಕೆ ನೀನೇ ಅಲ್ವಾ, ನೀನ್ ಎದ್ದಿದ ತಕ್ಷಣ ಪ್ರೀತಿ ಇರ್ಬೇಕು ಅಂದಿದ್ದು. ನೈಟ್ ಇಂದ ವೇಟ್ ಮಾಡ್ತಾ ಇದ್ದೀನಿ, ನನ್ ಲವ್ ನ ಅಕ್ಸೆಪ್ಟ್ ಮಾಡಲ್ವಾ? ಐ ಲವ್ ಯು. ಐ ಲವ್ ಯು ಅಂತ ಹೇಳಿದ್ಲು ಅಂತ ನೀ ಸ್ಟೆಪ್ ಹಾಕಿದ್ರೆ ನೆಕ್ಸ್ಟ್ ಸ್ಟೆಪ್ ನಾನು ಸೂಸೈಡ್ ಮಾಡ್ಕೊಳ್ಳೋದಾಗುತ್ತೆ, ಓಕೆನಾ? ಏ ಹಿಡ್ಕೊಳ್ಳೋ ಅಮ್ಮಗ, ಏ ಹಿಡ್ಕೊಳ್ಳೋ ಹಿಡ್ಕೋ. ಆಯ್ತು ಆಯ್ತು, ಬೇಗ 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 ರನ್ 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 ಓಡು ಬೇಗ ಕಣೋ. ಹೇ ಪ್ರೇಮ್, ಏನಾ ನಿನ್ನ ಏ ಬಂದ್ರೆ ಇವಳು ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋಣ. ಪ್ರೋ 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 ಪ್ರೋ, ಏನೇ ಏ ಅಂತೀಯಾ ನಮಗೆ? ಏ ಅವಳು ನನ್ ಲವರ್ ಬೇಬಿ. ಬೇಬಿ ಏನಾಯ್ತು ಬೇಬಿ? ನಿನ್ನೆ ಐ ಲವ್ ಯು ಹೇಳ್ದೆ ಅಂತ ಇವತ್ ನನ್ನ ಲೈಟ್ ಆಗಿ ತಗೊಂಡೆ ಅಲ್ವಾ? ಲೈಟ್ ಹಾಕಿದ್ರು ನೀನ್ ಕಾಣಲ್ಲ? ಲೈಟ್ ಆಗಿ ತಗೊಳ್ಳಿಲ್ಲ ಅಂದಿದ್ರೆ ಇಂಡಿಯನ್ ಕ್ರಿಕೆಟ್ ಆಡಿದ್ವಾ? ಸ್ವಲ್ಪ ಸುಮ್ನಿರೋ ಬೇಬಿ, ನಿನ್ನ ಹೇಗ್ ಲೈಟ್ ಆಗಿ ತಗೊಳಕ್ ಆಗುತ್ತೆ? ಈಗ ತಾನೇ ಫೇಸ್ಬುಕ್ ಅಲ್ಲಿ ಫೋಟೋ ಹಾಕಿದಕ್ಕೆ ಲೈಕ್ ಮಾಡಿದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಹಾಕಿದಕ್ಕೆ ಕ್ಯೂಟಿ ಪೈ ಅಂದೆ, ಮಾರ್ನಿಂಗ್ ಇಂದ ನಿಂಗೆ ಮೆಸೇಜ್ ಮಾಡ್ತಾ ಇದೀನಲ್ಲ, ನಿನ್ನ ಲೈಟ್ ಆಗಿ ಹೇಗ್ ತಗೋತೀನಿ? ನನ್ ಪೋಸ್ಟ್ ಗಳನ್ನ ಲೈಕ್ ಮಾಡೋದಲ್ಲ, ಕಮೆಂಟ್ ಮಾಡೋದಲ್ಲ, ನನ್ನ ಒಂದಷ್ಟು ಜನ ರೇಗ್ಸಿದ್ರು ಅವ್ರನ್ನ ಹೊಡಿಬೇಕಲ್ಲ. ಯಾರು ಕಮೆಂಟ್ ಮಾಡಿದ್ದು? ಆ ಹುಚ್ಚ ಮತ್ತೆ ಬರ್ತಿದ್ದಾನ? ಅವನ್ಯಾಕೆ ಬರ್ತಾ ಇದ್ದಾನೋ? ಏ ನಮ್ಗೂ ಹುಡುಗಿರ್ಗೂ ಸಂಬಂಧ ಇಲ್ಲ, ನಾವ್ ಯಾವ ಹುಡುಗಿರ್ನೂ ರೇಗ್ಸಿಲ್ಲ, ನೀ ನಂಬರ್ ಹೇಳು. ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಯಾರೋ ನನ್ನ ಲವರ್ನ ರೇಗ್ಸಿದ್ದ. ನೋಡೋ, ನೀನ್ ಯಾವ ಹುಡುಗಿನ ಪ್ರೀತಿಸ್ತಾ ಇದೀಯಾ, ಯಾವ ಹುಡುಗಿನ ಪ್ರೀತಿಸ್ತಾ ಇಲ್ಲ ಗೊತ್ತಿಲ್ಲದೆ ನಾವು ಹುಡುಗಿನ ರೇಗ್ಸೋದೇ ಬಿಟ್ಬಿಡ್ತೀವಿ. ಸುಮ್ನೆ ಕೂತ್ಕೊಂಡು ಹೌಸಿ ಹೌಸಿ ಆಡ್ತಾ ಇದೀವಿ ಕಣೋ. ನನ್ನ ಹತ್ರ ಪೆನ್ ಕೂಡ ಇಲ್ಲ, ಮಸೀಗ್ ಕೊಟ್ಟಿದಾರೆ ಕಣೋ. ಯಾವ ಲೆಕ್ಕ ಎಲ್ಲಿ ಹೋಯ್ತು ಗೊತ್ತಿಲ್ಲದೆ ನನ್ಗೆ 50,000 ಮೋಸ ಆಗಿದೆ. ತುಂಬಾನೇ ಫ್ರಸ್ಟ್ರೇಷನ್ ಅಲ್ಲಿದ್ದೀನಿ. ಸುಮ್ನೆ ಇಲ್ಲಿಂದ ಹೋದ್ರೆ ಸರಿ ಇರುತ್ತೆ ನೋಡು. ಯಾರೋ ನನ್ನ ಲವರ್ನ ರೇಗ್ಸಿದ್ದು. ನಿನ್ನ ಅಲ್ಲ, ಒಂದ್ ಸರಿ ಹೇಳಿದ್ರೆ ಅರ್ಥ ಆಗಲ್ವೇ ನನಗೆ? ನಿನ್ ಹುಡುಗಿ ಯಾರಂತ ತೋರ್ಸೋ, ಅವಳನ್ನ ರೇಗ್ಸಿಲ್ಲ ಅಂತ ಗೊತ್ತಾದ್ರೆ ನಿನ್ನ ಸುಮ್ನೆ ಬಿಡಲ್ಲ, ತೋರ್ಸೋ ಬೇಬಿ. ಏನೋ ಹೇಳಿದಳೆ ಅವಳು, ನಿನ್ ಲವರ? ಹ್ಮ್. ಬುದ್ಧಿ ಇಲ್ವಾ ಅವಳನ್ನ ರೇಗಿಸ್ತಾರ ಯಾರಾದ್ರು? ನಿನಗ್ ಬುದ್ಧಿ ಇಲ್ಲ ಅಂದ್ರೆ ನಮ್ಗಿರಲ್ವಾ? ಅವಳನ್ನ ರೇಗಿಸೋ ತರ ಕಾಣಿಸ್ತೀವ ನಿನ್ಗೆ? ಹೋಗ್ ಸುಮ್ನೆ ಹೋಗು.
ಯಾಕಾರು ಹೊಡೆದೆ ಬಂದ್ಬಿಟ್ಟೆ ಅಂದ್ರೆ ಬೇಬಿ ಅವ್ರು ನಿನ್ನ ರೇಕ್ಸಿಲ್ಲ ಅಂತ ರೇಕ್ಸಿರೋರು ರೇಕ್ಸಿದೀನಿ ಅಂತ ಹೇಳ್ತಾರ ನೀನ್ ನನ್ನ ಲವ್ ಮಾಡ್ತಾ ಇದೆಯಲ್ಲ ಅವ್ರನ್ನ ಲವ್ ಮಾಡ್ತಿದ್ಯಾ ನಾನ್ ಹೇಳಿದ್ ನಂಬ್ತಿಯಾ ಅವ್ರು ಹೇಳಿದ್ ನಂಬ್ತಿಯಾ ಛೀ ನಿನ್ನ ಲವ್ ಮಾಡಿದ್ದೆ ತಪ್ಪು ಅವ್ರು ನಿನ್ನ ರೇಕ್ಸಿದಾರ ಅಷ್ಟೇ ತಾನೆ ನೀನ್ ಇಲ್ಲಿ ಕೋಕೋನಟ್ ಕುಡಿತಾ ಇರೋ ನಾನು ಅಲ್ಲಿ ಹೋಗಿ ವಾಂಚ್ ಬರ್ತೀನಿ ಏನೋ ಮತ್ತೆ ಬಂದೆ ನೋಡಿ ನೀವು ಆ ಹುಡುಗಿನ ರೆಕ್ಸಿಲ್ಲ ಇದು ಕ್ಲಿಯರ್ ಆದ್ರೆ ನೀವ್ ಹತ್ರನೇ ಆ ಹುಡುಗಿ ಖುಷಿ ಆಗ್ತಾಳ ಇದು ಕ್ಲಿಯರ್ ನನ್ ಲವರ್ಗೋಸ್ಕರ ನಾನು ಹೊಡಿಬೇಕು ನಿನ್ನ ಲವರ್ಗೋಸ್ಕರ ನಾವೇ ಹೊಡ್ಸ್ಕೋಬೇಕು ಏನು ಮಾಡಕ್ಕಾಗಲ್ಲ ಮತ್ ನೀನು ನೀನೇನು ಕಣ್ಣು ಹೊಡಿತೀಯಂತೆ ಕಣ್ಣು ಹೊಡಿತಾರೇನ ಉಸಿರು ಜೋರಾಗಿ ಮಾತಾಡ್ಬಾರ ಅವಳು ನೋಡಿದ್ರೆ ಕಣ್ಣು ಹೊಡಿಯತಾರ ಅವನಲ್ಲಿ ನೀನೇನೋ ಸಿನಿಮಾಗೆ ಕರಿತೀಯಂತೆ ಸಿನಿಮಾ ನೋಡಿದ್ಯಾ ನೋಡು ಕೈ ಎಷ್ಟು ರಫ್ ಆಗಿದೆ ಅಂತ ಓಲಿ ಬಿಟ್ಟಷ್ಟೇ ಸೊಂಟ ಚೆನ್ನಾಗಿದ್ಯಾ ಸೊಂಟದ ಮೇಲೆ ಕಮೆಂಟ್ ಮಾಡ್ತೀಯು ಬೇಕಿದ್ರೆ ಜಾಸ್ತಿ ಹೊಡಿ ನನಗೇನು ಬೇಜಾರಿಲ್ಲ ಬುದ್ಧಿ ಇರೋರು ಯಾರಾದ್ರೂ ಸೊಂಟ ಅಂತಾರ ಸೊಂಟನ ಅದು ಇವಾಗ ಹೊಡಿ ಕಣ್ಣು ಚೆನ್ನಾಗಿದ್ಯಾ ಕಣ್ಣು ಚೆನ್ನಾಗಿದ್ಯಾ ಕಣ್ಣಿರೋರು ಯಾರಾದ್ರೂ ಆ ಕಣ್ಣು ಚೆನ್ನಾಗಿದೆ ಮತ್ ಹೊಡಿಯಲ್ಲ ಎದ್ದ ಹೋಗ್ರು ಬೇಕಿದ್ರೆ ಇನ್ನು ಹೊಡೆಯೋಣ ಡೈಲಾಗ್ ಮಾತ್ರ ಹೊಡಿಬೇಡಣ ಇದ್ ಬೇರೆ ಇದಲ್ಲ ಏ ಅವಳ ನನ್ ಪ್ರಾಣ ಅವಳು ಕಣ್ಣಲ್ಲಿ ನೀರ್ ಬಂದ್ರೆ ನನ್ ಹೃದಯದಲ್ಲಿ ರಕ್ತ ಹರಿಯತ್ತೆ ಇಟ್ಸ್ ವೆರಿ ಹಾಟ್ ನಿನ್ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು ಏನಾಯ್ತು ಬೇಬಿ ಸೊ ಇಷ್ಟ ದಿನ ನಾವ್ ಚೆನ್ನಾಗಿ ಲವ್ ಮಾಡ್ತಿದ್ವಲ್ವಾ ಚೆನ್ನಾಗಿ ಲವ್ ಮಾಡ್ತಾ ಇದ್ವಿ ನೀನ್ ಎಷ್ಟು ಲವ್ ಮಾಡಿದ್ಯೋ ನಾನು ಅಷ್ಟೇ ಲವ್ ಮಾಡಿದೆ ಅಲ್ವಾ ನೀನ್ ಎಷ್ಟು ಗಿಫ್ಟ್ಸ್ ಕೊಟ್ಟೋ ನಾನು ಅಷ್ಟೇ ಗಿಫ್ಟ್ಸ್ ಕೊಟ್ಟೆ ತಾನೆ ಸೊ ಲೆಟ್ಸ್ ಬ್ರೇಕಪ್ 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 ಅಂದ್ರೆ ಏನ್ ಬೇಬಿ ಬೆಳಿಗ್ಗೆ ತಾನೇ ನಿನ್ಗೋಸ್ಕರ ಫೈಟ್ ಮಾಡಿದ್ನಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಐ ಗಾಟ್ ಎಂಗೇಜ್ಡ್ ಸೊ ಇನ್ನ ನನ್ನ ಮೀಟ್ ಮಾಡಬೇಡ ನನ್ನ ಹಿಂದೆ ಬರಬೇಡ ಗುಡ್ ಬೈ ಖುಷಿ ಆಯ್ತು ಬೇಬಿ 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 ಏನಾಯ್ತು ಬೇಬಿ ಇಷ್ಟು ದಿನ ಚೆನ್ನಾಗೇ ಇದ್ವಲ್ವಾ ಬೇಬಿ ಯು ಚೀಟರ್ ನಿನಗ್ ಚೀಟ್ ಮಾಡೋಕ್ ನಾನೇ ಸಿಕ್ಕಿದ್ದ ನೀನ್ ನನ್ ಲವ್ ಮಾಡ್ತಿದ್ಯಾ ಅಂದ್ರೆ ಇಷ್ಟ ದಿನ ನೀನು ಬೇರೆ ಹುಡುಗಿಯನ್ನ ಲವ್ ಮಾಡ್ತಿದ್ಯ ಅಂತಲ್ಲ ಅಲ್ಲಿರೋ ಹುಡುಗರು ಹೇಳ್ತಿದ್ರು ನಿನ್ ಮುಖ ನನಗ್ ತೋರಿಸ್ಬೇಡ ಚೀಟ್ ಹೇಗ್ ಮಾಡಕ್ ಸಾಧ್ಯ ಬೇಬಿ ಬೇಬಿ ಇನ್ನೊಂದ್ಸಲ ನನ್ ಹಿಂದೆ ಬಂದ್ರೆ ನನ್ನ ರೇಗ ಸ್ಥಿತಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಆಟೋ ಎಕ್ಸೈಟ್ಮೆಂಟ್ ಅಲ್ಲಿ ಮಂಗಳೂರಿಗೆ ಹೋದ್ ನಾನು ಅಷ್ಟೇ ಬೇಜಾರದಲ್ಲಿ ಬೆಂಗಳೂರಿಗೆ ವಾಪಸ್ ಬಂದೆ ಹಾಗೆ ಕೂತಿರ್ಬೇಕಾದ್ರೆ ಈ ಪ್ರದೇಶದಲ್ಲಿರುವಂತ ಪ್ರಜೆಗಳನ್ನೆಲ್ಲ ಪ್ರೀತಿಯಿಂದ ಪ್ರೀತಿಸುತ್ತಾ ಪ್ರೀತಿಯ ರೂಪದಲ್ಲಿಂದು ನೋಡ್ಕೊಳ್ತೀನಿ ನಿಮಗೆಲ್ಲ ಏನೇ ಕಷ್ಟ ಬಂದ್ರು ನಾನಿದ್ದೀನಿ ಅನ್ನೋದನ್ನ ಮರಿಬೇಡಿ ಗೆದ್ದ ತಕ್ಷಣ ಮುಖ ತಿರುಗಿಸಿ ಹೋಗುವಂತ ರಾಜಕೀಯ ನಾಯಕ ನಾನಲ್ಲ ನಿಮ್ ಜೊತೆ ಇರ್ತೀನಿ ಕೆಲಸ ಮಾಡ್ಕೊಡ್ತೀನಿ ಮನಸ್ಸಲ್ಲಿ ಮನೆಯಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ನಾನು ನಮ್ಮವರು ಅಂತ ಅನ್ಕೊಂಡು ನಿಮ್ಮ ಎಲ್ಲ ಸಮಸ್ಯೆನ ಬಗೆಹರಿಸ್ತೀನಿ ಈಗ ಹೇಳ್ತಾ ಇರೋದು ಬರೀ ಬೊಗಳೆ ಮಾತುಗಳಲ್ಲ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು ನಾನು ಮಾತು ಉಳಿಸ್ಕೊಳ್ಳುವಂತ ಮನುಷ್ಯ ಅಂತ ಬೇರೆ ರಾಜಕೀಯ ವ್ಯಕ್ತಿಗಳು ಹೇಳೋ ಬೋಗಸ್ ಮಾತುಗಳನ್ನ ನೀವು ನಂಬಬೇಡಿ ನಿಮ್ಮೇನು ನಮ್ಮ ಭವಿಷ್ಯದ ಬಗ್ಗೆ ಒಂದು ಸಲ ಯೋಚನೆ ಮಾಡಿ ನಿಮ್ಮೆಲ್ಲರ ಅಮೂಲ್ಯವಾದ ಓಟನ್ನ ನೀವು ನಿಮ್ಮ ಭವಿಷ್ಯಕ್ಕೆ ಕೆಲಸ ಮಾಡೋ ನಮ್ಮ ಪಾರ್ಟಿಗೆ ಹಾಕಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ ಚಲೋ ಚಲೋ ಡಿಕೆ ಐ ಲವ್ ಯು ನಮಗೆ ವೋಟ್ ಮಾಡು ವೋಟ್ ಅಲ್ಲ ಐ ಲವ್ ಯು ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಹಾ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ ಯು ಅಲ್ಲ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಐ ಲವ್ ಯು ನೀ ನನ್ನ ಲವ್ ಮಾಡು ಏಯ್ ನಾನು ನಿನ್ನಿಂಗೆ ಹುಚ್ಚಿನ ಥರ ಕಾಣ್ತಿದ್ದೀನ ಸಾಯಿಸ್ಬಿಡ್ತೀನಿ ಅಷ್ಟೇ ಏನೋ ಏನೇನೋ ಅನಿಸೋ ಹಾಗೆ
ಮನಸ್ಸು ಎಲ್ಲೆಲ್ಲೋ ತಲುಪೋ ಹಾಗೆ ಅಂದ ಹಾಗೆಲ್ಲ ಎಲ್ಲೂ ಆಗಲ್ಲ ನನ್ನ ಬಾಧೆ ಶುರುವಾಗೋ ಹಾಗೆ ಇಷ್ಟ ಎಷ್ಟೆಷ್ಟೋ ಇದ್ದ ಹಾಗೆ ಕಷ್ಟ ಸಾಲಾಗಿ ಇರುವ ಹಾಗೆ ದುನಿಯಾದಲ್ಲಿಂತ ಎಷ್ಟೋ ವಿಷಯನು ಕಾಲಕ್ಕೆ ತಕ್ಕಂತ ಬದಲಾಗೋ ಹಾಗೆ ಇವನೇನು ಅವಳೇನು ಇವರ ಸಂಬಂಧದ ಈ ಕಡೆ ಬೈರಾಗಿ ಆ ಕಡೆ ಬೋರಾಗಿ ಇಬ್ಬರ ಪಾಪದ ಫಲವೇನು ಇವನ್ ಡಿಸ್ಟರ್ಬ್ ಮಾಡಿದ್ರು ಕೂಡ ನನ್ನ ಸ್ಪೀಚ್ನ ಚೆನ್ನಾಗೇ ಹೇಳಬೇಕು. ಎಲ್ರಿಗೂ ನಮಸ್ಕಾರ. 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 ಎಲ್ಲ ಚೆನ್ನಾಗೇ ಹೇಳ್ತಿದ್ಯಾ. ಲವ್ ಮಾಡು ಅಂತಂದ್ರೆ ಯಾಕಮ್ಮ ಹೀಗೆ ಮಾಡ್ತಿದ್ಯಾ ನೀನು? ಏಯ್, ಇಲ್ಲಿಗು ಬಂದಿದ್ಯಾ? ಸರಿಯಾದ ಜಾಗದಲ್ಲೇ ಸಿಕ್ಕಿದ್ಯಾ? ನಿನಗೆ ಮಾಡ್ತೀನಿ. ನಮಸ್ಕಾರ. ಪಾರ ಹೊರಗೆ. ನೀನ್ ನಿನಗೆ ಹೇಗೋ ಹೇಳದ್ ನಾನು. ಏನ್ ಹೇಳಿ ನೋಡು, ನೀನ್ ಅನ್ಕೊಂಡಂಗೆ ನಾನು ಆ ಟೈಪ್ ಅಲ್ಲ ಕಣೋ. ನಾನು ಆ ಟೈಪ್ ಅಲ್ಲ ಸರ್. ಮತ್ ಯಾಕೋ ನನ್ ಹಿಂದೆನೆ ಬಿದ್ದು ಸಾಯ್ತಾ ಇದ್ಯಾ? ಏಯ್, ಯಾರು ಅವ್ರು ಬಟ್ಟೆ ತಗೊಳ್ಳೋ ಜಾಗದಲ್ಲಿ ಬಂದ ಹಾಡ್? ಅಯ್ಯೋ, ಬಾವಿ ಎಮ್ ಎಲ್ ಎ ಅವರು. ನಮಸ್ಕಾರ. ನಮಸ್ಕಾರ. ಹೋಗಪ್ಪ ಹೋಗು. ಯಾರಾದ್ರೂ ನೋಡಿದ್ರೆ ಎಷ್ಟು ಅಸಹ್ಯ ಪಡ್ತಾರೆ. ಓಯ್, ನಿನ್ ನಂಬರ್ ಕೊಡ್ಬೋದಲ್ಲ. ಒಳ್ಳೆ ಹುಡುಗಿ ನಂಬರ್ ಕೇಳ್ದಂಗೆ ಕೇಳ್ತಿದ್ಯಲ್ಲೋ. ಚಾಟ್ ಮಾಡ್ಬಹುದು, ಫೋನ್ನಲ್ಲಿ ಲವ್ ಮಾಡ್ಬೋದು ತಾನೇ. 9908905085. ಹುಡುಗಿರ ಹತ್ರ ಹೇಳೋ, ನನಗೆ ಯಾಕೋ ತಗೊಳಕೊಂಡಿದ್ದೆ. ನೀನು ನಿನ್ ಕೈ ಮುಗಿತೀನಿ, ಹೋಗು ಹೋಗು ಪ್ಲೀಸ್. ಅಯ್ಯೋ, ನಿನ್ನೆ ಓಯ್ ಇವ್ನಿಂಗ್ 7 ಎರಡು ಲವ್ ಸಿಂಬಲ್ ಕಳಿಸ್ತೀನಿ. ನಿನ್ನ ಹತ್ರ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ? ಕಳಿಸಿದ್ರೆ ಸಾಯಿಸ್ಬಿಡ್ತೀನಿ ನಿನ್ನ ಅಷ್ಟೇ. ಲೇ, ಹುಡ್ಗಿನ್ ಲವ್ ಮಾಡಿದ್ದಾಯ್ತು, ಈಗ ಹುಡ್ಗನ ಲವ್ ಮಾಡೋದಕ್ಕೆ ಶುರು ಮಾಡ್ದ. ಸುಮ್ಮನೋಗ. ಉಯ್ ರಾಜಿ, ಇವಳು ಫೋನ್ ಕೊಡ್ತಾನೆ ಇಲ್ಲ, ಅವ್ನು ನೋಡಿದ್ರೆ ಫೋನ್ ಮಾಡ್ತೀನಿ ಅಂದ. ಹೇಗಪ್ಪ ಮ್ಯಾನೇಜ್ ಮಾಡೋದೀಗ? ಗೀಸರ್ ಆನ್ ಮಾಡಿ ಇಲ್ಲೇನು ತಿರುಗ್ತಾ ಇದೆಯಾ? ಸ್ನಾನ ಮಾಡಲ್ವಾ? ಹೋಗ್ತಾ ಇದ್ದೀನಿ. ಯಾವುದೋ ಮೆಸೇಜ್ ಬಂತಲ್ಲ, ಏನದು? ಏನು ಇಲ್ಲ, ಸುಮ್ಮನೆ ಹೋಗಿ ಸ್ನಾನ ಮಾಡು. ಹಲೋ, ಯಾರು ಇವನು? ನನಗ ಐ ಲವ್ ಯು ಹೇಳ್ತಿದ್ದಾನೆ? ಚೇಚೆ ಕುಡಿಲಿ, ಅದೇ ನೋಡ್ತೀನಿ. ನನ್ ಮನೇಲಿ ಇದ್ದೀನಿ, ಫೋನ್ ನನ್ನ ಹೆಂಡತಿ ಕೈಲಿದೆ. ಹುಚ್ಚು ಹುಚ್ಚಾಗಿ ಆಡಿದ್ರೆ ಸಾಯಿಸ್ಬಿಡ್ತೀನಿ. ನಾ ಫೋನ್ ಇಡು. ಯಾರೇ ಅದು ನಿಮಗೆ ಫೋನ್? ಅದು ಒಬ್ಬ ವೇಸ್ಟ್ ಫೆಲೋ ಇದ್ದಾನೆ, ಅವನು ಅವನು ಹುಡುಗ. ಅದು ಹುಡುಗನಾ? ಹೌದು. ಹಲೋ, ನಾನು ನಿನ್ನ ಲವ್ ಮಾಡ್ತಿದ್ದೀನಿ, ನೀನು ನನ್ನ ಲವ್ ಮಾಡು. ಸರಿ ಕಣೋ, ನಿನಗೊಂದು ಲೊಕೇಶನ್ ಶೇರ್ ಮಾಡ್ತೀನಿ ಈಗ. ಅಲ್ಲಿಗೆ ಬಂದ್ಬಿಡು, ಲವ್ ಮಾಡೋಣ. ಓಕೆ. ಸೊ ನೀನ್ ಹೇಳಿದ ಪ್ಲೇಸಿಗೆ ಬಂದಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಐ ಲವ್ ಯು. ಇವತ್ತು ಐ ಲವ್ ಯು ಟು ಹೇಳ್ತೀಯ ಅಲ್ವಾ? ನೋಡ್ರ, ಇವನಿಗೆ ಲವ್ ಬೇಕಂತೆ. ಲವ್ ಕೊಟ್ಬಿಡ್ರ, ಸ್ಟ್ರಾಂಗ್ ಆಗಿ ವೈಲ್ಡ್ ಆಗಿ ಕೊಟ್ಬಿಡಿ. ಇವ್ ನಾನು ಹೊಡೆದ್ರೆ ನಿಮ್ಗೆ ಖುಷಿ ಆಗುತ್ತಾ? ನನ್ನ ಲವರ್ ಹ್ಯಾಪಿನೆಸ್ಗೋಸ್ಕರ. ನನ್ನ ಲವರ್ ಹ್ಯಾಪಿ ಆಗಕ್ಕೆ ಇಷ್ಟು ಸಾಕಾಗಲ್ವೋ? ಸ್ಟ್ರಾಂಗ್ ಆಗಿ ಹೊಡೀರಿ, ಸ್ಟ್ರಾಂಗ್ ಆಗಿ ವೈಲ್ಡ್ ಆಗಿ ಬನ್ನಿ, ಹೊಡೀರಿ ಬನ್ನಿ. ಹಾ,
ಸರಿಯಾಗಿ ಸಿಗ್ತಾ ಲವ್ವು? ಲವ್ 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 ಇನ್ನೂ ಸರಿಯಾಗಿ ಕೊಡೋ. ಒಂದು ನಿಮಿಷ, ಒಂದು ನಿಮಿಷ ಕಣ. ಈಗ ಹ್ಯಾಪಿನಾ? ಏ ನನ್ನ ಲವರ್ ಫೀಲಿಂಗ್ ಹ್ಯಾಪಿ ಕಣ. ಏ ಇವಾಗ ಹೊಡಿಯೋ. ಹೊಡೆದ್ರೆ ಪ್ರಾಣ ಹೋಗುತ್ತೆ ಹೊರತು ಪ್ರೀತಿ ಹೋಗಲ್ಲ ರಾಜಿ. ಟೈಮಲ್ಲಿ ಒಳ್ಳೆ ಜಾಗದಲ್ಲಿ ಸಿಕ್ಕಿದ್ಯಾ, ನೀನ್ ಇಲ್ಲೇ ಈಗಲೇ ಸಿಗದ ಹಾಕ್ತೀನಿ. ಇನ್ನು ನಮ್ ಶಿವಾರೆಡ್ಡಿ ಅಣ್ಣ MLA ಕತ್ತರ್ ಸಾಕ್ರೋ. ರಾಜಿ ನನ್ ಲವರ್ ಹೆಚ್ಚಿ, ನನ್ ಲವರ್ ತಂಟೆಗೆ ಬಂದ್ರೆ ಸಾಯಿಸ್ತೀನಿ. ನಾನ್ ಹೇಗೋ ಲವರ್ ನಿಂಗೆ, ನನ್ ಲವರ್ ನಿಂಗೆ ಲವರ್ ಲವರ್ ಶಿವಣ್ಣ ಮನುಷ್ಯರನ್ನ ಹೊಡಿತಾ ಇದೀಯಾ? ಶಿವ ಯಾವನವನು? ಶಿವ ಆಗ್ಲೂ ಇಂದ ಶಿವಣ್ಣ ಶಿವಣ್ಣ ಅಂತ ಇದೆಯೋ? ನಿನ್ಗ ಶಿವ ಅಂದ್ರೆ ಯಾರು ಅಂತ ತೋರಿಸ್ತಿರ್ಬಾರು. ನೀನೇ ಶಿವ ರೆಡಿ ಆಗಿದ್ರೆ ಇದೇ ಪರಿಸ್ಥಿತಿ ನಿಂದು. ಇನ್ಯಾರೋ ಶಿವ ಇದ್ದಾನೆ? ನೀನ್ ಮಾತ್ರ ಅಲ್ಲ, ನೀನು 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 ಏಯ್ ಗುಂಗ್ರು, ನೀನು ಎಲ್ರೂ ನೀವು ನನಗೆ ಶಿವಾನೇ. ಹೇಗ್ ಹೇಳದಪ್ಪ ನಿಮ್ಗೆ? ಅವನ್ ಯಾರೋ ಗೊತ್ತಿಲ್ಲ, ಪ್ರಾಣ ಹೋಗುವಾಗ ಹೊಡೆದ್ರು ಕೂಡ ನನ್ನ ಪ್ರಾಣ ಉಳಿಸ್ತ. ಪಾಪ ಅವನ್ಗೆ ಯಾರೂ ಇಲ್ಲ ಅನ್ಸುತ್ತೆ, ತಲೆ ಕೆಟ್ಟಿದೆ ಅನ್ಸುತ್ತೆ. ಪ್ರೀತಿಸ್ತೀನಿ ಅಂದ್ರೆ ಚೆನ್ನಾಗಿ ನೋಡ್ಕೋತಾನೋ ಏನೋ, ಒಂದು ಮೆಸೇಜ್ ಮಾಡಿದ್ರೆ ತಪ್ಪೇನು? ಏ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾನೆ, ಬೇಡ ಬೇಡ. ಈ ರಾಜಕೀಯದಲ್ಲಿ ಎಷ್ಟೋ ಜನರನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತೀನಿ, ಇವನು ನೋಡ್ಕೊಂಡ್ರೆ ತಪ್ಪೇನು? ಏ ನನ್ನ ಬಾಡಿಗಾರ್ಡ್ ಥರ ಇರ್ತಾನಷ್ಟೇ, ಒಂದು ಮೆಸೇಜ್ ಮಾಡಿಬಿಡ್ತೀನಿ ಪಾಪ. ತಪ್ಪಾಗುತ್ತಾ? ಆದರೆ ರಾಜಾರಾಮ್ ಪ್ರಾಣ ಕಾಪಾಡಿದನವನು. ಏ ಮಾಡೇ ಬಿಡ್ತೀನಿ. ಗೆಟ್ ವೆಲ್ ಸೂನ್, ಇದೊಂದೇ ಸರಿ ಹೋಗಲ್ವೇನೋ? ಒಂದು ಲವ್ ಸಿಂಬಲ್ ಕೂಡ ಕಳಿಸ್ಬಿಡ್ತೀನಿ. ಡೆಲಿವರ್ ಆಯ್ತು.
ಮನೆಗೆ ಬಂದಿಲ್ವಲ್ಲ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ದಿನ ಒಬ್ಬ ಬರ್ತಿದ್ನಲ್ಲ. ಹೊಡೆದೆ ಅಲ್ವಾ, ಬೇಜಾರಾಗಿರ್ಬೇಕು. ಅದಕ್ಕೆ ಒಂದು ರಿಪ್ಲೈ ಇಲ್ಲ, ತಪ್ಪು ಮಾಡಿಬಿಟ್ಟೆ. ಏನೋ ಏನೇನೋ ಅನಿಸೋ ಹಾಗೆ, ಮನಸ್ಸು ಎಲ್ಲೆಲ್ಲೋ ತಲುಪೋ ಹಾಗೆ, ಅಂದ ಹಾಗೆಲ್ಲ ಎಲ್ಲೂ ಆಗಲ್ಲ, ನನ್ನ ಬಾಧೆ ಶುರುವಾಗೋ ಹಾಗೆ, ಇಷ್ಟ ಎಷ್ಟೆಷ್ಟೋ ಇದ್ದ ಹಾಗೆ, ಕಷ್ಟ ಸಾಲಾಗಿ ಇರುವ ಹಾಗೆ, ದುನಿಯಾದಲ್ಲಿಂತ ಎಷ್ಟೋ ವಿಷಯನು ಕಾಲಕ್ಕೆ ತಕ್ಕಂತ ಬದಲಾಗೋ ಹಾಗೆ. ಇವನೇನು ಅವಳೇನು ಇವರ ಸಂಬಂಧದ ಹೆಸರೇನು, ಈ ಕಡೆ ಬೈರಾಗಿ ಆ ಕಡೆ ಬೋರಾಗಿ ಇಬ್ಬರ ಪಾಪದ ಫಲವೇನು. ಕಂಡಿದ್ದೆಲ್ಲಾನು ನಂಬ ಬೇಡ ಹುಡುಗನೆ, ಕಣ್ಣು ತೆರೆದು ನೋಡು ನಿಂಗೆ ಅರ್ಥ ಆಗ್ತದೆ, ಒಳ್ಳೆತನಕ್ಕೆ ಬೆಲೆಯಿಲ್ಲ, ಒಳ್ಳೆದೇನು ಒಲಿಯಲಿ ಮಾಯಾ ಲೋಕದಲ್ಲಿ ಮರ್ಮ ಮುಖ್ಯವು. ಹೆಣಕು ಹಣವು ಬೇಕಿದೆ, ಋಣದ ಮಹಿಮೆ ಹೀಗಿದೆ, ಕಳ್ಳರ ಕಂತೆ ನೋಗಿದು, ಸುಳ್ಳರ ಸಂತೆ ನೋಗಿದು, ಎರಡರ ಮಧ್ಯೆ ಇದ್ದರೂ ಸಮಸ್ಯೆ ಏನು ತಪ್ಪದು, ಎಲ್ಲರ ಒಪ್ಪಿಕೊಳ್ಳುವ ಲೋಕವೋ ನೋಡು ನಮ್ಮದು. ಸಾವಿರದ ಏಳ್ನೂರು ಮೆಸೇಜು, 600 ಮಿಸ್ ಕಾಲ್ಸ. ಈಗ ನೀನು ನನ್ನ ಲವ್ ಮಾಡ್ತಿದ್ಯೋ ಇಲ್ವೋ? ಅದು ಹಾಗಲ್ಲ ಕಣೋ, ಫೋನ್ ನನ್ನ ವೈಫ್ ಹತ್ರ ಇರುತ್ತೆ. ನಾನು ಬಿಲ್ಡಿಂಗ್ ಮೇಲಿದ್ದೀನಿ, 15 ನಿಮಿಷದಲ್ಲಿ ಐ ಲವ್ ಯು ಅಂತ ಹೇಳಿಲ್ಲ ಅಂದರೆ ನಾನು ಇಲ್ಲಿಂದ ಬಿದ್ದು ಸತ್ತು ಹೋಗ್ತೀನಿ. ಲೇ ಲೇ, ನನ್ನ ಮಾತು ಕೇಳೋ. ಏನಪ್ಪ ಮಾಡೋದು ಇವಾಗ? ಈಗೇನು, ನೀನು ಹೋಗೋನಿಗೆ ಐ ಲವ್ ಯು ಹೇಳ್ತೀಯಾ? ಅದು ಹಾಗಲ್ಲಮ್ಮ, ಅವನಿಗೆ ತಲೆ ಸರಿಲ್ಲ, ನಿನಗೂ ತಲೆ ಸರಿಲ್ಲ, ಇಬ್ರು ಸೇರ್ಕೊಂಡು ನನ್ನ ತಲೆ ಕೆಡಿಸ್ತಿದ್ರು ಅಷ್ಟೇ. ಮೇಲೆ ಹೋಗ್ಬಿಡಲ್ಲ. ಅದೇನಿಲ್ಲ, ಮೇಲಿದ್ದನಲ್ಲ ಅವನು. ಓ, ನಿಮ್ ಮಗಳನ್ನ ಲವ್ ಮಾಡಿದ್ನ? ಇಲ್ಲ ಇಲ್ಲ, ಮಗಳನ್ನಲ್ಲ, ಅದೇ ಅವನು ಮೇಲಿದ್ದನಲ್ಲ ಅವನು. ಅವನು ಏನ್ ಸರ್ ಇದು? ಅವ್ನು ನನ್ನೇ ಲವ್ ಮಾಡ್ತಿದ್ದಾನಯ್ಯ. ಏನು, ನಿಮ್ಮನ್ನ ಲವ್ ಮಾಡಿದ್ನ? ಏಕೆ, ಅದ್ನೀಗ ಪೇಪರ್ ಹಾಕ್ಸ್ತೀಯಾ? ಹಾಕಿಸ್ಕೋ. ಹಂಗಲ್ಲ ಸರ್. ಸರ್, ಲೇ ಪಾಗಲ್, ಏನೋ ಮಾಡ್ದೆ ನಾನೀಗ. ನೀನು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತೀನಿ, ಫೋನ್ ಮಾಡಿದ್ರೆ ಗಂಟೆಗಟ್ಟಲೆ ಮಾತಾಡ್ತೀನಿ, ಕಾಫಿ ಕುಡಿ ಅಂದರೆ ಕಪ್ಪು ಕಪ್ಪು ಗಟ್ಟಲೆ ಕುಡಿತಾನೆ ಇದ್ದೀನಿ. ನನ್ನ ವೈಫ್ಗಿಂತ ಜಾಸ್ತಿ ನಿನ್ನ ಜೊತೆನೇ ಇದ್ದೀನಲ್ಲೋ. ಅಷ್ಟಕ್ಕೂ ಈಗ ಏನಾಯ್ತು ಅಂತ ಹೀಗೆಲ್ಲ ಮಾಡ್ತಾ ಇದೀಯೋ ನೀನು? ರಾಜಿ, ಅದೆಲ್ಲ ಗೊತ್ತಿಲ್ಲ, ನೀನು ನನ್ನ ಲವ್ ಮಾಡ್ತಿದ್ಯೋ ಇಲ್ವೋ? ಅಯ್ಯೋ, ನಿನ್ನ ಲವ್ 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 ಅಂತೀವ ಅವನಿಗೆ, ನನ್ನ ಜೊತೆ ಏನೋ ನಿಂಗೆ ಲವ್? ಲವ್ ಮಾಡ್ತಾ ಇದ್ದೀನಿ, ಲವ್ ಮಾಡ್ತಾ ಇದ್ದೀನಿ, ಏನಂತೀಯ ಈಗ? ಹಾಗಾದ್ರೆ ಐ ಲವ್ ಯು. ಮತ್ತೆ ಐ ಲವ್ ಯು ಅಂತ ಹೇಳ್ತೀಯಲ್ಲ ಪಾಗಲ್. ನಾನು ಯಾರು ಅಂತ ಗೊತ್ತಾ ನಿಂಗೆ? ನಾನು ಮುಂದೆ ಎಮ್ ಎಲ್ ಎ ಆಗೋನು. ಇದನ್ನು ಯಾರಾದರೂ ಕೇಳಿದ್ರೆ ಐ ಲವ್ ಯು, ಐ ಲವ್ ಯು,
ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ಏನೀಗ ಈಗ ಏನ್ ಮಾಡ್ತೀಯ ನನ್ನ? ಅಯ್ಯೋ ಲವ್ ಯು ಅಂತ ಹೇಳಿ ಯಾಕೆ ನಾನು ಹಿಂದೆ ಬಿದ್ದೆ? ಲವ್ ಯು ಅಂತ ಈಗ ಹೇಳಿಸ್ಕೊಂಡು ಯಾಕೋ ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಹೇಗೋ ನನ್ನ ಸಾಯಿಸ್ಬೇಕು ಅಂತ ಫಿಕ್ಸ್ ಆಗಿದ್ಯಾ? ಸಾಯಿಸೋಕ್ ಮುಂಚೆ ಹೇಳ್ಬಿಟ್ಟು ಸಾಯಿಸು. ನೀನ್ ಯಾಕೆ ಸಾಯ್ತಿದ್ಯಾ ಅಂತ ನಿಂಗೆ ಗೊತ್ತಾಗ್ಬೇಕು, ಇಲ್ಲ ಅಂದ್ರೆ ನಾನ್ ಸಾಯಿಸೋಕು ನೀನ್ ಸಾಯೋಕು ಇವೆರಡಕ್ಕೂ ಅರ್ಥನೇ ಇರಲ್ಲ. ಮಹಾಲಕ್ಷ್ಮಿ ಕೂಡ ನನ್ನ ಬೇಡ ಅಂತಂದ್ಮೇಲೆ ನನ್ನ ಲೈಫಲ್ಲಿ ಲವ್ ಅನ್ನೋದೇ ಸಿಗಲ್ಲ ಅನ್ಕೊಂಡಿದ್ದೆ. ನನ್ನ ಅಮ್ಮನ ಥರ ಪ್ರೀತಿ ಸಿಗೋದೇ ಇಲ್ಲ ಅಂತ ಅನ್ಕೊಂಡೆ. ಕ್ಷಣ ನಾನು ಇನ್ನೇನು ಬೀಳ್ತೀನಿ ಅನ್ನುವಾಗ ಐ ಲವ್ ಯು, ನಾನು ನಿನ್ನ ಪ್ರೀತಿಸ್ತಿದ್ದೀನಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿ ನನಗೆ ಐ ಲವ್ ಯು ಅಂದ್ಲು. ಆ ವಿಷಯ ಯಾರಿಗೆ ಹೇಳಿದ್ರು? ನನ್ನ ಹುಚ್ಚ ಅಂತಂದ್ರು, ಅದು ಹೆಲ್ಯೂಸಿನೇಷನ್ ಅಂದ್ರು. ಆದರೆ ನಾನು ಆ ಹುಡುಗಿನ ಹುಡುಕಕ್ಕಂತಾನೆ ಹೋದೆ. ಆದರೆ ನಿಜವಾಗ್ಲೂ ಆ ಥರ ಹುಡುಗಿ ಇಲ್ವಾ? ನಾನೇ ಊಹಿಸ್ಕೊಳ್ತಿದ್ದೀನಾ? ಅಷ್ಟಕ್ಕೂ ನೀನ್ ಯಾರು? ನಾನು ಯಾಕೆ ಐ ಲವ್ ಯು ಹೇಳಿ? ಓ, ಇದು ಈಗಿನ ಟ್ರೆಂಡಾ? ನೀನೇ ಐ ಲವ್ ಯು ಹೇಳಿದೆ ಅಂತ ಹಿಂದೆ ಬೀಳೋದು? ಯಾರು ನೀನು? ಲೇಡೀಸ್ ಬಸ್ ಯಾಕಯ್ಯ ಹದ್ದೆ? ಡ್ರೈವರ್ ಬಸ್ ನಿಲ್ಸಿ, ಮೊದ್ಲು ಹೇಳಿ. ನಿಂಗೆ ಹೇಳ್ತಿರೋದು, ನಿಂಗೇನ್ ಹುಚ್ಚಿಡ್ದಿದ್ಯಾ ಲೇಡೀಸ್ ಬಸ್ ಅಲ್ಲಿ ಹತ್ತಕ್ಕೆ? ಡ್ರೈವರ್ ಹೊರಡಿ. ಇದು ನಿಜವಾಗ್ಲೂ ಹೆಲ್ಯೂಸಿನೇಷನ್. ಸುಮ್ನೆ ತಿರುಗಿ ನೋಡ್ದೆ, ಈಗ ನೋಡು ಅವ್ನು ನಿನ್ನೇ ಫಾಲೋ ಮಾಡ್ತಿದ್ದಾನೆ. ಬಾ ಬಾ ಬಾ, ಬೇರೆ ಬಸ್ ಹತ್ತೋಣ. ಹೇಗೋ ಬೇರೆ ಬಸ್ ಹತ್ತದ್ವಲ್ಲ, ವಿ ಆರ್ ಸೇಫ್, ಹೀಸ್ ಲೈಕ್ ಮ್ಯಾಡ್. ಬಂದ್ಬಿಟ್ಟ ಕಣೆ. ಅಯ್ಯೋ,
ಕಡೆನೆ ಬಂದ್ಬಿಟ್ಟ ಕಣೆ. ಬ್ರೋ ಬ್ರೋ ಬ್ರೋ, ಏನಾಯ್ತು ಬ್ರೋ? ಬಸ್ಸಿಂದೆ ಹುಚ್ಚಂತರ ಓಡಿದ್ಯಂತೆ? ಮಿಸ್ ಆಗಿದ್ರೆ ಸತ್ತೋಗ್ತಿದ್ದೆ. ನೆನ್ನೆ ಒಂದ್ ಹುಡುಗಿ ಕರ್ಕೊಂಡು ಬಂದು ಸೇರಿಸಿದ್ದಕ್ಕೆ ಬದುಕಿದೀಯಾ? ಒಂದ್ ಹುಡುಗಿ ನನ್ನ ಅಡ್ಮಿಟ್ ಮಾಡಿದ್ಲು ಅಂದ್ರಲ್ಲ, ಅದೇ ಹುಡುಗಿನ ನಂಗೆ ಐ ಲವ್ ಯು ಅಂದಿದ್ದು. ಆ ಹುಡುಗಿನ? ಆ ಹುಡುಗಿ ಬಗ್ಗೆ ನನಗೆ ಗೊತ್ತು ಬ್ರೋ. ದಿನ ಬೆಳಗ್ಗೆ 9 ಗಂಟೆಗೆ ಮಂಗಳೂರು ಜಂಕ್ಷನ್ ಹತ್ರ ಟ್ರೈನ್ ಹತ್ತುತ್ತಾಳೆ, ಏನೋ ಪ್ಲಾಂಟ್ಸ್ ಮೇಲೆ ರಿಸರ್ಚ್ ಮಾಡ್ತಾಳಂತೆ. ಇವಾಗ ಟೈಮ್ ಎಷ್ಟು? 9 ಆಯ್ತು. How it happens, you know, sometimes we just, it's like adeno andre yun matte banda sho ig helu yaar neenu nanage yak I love you anta helde nan ninna yavattu modlu node illa ninge I love you helid nane but nan ninna love martilla love madlilva mat I love you anta yak helde monne nan nursery inda baruvaga ninna nodde ಒಂದು ಹುಡುಗಿ ನಿನ್ನ ಪ್ರಪೋಸಲ್ನ ಬೇಡ ಅಂತ ಹೇಳ್ತಾ ಇದ್ಲು, ಆ ಹುಡುಗಿನೇ ನಿನ್ನ ಬೇಡ ಅಂತ ಬಿಟ್ಟು ಹೊರಟೋದ್ಲು. ಎಲ್ಲರ ಥರನೇ ನಾನು ನಕ್ಕು ಹೊರಟೋದೆ. ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ಬಸ್ ಸ್ಟಾಪಿಗೆ ಬಂದಾಗ ನೀನಿನ್ನು ಅಲ್ಲೇ ಕೂತ್ಕೊಂಡಿದ್ದೆ. ಬೇಜಾರಾಯ್ತು. ಸಡನ್ ಆಗಿ ನೀನು ಬೀಳೋದಕ್ಕೆ ಫ್ಲೈಓವರ್ ಹತ್ತದೆ, ಭಯ ಆಯ್ತು. ಆ ಭಯದಲ್ಲಿ ಐ ಲವ್ ಯು ಅಂದ್ರೆ ನೀನ್ ನನ್ನ ನಿಜವಾಗ್ಲೂ ಲವ್ ಮಾಡ್ತಿಲ್ವಾ? ಸರಿ, ಆಗಿದ್ದೇನೋ ಆಗೋಯ್ತು. ಈಗ ನಾನು ಹೇಳ್ತಾ ಇದ್ದೀನಿ, ಐ ಲವ್ ಯು ಟು. ನಾವಿಬ್ರು ನಾಳೆಯಿಂದ ಲವ್ ಮಾಡೋಣ. ಹೇಳಿದ ಅರ್ಥ ಆಗ್ಲಿಲ್ವಾ? ಲೈಫ್ ಅಲ್ಲಿ ಫಸ್ಟ್ ಅಲ್ಲಿ ಒಂದು ಹುಡುಗಿ ಐ ಲವ್ ಯು ಅಂತ ಹೇಳಿದ್ ನಂಗೆ, ಬಿಡೋ ಮಾತೇ ಇಲ್ಲ. ಹುಡುಗಿ, ನಿನ್ನ ಹೆಸರೇನು? ನಿನಗೆ ಯಾಕೆ? ಅಯ್ಯೋ, ಐ ಲವ್ ಯು ಅಂತ ಹೇಳಿದ ಹುಡುಗನಿಗೆ ಹೆಸರು ಕೇಳೋ ರೆಸ್ಪಾನ್ಸಿಬಿಲಿಟಿ ಇಲ್ಲ. ನಿನಗೆ ಅದು ಬೇಕಾಗಿಲ್ಲ. ಅಯ್ಯ, ತಡ್ಕೊಳಕ್ ಆಗಲ್ವಾ? ಐ ಲವ್ ಯು ತೀರಾ? ನನ್ನ ಹೆಸರು ನಿನ್ಗೆ ಹೇಗೆ ಗೊತ್ತು? ನಿನ್ನಷ್ಟು ಇರ್ರೆಸ್ಪಾನ್ಸಿಬಲ್ ಅಲ್ಲ ಅಲ್ವಾ? ನಿನ್ ಫ್ರೆಂಡ್ಗೆ ಏನೋ ಕೊಟ್ಟೆ, ನಾಳೆ ಬಂದು ಮತ್ತೆ ಕೊಡ್ತೀನಿ. ಐ ರಿಯಲಿ ಥಿಂಕ್ ಇಟ್ಸ್ ಬೆಟರ್ ಟು ಗೆಟ್ ಇಟ್ ಡನ್ ಸೂನ್ ಫ್ರಮ್ ದಟ್. ಏನೇನ್ ಪ್ರಾಬ್ಲಮ್? ಐ ಲವ್ ಯು ಟು. ಅಯ್ಯೋ, ನೀನ್ ನನ್ ಮುಂದೆನೆ ಒಂದ್ ಹುಡುಗಿ ಹಿಂದೆ ಬಿದ್ದೆ, ಅವಳು ನಿನ್ ಬೇಡ ಅಂತ ಬಿಟ್ಟು ಹೋದ್ಲು, ಈಗ ನನ್ನ ಲವ್ ಮಾಡ್ತೀನಿ ಅಂತ ನನ್ ಹಿಂದೆ ಬಿದ್ದಿದ್ಯಾ? ಸರಿ, ನನ್ ಹಿಂದೆ ಬಿದ್ದಿದ್ಯಲ್ಲ ಅಂತ ನಿನ್ ಬಗ್ಗೆ ಇನ್ಕ್ವೈರಿ ಮಾಡಿದ್ರೆ, ನೀನ್ ನನ್ನ ಲವ್ ಮಾಡ್ತಿರೋ ಹಾಗೆ ಎಷ್ಟೋ ಜನ ಲವ್ ಮಾಡಿದ್ಯಂತೆ, ಈಗ ನನ್ನ ಲವ್ ಮಾಡ್ತಿದ್ದೀನಿ ಅಂತಿದ್ಯಾ? ನಿನ್ ಲವ್ ಬಗ್ಗೆ ಯೋಚನೆ ಮಾಡ್ಬೇಕು ಅಂದ್ರೆ ನಿನ್ ಲವ್ ಸಿನ್ಸಿಯರ್ ಅಂತ ನನಗ್ ಫೀಲ್ ಆಗ್ಬೇಕಲ್ವಾ? ನಿನ್ ಲವ್ ಸಿನ್ಸಿಯರ್ ಅಂತ ಹೇಗೆ ಹೇಳ್ತೀಯಾ? ಹಾ, ಥ್ಯಾಂಕ್ ಯು.
ನಿನ್ನೆ ನೀನ್ ಕೇಳಿದ ಪ್ರಶ್ನೆಗೆ ಉತ್ತರ ನನ್ನ ಹತ್ರ ಇದೆ. ಏನು ಅದಕ್ಕೆ ಆನ್ಸರ್ ಕೂಡ ಇದೆಯಾ? ಎರಡು ನಿಮಿಷ ಟೈಮ್ ಕೊಡು. ನೋಡು, ನೀನ್ ನಾನು ಕೇಳಿದ ಪ್ರಶ್ನೆಗೆ ನಾನು ನನ್ನ ಹಾರ್ಟ್ ಕೇಳಿದೆ, ನನ್ನ ಹಾರ್ಟ್ ನನಗೆ ಉತ್ತರ ಕೊಡ್ತು. ಟೂ ಮಿನಿಟ್ಸ್ ಕಾನ್ಸಂಟ್ರೇಟ್ ಮಾಡು, ನನ್ನ ಹಾರ್ಟೇ ನಿಂಗೆ ಉತ್ತರ ಕೊಡುತ್ತೆ. ನಿನ್ನ ಹಾರ್ಟ್ ಏನು ಹೇಳುತ್ತೆ? ಟೂ ಮಿನಿಟ್ಸ್ ಕಣ್ಣು ಮುಚ್ಚಿ ಕಾನ್ಸಂಟ್ರೇಟ್ ಮಾಡು, ನನ್ನ ಹಾರ್ಟೇ ಉತ್ತರ ಕೊಡುತ್ತೆ ನಿಂಗೆ. ನಿನ್ನ ಹಾರ್ಟ್ ಹೇಗೆ ಹೇಳುತ್ತೆ? ಅವ್ನು ಬಿಡೋ ಥರ ಕಾಣಿಸ್ತಿಲ್ಲ, ಎರಡು ನಿಮಿಷ ಕಣ್ಣು ಮುಚ್ಕೊಂಡು ಬಂದುಬಿಡು. ನನ್ನ ಮಾತು ಬಿಟ್ಟು ಬೇರೆ ಏನು ಕೇಳಿಸ್ಬಾರ್ದು, ಸರೌಂಡಲ್ಲಿ ಏನು ಸೌಂಡು ಕೇಳಿಸ್ಬಾರ್ದು. ಸೌಂಡ್ ಹೇಗೆ ಕೇಳಿಸ್ದೇ ಇರುತ್ತೆ? ಕಾನ್ಸಂಟ್ರೇಟ್. ಈಗ ನಿನಗೆ ನನ್ನ ಮಾತು ಬಿಟ್ಟು ಬೇರೆ ಏನು ಕೇಳಿಸೋದಿಲ್ಲ. ಹಲೋ ಹಾರ್ಟ್, ಏನ್ ಮಾಡ್ತಾ ಇದೀಯಾ? ಯಾವ ಹುಡುಗಿನ ಒಳಗೆ ಕರ್ಕೊ ಬರ್ತೀಯ ಅಂತ ಯೋಚನೆ ಮಾಡ್ತಿದ್ದೀನಿ. ಜೋಕ್ ಬೇಡ, ಸೀರಿಯಸ್ ಆಗಿ ಮಾತಾಡು. ಹಾಗಾದ್ರೆ ಸೀರಿಯಸ್ ಆಗಿ ಏನಾದ್ರೂ ಹೇಳು. ನಾನೊಂದು ಹುಡುಗಿನ ಲವ್ ಮಾಡ್ತಿದ್ದೀನಿ. ಎಷ್ಟು ಜನ ಲವ್ ಮಾಡ್ತೀಯೋ ನೀನು? ಆ ಹುಡುಗಿರು ಬೇರೆ, ಈ ಹುಡುಗಿನೇ ಬೇರೆ. ಅವರಿಗೂ ಇವಳಿಗೂ ಏನ್ ಡಿಫ್ರೆನ್ಸ್? ಇದುವರೆಗೂ ಯಾವ ಹುಡುಗಿನೂ ನನ್ನ ಹಾರ್ಟ್ ಅನ್ನ ಟಚ್ ಮಾಡಿಲ್ಲ, ಈ ಹುಡುಗಿ ಟಚ್ ಮಾಡಿದ್ಲು. ಎಕ್ಸ್ಟ್ರಾ ಮಾತಾಡ್ಬೇಡ, ನೀನ್ ಮಾತಾಡ್ತಿರೋದು ಹಾರ್ಟ್ ಜೊತೆ. ಹಾಗಾದ್ರೆ ನಂಬಲ್ವಾ? ನಿನ್ ಬಾಡಿಲಿ ಯಾವ್ದೇ ಪಾರ್ಟ್ ಟಚ್ ಮಾಡಿದ್ರು ನಾನು ನಂಬ್ತೀನಿ. ನನ್ನ ಟಚ್ ಮಾಡಿ ನನಗೆ ಹೇಳ್ತಿದ್ಯಲ್ಲ. ಸರಿ, ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಹೇಳು. ಆ ಉತ್ತರ ನಿನ್ನಿಂದಾನೇ ಬರಲಿ. ಹೇಳು, ನೀನ್ ನಿಮಿಷಕ್ಕೆ ಎಷ್ಟು ಸಲ ಬಡ್ಕೋತೀಯ? 82 ಸಲ. ಮತ್ತೆ ಆ ಹುಡುಗಿನ ನೋಡಿದ ಮೇಲೆ ಎಷ್ಟು ಸಾರಿ ಬಡ್ಕೋತೀಯ? 82 ಸಲ. ಆ ಹುಡುಗಿ ನಿನ್ ನೋಡಿ ನಕ್ಕದ್ಲು, ಮಾತಾಡಿದ್ಲು. ಈಗ ನಿನ್ ವೇಟ್ ಎಷ್ಟು? ಆ ಖುಷಿಗೆ 1.2 ಗ್ರಾಮ್ಸ್ ಕಮ್ಮಿ ಆಗ್ತಿದೆ ಅನ್ಸುತ್ತೆ. ಆ ಹುಡುಗಿ ನಿನ್ ನೋಡಿಲ್ಲ, ಮೀಟೇ ಮಾಡಿಲ್ಲ, ದಿನ ಎಲ್ಲ ನಿನ್ ಕಾಣಿಸ್ಲಿಲ್ಲ. ಈಗ ನಿನ್ ವೇಟ್ ಎಷ್ಟು? ಆ ದುಃಖಕ್ಕೆ 3.3 ಗ್ರಾಮ್ಸ್ ಜಾಸ್ತಿ ಆಗ್ತಿದೆ. ಲೈಫಲ್ಲೇ ಈ ಹುಡುಗಿ ಇಲ್ಲ, ಇನ್ ಸಿಗಲ್ಲ ಅಂತ ಗೊತ್ತಾದ್ರೆ ನಿನ್ನ ಪೊಸಿಷನ್ ಏನು? ಒಂದೇ ಕ್ಷಣ ಸತ್ ಹೋಗಿರೋ ತರ ಅನ್ಸುತ್ತೆ. ಈಗ ಹೇಳು, ಅವಳು ನಿನ್ ಟಚ್ ಮಾಡಿದ್ಲ? ಟಚ್ ಮಾಡಿದ್ಲ ಬಾಸ್. ಈಗ್ಲಾದ್ರೂ ನಂಬ್ತೀಯ? ತುಂಬಾ ಪ್ರೀತಿ ಇರೋರು ಇನ್ ಜಾಸ್ತಿ ಪ್ರೀತಿ ಬಂದಾಗ ಈ ತರ ಮಾಡ್ತಾರೆ. ಇದಕ್ಕೂ ಮುಂಚೆ ನಾನು ತುಂಬಾ ಜನರಿಗೆ ಐ ಲವ್ ಯು ಅಂತ ಹೇಳಿದ್ದೀನಿ, ಆದ್ರೆ ಲವ್ ನಿನ್ನೇ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನೀವು ದಿನ ದಿನ ತುಂಬಾ ಎಮೋಷನಲ್ ಆಗ್ತಿದ್ದೀರಾ. ನನ್ನ ಬಗ್ಗೆ ನಿಮ್ಗೇನ್ ಗೊತ್ತು? ಐ ಆಮ್ ಆಲ್ರೆಡಿ ಎಂಗೇಜ್ಡ್. ನಾನೊಬ್ಳು ಆರ್ಫನ್, ಒಬ್ರು ಫಾದರ್ ನನ್ನ ದತ್ತು ತಗೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರಂದ್ರೆ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಅವ್ರು ನನ್ನ ಕೇಳಿದ್ದು ಒಂದೇ. ನಾನು ತೋರಿಸಿದ ಹುಡುಗನ್ನ ನೀನ್ ಮದ್ವೆ ಆಗ್ತೀಯ ಅಂತ ಕೇಳಿದ್ರು. ಅದಕ್ಕೂ ಮೀರಿ ಅವ್ರ ಋಣನ ನಾನು ಹೇಗ್ ತೀರ್ಸೋಕ್ ಸಾಧ್ಯ ಅನ್ಸಿತ್ತು. ನಾನು ಅದಕ್ಕೆ ಒಪ್ಕೊಂಡೆ. ಇನ್ನು 6 ತಿಂಗಳಲ್ಲಿ ಮದ್ವೆ. ನಿನ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ.
ಹೇಳಿದ ಯಾವುದು ನನ್ನ ಮನಸ್ಸಿಗೆ ಹೋಗ್ಲಿಲ್ಲ. ಹೇಗಾದ್ರೂ ನೀನ್ ನಂಗೆ ಬೇಕು ಅಂತ ಅನ್ನಿಸ್ತು. ನೀನಿಲ್ಲ ಅಂತ ಹೇಳೋ ಮಾತು ಕೂಡ ನನ್ನ ಕೈಯಲ್ಲಿ ತಗೊಳಕಾಗ್ತಿಲ್ಲ. ನೀನ್ ನಿಜವಾಗ್ಲೂ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಮೇಬಿ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ನೀ ಏನಾದ್ರೂ ಅನ್ಕೋ ಪರವಾಗಿಲ್ಲ, ಆದ್ರೆ ನನ್ನ ಮೈಂಡಲ್ಲಿ ಅದೇ ಓಡ್ತಾ ಇರುತ್ತೆ. ಬೇಡ ಅಂದ್ರೆ ಬ್ಲಾಕ್ ಮೇಲ್ ಮಾಡೋದು ಫ್ಯಾಷನ್ ಆಗೋಗಿದೆ. ಹಾಗಾದ್ರೆ ಟ್ರೈನ್ನಿಂದ ಹಾರು. ಯಾಕ ರೀತಿ ಮಾಡ್ದೆ? ನಿನ್ಗೇನಾದ್ರೂ ಆಗಿದ್ದಿದ್ರೆ ಲೈಫ್ ಎಲ್ಲ ರಿಗ್ರೆಟ್ ಇರ್ತಿತ್ತು. ನನ್ ಲವ್ ಸಿನ್ಸಿಯರ್ ಅಂತ ಹೇಳೋಕೆ ಬೇರೆ ದಾರಿನೇ ಸಿಗ್ಲಿಲ್ಲ. ಅದಕ್ಕೆ ಒಂದ್ ಸೆಕೆಂಡ್ ಕೂಡ ಯೋಚನೆ ಮಾಡ್ದೆ ಬಿದ್ದೆ. ನನ್ಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ ಅಂತ. ಐ ನೋ ನಿನಗೆ ಎಂಗೇಜ್ಮೆಂಟ್ ಆಗಿದೆ. ನಿನ್ನ ಅಪ್ಪ ಹೇಳಿದ ಹುಡುಗನೇ ಮದ್ವೆ ಆಗ್ತಿ ಅಂತ ಗೊತ್ತು. ಇದುವರೆಗೂ ನಾನು ರಿಜೆಕ್ಟ್ ಮಾಡಿದ ಯಾವ ಹುಡುಗಿ ಹಿಂದೆ ನಾನು ಹೋಗಿರ್ಲಿಲ್ಲ ಗೊತ್ತಾ? ನನ್ನ ಅಮ್ಮ ಹೋದ್ಮೇಲೆ ನನಗೆ ಆ ಲವ್ ನಿನ್ನ ಹತ್ರನೇ ಕಾಣಿಸ್ತಾ ಇರೋದು. ನಿನಗೆ ಮದುವೆ ಆಗೋಕೆ 6 months ಇದೆ ಅಲ್ವಾ? ಅಟ್ಲೀಸ್ಟ್ ನಾನು ಈ 6 months ಲವ್ ಮಾಡಲ್ವಾ? ಏನ್ ಮಾತಾಡ್ತಿದ್ಯ ನೀನು? ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆ 6 months ಟ್ರಾವೆಲ್ ಮಾಡಿದ್ರೆ ನಂಗೊಂದು ಸ್ವಲ್ಪ ಮೆಮೊರೀಸ್ ಇರುತ್ತೆ. ಆ ಮೆಮೊರೀಸ್ಗಳಲ್ಲೇ ನಾನು ಲೈಫ್ ಟೈಮ್ ಬದುಕ್ತೀನಿ. ನನಗೋಸ್ಕರ ಈ 6 months ಮೆಮೊರೀಸ್ ಕೊಡೋಕ್ಕಾಗಲ್ವಾ? ಮೆಮರೀಸ್ ಅಂದ್ರೆ ಬ್ಯೂಟಿಫುಲ್ ಆಗೇ ಇರಬೇಕು. ಬೇರೆ ಲವರ್ಸ್ ತರ ಪಬ್ಗೆ ಪಾರ್ಕ್ಗೆ ತಿರ್ಗಾಡ್ಬಾರ್ದು. ಟಚ್ಚು ಹಗ್ಸ್ ಆ ಥರ ಎಲ್ಲ ನೀನ್ ಕೇಳ್ಬಾರ್ದು. ಇದಕ್ಕೆಲ್ಲ ಓಕೆ ಅಂದ್ರೆ ನನಗೋಕೆ. ಓಯ್, ಕ್ಲಿಯರ್ ಆಗಿ ಹೇಳು, ನಂಗೆ ಅರ್ಥ ಆಗ್ಲಿಲ್ಲ. ಮೆಮರೀಸ್ ಬೇಕು ಅಂತ ಹೇಳಿದೆ ಅಲ್ವಾ, ನಾಳೆಯಿಂದ ಕೊಡ್ತೀನಿ. ಇಷ್ಟು ದಿನ ನೀಯಲ್ಲೇ ಇದ್ದೆ, ಅದು ಹೇಗೀಗ ಎದುರಾದೆ? ಈ ಪುಟ್ಟ ಹೃದಯದ ಗೂಡಿನಲ್ಲಿ ನೀ ಹಾರೋ ಹಕ್ಕಿ ಅಂತಾದೆ. ಸಾಗುವ ದಾರಿಗೆ ಹೂವಂತೆ ನೀರಲು, ಹೋಗುವ ಊರಿಗೆ ನಿನ್ನ ಜೊತೆ ನಾ ಬರಲು, ಬೀಸುವ ಗಾಳಿಗೆ ಸಿಕ್ಕ ನಿನ್ನ ಕೂದಲು, ನನ್ನನೇ ಕೇಳುತ್ತಿದೆ ಕಣ್ಣಲ್ಲೇ ಈಗಲೂ. ಈಗಲೇ ಈಗಲೇ ಶುರುವಾಯ್ತು ಹೊಸ ಕಥನ, ಕಾಲವೇ ಈ ಥರ ಹರಸಿದೆ ನನ್ನನ. ಯಾವಾಗಲೂ ನಿನ್ನ ಜೊತೆಗೆ ಇರಬೇಕು ನಾನು ಹೀಗೆ, ಸಾಕಷ್ಟು ನನಗೆ ಜನ್ಮವು. ಸಣ್ಣ ನಗುವನೆ ನಾನು ಜಗವನ್ನೇ ಮರೆತೆನು, ಎಂದು ಬೇರೇನು ಬೇಕು ಎಂದವು.
ಕನಸಲ್ಲೆ ಸಂತೋಷ ಕಂಡಂತೆ ಈ ಉಸಿರು, ಮನಸಲ್ಲೆ ಮನೆಯೊಂದು ಕಟ್ಟಿರುವೆ ಬಾಸೇರು, ಈ ಬದುಕೇ ನಿನ್ನ ನೆನಪಲಿ ಚಲಿಸುತ್ತಿದೆ, ಮಳೆಹನಿಯು ನಿನ್ನ ನೆಪದಲ್ಲಿ ನೆನೆಸುತ್ತಿದೆ, ಈ ಒಂದೇ ಒಂದು ಜನ್ಮಕ್ಕೆ ಸಾಕಿಷ್ಟು ಯೋಗವು, ನೀ ಅಂದ ಹಾಗೆ ಸಾಗುವೆ ಇನ್ನೆಲ್ಲ ಮಾರ್ಗವು, ಚುಕ್ಕಿಗಳ ತಂದ ಹಾಗಿದೆ ಈ ಕ್ಷಣವು ನಮ್ಮಲಿ, ತಾರೆಗಳ ಮಿಂದ ಹಾಗಿದೆ ಈ ನಿನ್ನ ಕಣ್ಣಲಿ, ಚಂದವೇ ಚಂದವೇ ನೋಡಲು ನಿನ್ನ ಹೀಗೆ, ಆಗಸ ತಾಕಿದೆ ನಾ ಇಲ್ಲಿ ನಿಂತ ಹಾಗೆ, ಯಾವಾಗ ನಿನ್ನ ಜೊತೆಗೆ ಇರಬೇಕು ನಾನು ಹೇಗೆ, ಸಾಕಷ್ಟು ನನಗೆ ನಿನಸನ್ನ ನಗುವಳಿ ನಾನು ಜಗವನ್ನೇ ಬರೆದೇನು, ಇನ್ನು ಬೇರೆ ನಂಬಬೇಕು ಚಿಕ್ಕ ಚಿಕ್ಕ ನೆನಪುಗಳೇನು ಸಂಪಾದನೆ ತಿಂಗಳು ನಿನ್ನ ಒಂದು ಹುಡುಗಿ ಲವ್ ಮಾಡ್ತೀನಿ ಅಂದ ತಕ್ಷಣ ನಮ್ಮ ರೂಮಿಂದ ಕೂಡ ಹೊರಟೋದೆ. ನನ್ನ ಫೋನ್ ಕೂಡ ಎತ್ತಲಿಲ್ಲ ನೀನು, ನಮ್ಮನ್ನು ಮರ್ತೇ ಹೋಗಿದ್ಯಾ? ಹೇಳ್ತಾ ಇದ್ದೀನಿ ಕೇಳಿ ಬ್ರೋ, ಇನ್ನು 3 ತಿಂಗಳಲ್ಲಿ 6 ತಿಂಗಳಾಗೋಗುತ್ತೆ, ಆಮೇಲೆ ನೀನು ಮತ್ತೆ ನಮ್ಮ ಹತ್ರಕ್ಕೆ ಬರಬೇಕು. ಆ ಹುಡುಗಿ ನನ್ನ 3 ಮಂತ್ಸಲ್ಲಿ ಬಿಡಲ್ಲ ಬ್ರೋ, ಯಾಕೆಂದ್ರೆ ಆ ಹುಡುಗಿ ನನ್ನ ತುಂಬ ಸಿನ್ಸಿಯರ್ ಆಗಿ ಲವ್ ಮಾಡ್ಸಿದ. ಆ ಹುಡುಗಿ ನಿನ್ನ ಬಿಡಲ್ಲ ಅಂತ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಗೆ ಹೇಳ್ತೀಯ? ಆ ಹುಡುಗಿ ನನ್ನ ಬಿಡಲ್ಲ ಅಂತ ನೀನು ಹೇಗೆ ಕಾನ್ಫಿಡೆಂಟ್ ಆಗಿ ಹೇಳ್ತೀಯ? ಆ ಹುಡುಗಿ ನಿನ್ನ ಬಿಟ್ಟೋಗಲ್ಲ ಅಂತ ಹೇಳ್ತಿದ್ಯಾ? ಅಷ್ಟು ಸಿನ್ಸಿಯರ್ ಆಗಿ ಲವ್ ಮಾಡಿದ್ರೆ ಆ ಹುಡುಗಿ ಯಾವಾಗಾದ್ರೂ ನಿನ್ನ ಟಚ್ ಮಾಡಿದಳ? ಹೆಲೋ ಬಾಯ್, ಏನಾಯ್ತು? ನೀನ್ ನನ್ ಲವ್ ಮಾಡ್ತಿದ್ದೀಯ? ಮಾಡ್ತಿದ್ದೀನಿ. ಲವ್ ಮಾಡ್ತಾ ಇದ್ರೆ ಮತ್ ನೀನ್ ಯಾಕೆ ನನ್ ಟಚ್ ಮಾಡಿಲ್ಲ? ಸಿ, ಐ ಟೋಲ್ಡ್ ಯು, ನಿನ್ನ ಹಗ್ ಮಾಡಬಾರ್ದು, ಟಚ್ ಮಾಡಬಾರ್ದು, ಕಿಸ್ ಮಾಡಬಾರ್ದು, ಸಿನಿಮಾಗೆ ಬಾ ಅಂತ ಕರಿಬಾರ್ದು, ಪಬ್ಸ್ಗೆ ಕರ್ಕೊಂಡು ಹೋಗಬಾರ್ದು, ಹಾಸ್ಟೆಲ್ ಹತ್ರ ಬರಬಾರ್ದು, ಮತ್ತೆ ನಿನ್ ಫ್ಲಾಟ್ಗೆ ಚಾನ್ಸೇ ಇಲ್ಲ. ಇದೆಲ್ಲ ಹೇಳಿದ್ದೆ ಅಲ್ವಾ, ಮತ್ತೆ ಏನು? ಸಿ, ನನಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ. ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ, ಸ್ವಲ್ಪ ಜಾಸ್ತಿ ಜಾಸ್ತಿ ಜಾಸ್ತಿನೇ ಇಷ್ಟ ಇಲ್ಲ. ಸುಮ್ಮನೆ ಕೇಳ್ಬಿಟ್ನೆ. ಓಯ್, ಈಗ ಟಚ್ ಮಾಡಿದ್ರೇನೆ ಲವ್ ಅಂದ್ರೆ ಆ ತರ ರೂಲ್ ಏನಿಲ್ಲ ಅನ್ಕೋ. ಟಚ್ ಮಾಡಿಲ್ಲ ಅಂದ್ರೆ ಲವ್ ಮಾಡಿದ ಹಾಗೆ ಅಲ್ವಾ? ನನ್ನ ಬೈಕ್ನಲ್ಲಿ PG ವರೆಗೂ ಡ್ರಾಪ್ ಮಾಡು.
ಟಚ್ ಮಾಡಿದ್ರೆ ಲವ್ ಮಾಡಿದ ಹಾಗೆ. ಹ ಟಚ್ ಮಾಡಿದ್ರೆ ಲವ್ ಮಾಡಿದ ಹಾಗೆ ಟಚ್ ಮಾಡಿದ್ಲು ಬಾಸ್. ಇಲ್ಲಿ ಇಲ್ಲಿ ಟಚ್ ಮಾಡಿದ್ಲು ಆ ಹುಡುಗಿ ನನ್ನ ಬೈಕಲ್ಲಿ ಹಾಸ್ಟೆಲ್ ವರ್ಗೂ ಬಿಟ್ಟೆ. ಟಚ್ ಮಾಡಿದ್ರೆ ಲವ್ವೇ, ಆದ್ರೆ ನೀನು ಸಿನ್ಸಿಯರ್ ಲವ್ ಅಂತ ಹೇಳ್ತಿದ್ಯಲ್ಲ, ನಿಂದು ನಿಜವಾಗ್ಲೂ ಸಿನ್ಸಿಯರ್ ಲವ್ವೇ ಆಗಿದ್ರೆ ಅವಳು ನಿನ್ನ ಹಗ್ ಮಾಡಿದ್ಲ. ನೀ ನಾನು ಲವ್ ಮಾಡ್ತಿದ್ಯಾ ಅಂದ್ರೆ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ಯಾ? ಟಚ್ ಕೂಡ ಮಾಡದ್ನಲ್ವಾ? ಅಂದ್ರೆ ಸಿನ್ಸಿಯರ್ ಆಗಿ ಲವ್ ಮಾಡಿದ್ರೆ ನಾನು ಯಾವತ್ತೂ ಹಗ್ ಯಾಕೆ ಮಾಡ್ಲಿಲ್ಲ? ನಾನು ಟಚ್ ಮಾಡ್ದೆ ಅಂತ ಲೀನಿಯನ್ಸ್ ತಗೋತಿದ್ಯಾ? ಏನು ಮೆಮರೀಸ್ ಅಂದಿದ್ದಕ್ಕೆ ಒಪ್ಕೊಂಡೆ, ಮತ್ತೆ ಇದೆಲ್ಲ ಏನು? ಅಷ್ಟಕ್ಕೂ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ನೀನು? ಲುಕ್, ನೀನ್ ಈ ತರ ಮಾಡಿದ್ರೆ ಕೋಪ ಬರುತ್ತೆ. ಕೋಪ ಅಂದ್ರೆ ಜಾಸ್ತಿ ಕೋಪ, ಜಾಸ್ತಿ ಅಂದ್ರೆ ಜಾಸ್ತಿ 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 ತುಂಬಾ ಕೋಪ. ರಾಂಗ್ ಕ್ವೆಶ್ಚನ್. ಹೇ, ಹಗ್ ಮಾಡಿದ್ರೇನೆ ಸಿನ್ಸಿಯರ್ ಲವ್? ಆತರ ಹೇಗೆ ಹೇಳ್ತೀಯಾ? ಹೀಗ್ ಬಾ. ಎಲ್ಲಿಗೆ? ಹಿಂದೆ ತಿರುಗು, ತಿರುಗು. ಏನ್ ಮಾಡ್ತಿದ್ಯಾ, ಏನ್ ಮಾಡ್ತಿದ್ಯಾ? ನೀನ್ ಹಗ್ ಮಾತ್ರನೇ ಕೇಳಿದ್ದು, ನಾನು ಹಗ್ ಮಾತ್ರನೇ ಕೊಡ್ತೀನಿ. ನೀನ್ ಮತ್ತೆ ಹಗ್ ಮಾಡ್ಬಿಟ್ರೆ, ನನಗ್ ಫೀಲಿಂಗ್ಸ್ ಬಂದ್ರೆ ಅದೆಲ್ಲ ಬೇಡ. ಸಿನ್ಸಿಯರ್ ಆಗಿ ಲವ್ ಮಾಡ್ದಂಗೆ ಮತ್ತೆ ಅಂದ್ರೆ ಬೇರೆಯವ್ರ ಜೊತೆ ಎಂಗೇಜ್ಮೆಂಟ್ ಆಗಿರೋ ಹುಡುಗಿ ತಾನೆ, ಎಲ್ಲರನ್ನೂ ಬಿಟ್ಟು ನಿನ್ ಜೊತೆ ಬರ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಇದ್ರೆ ಇನ್ನೇನು? ಆ ಹುಡುಗಿ ನಿನಗೆ ಯಾವಾಗಾದ್ರೂ ಕಿಸ್ ಕೊಟ್ಟಿದ್ದಾಳ? ಲೂಸ್ 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 ಬಿಡು, ಇನ್ನು ಲೂಸ್ ಬಿಡು, ಲೂಸ್ ಬಿಡು ಅಂದೆ. ನನಗ್ ಗೊತ್ತು, ಮೊನ್ನೆ ಟಚ್ಚು, ನಿನ್ನೆ ಹಾಕು, ಇವತ್ತು ಕಿಸ್ಸು, ನಾಳೆ ಇನ್ನೇನು? ನಿನ್ಗೆ ಇಂಟೆನ್ಷನ್ ಇದೆ ಅಂತ ಮುಂಚೆನೆ ಗೊತ್ತಾಗಿದ್ರೆ ನಾನ್ ನಿನ್ ಜೊತೆ ಮಾತೆ ಆಡ್ತಾ ಇರ್ಲಿಲ್ಲ. ಐ ಹೇಟ್ ಯು, ಗೆಟ್ ಲಾಸ್ಟ್. ಅದು ನಾನು ಇಲ್ಲಿವರೆಗೂ ಯಾರಿಗೂ ಕಿಸ್ ಮಾಡೇ ಇಲ್ಲ. ನಾನು ಯಾರನ್ನು ಕೇಳಿಲ್ಲ. ಕಿಸ್ ಅಂದ್ರೆ ಲಿಪ್ಸ್ ಮೇಲೆ ಮಾಡ್ಬೇಕಾ? ಕಿಸ್ ಲಿಪ್ಸ್ ಮೇಲೆ ಮಾಡೋದು, ನೀಸ್ ಮೇಲಲ್ಲ. ಕಿಸ್ ಮಾಡಿದ್ರೇನೆ ಲವ್ ಮಾಡ್ದೆ ಅಂತನಾ? ಕಿಸ್ ಮಾಡಿದ್ರೇನೆ ಲವ್ ಮಾಡ್ದ ಹಾಗಂತೆ. ಅಂತೆ ಅಂತೆ ಅಂದ್ರೆ ಏನು? ನಿನಗೆ ಗೊತ್ತಿಲ್ವಾ? ಅದ್ ನನಗೆ ಗೊತ್ತಿಲ್ಲ, ನನ್ನ ಫ್ರೆಂಡ್ಸ್ ಹೇಳಿದ್ರು. ಫ್ರೆಂಡ್ಸಾ? ಎಲ್ಲಿದ್ದಾರೆ ಆ ಫ್ರೆಂಡ್ಸು? ಹಾಗೇನಿಲ್ಲ ಹೇಳು. ಕರ್ಕೊ ಬಂದಿದ್ದಾನ? ಟಚ್ ಮಾಡಿದ್ರೇನೆ ಲವ್ ಮಾಡ್ದಂಗೆ ಅಂತ ಯಾರೋ ಹೇಳಿದ್ದು? ಬ್ಲೂ ಶರ್ಟ್ ಅಲ್ಲಿ ನಿಂತಿದ್ದಾನಲ್ಲ ಅವನೇ. ಅವನಿಗೆ ಟಚ್ ಬೇಕು ಅಂತ ನನ್ನ ಕೇಳ್ದೆ ಅಲ್ವಾ? ಈಗ ನನಗ್ ಬೇಕು. ಟಚ್ ಹೇಗಿರ್ಬೇಕು ಅಂದ್ರೆ ಡ್ಯಾಮೇಜ್ ಆಗೋಗ್ಬೇಕು ಅವನಿಗೆ. ಏ ಏನು ಅವನು? ಟಚ್ ಮಾಡಿದ್ರೇನೆ ಲವ್? ಓಡಿಬೇಡ ಕಣ, ಪ್ಲೀಸ್ ಕಣ. ಅಯ್ಯೋ, ಟ್ಯಾಟೂ ಬಿಡ್ಬೇಕು ಅಂದಿದ್ದಾಳೆ. ನನ್ ಟ್ಯಾಟೂ ಬಿತ್ತು, ಅವನಿಗಿಲ್ಲ. ಹಗ್ ಮಾಡಿದ್ರೇನೆ ಲವ್ ಇದೆ ಅಂತ ಹೇಳಿದ್ ಯಾರು? ಅದವನೇ. ಅವನಿಗೆ ಹೇಗ್ ಹೊಡಿಬೇಕಂದ್ರೆ ನಾಲ್ಕು ಪೆಗ್ ಹಾಕಿದ್ರು ಆ ಫೀಲ್ ಹೋಗ್ಬಾರ್ದು. ಕ್ಯಾರ ಮಾಡ್ಕೊಂಡು ಸ್ಟೈಲ್ ಆಗಿ ಹೇಳ್ದೆ ಇವಾಗ. ಹೌದು ಭವಾನೆ.
ಕಿಸ್ ಯಾರಿಗೆ ಬೇಕಮ್ಮ ಇಲ್ಲಿ? ಅವನಿಗೆ. ಸೀತಮ್ಮ ಸ್ಟೋರ್ ಇಂದ ಎರಡ್ ಮೂರು ಕಿಸ್ಮಿಸ್ ಆರ್ಡರ್ ಬಂದಿದೆ ಫ್ರೆಂಡ್ಸ್, ನಾನ್ ಕೊಟ್ಬಿಡ್ತೀನಿ ಫ್ರೆಂಡ್ಸ್, ಬಾಯ್ ಬಾಯ್. ನಿಮಗೂ ಬಾಯ್ ಸಿಸ್ಟರ್. ನೋ ಬ್ರದರ್. ಕಮ್ ಬ್ರದರ್. ಹಾಯ್ ಫ್ರೆಂಡ್. ಪ್ಲೀಸ್ ಫ್ರೆಂಡ್. ಉಳಿತಾ ಇದೆ ಫ್ರೆಂಡ್ಸ್. ಬಾಸುಂಡೆ ಬರ್ತಿದೆ ಫ್ರೆಂಡ್ಸ್, ನಿಲ್ಸು ಫ್ರೆಂಡ್. ಓಕೆ ಫ್ರೆಂಡ್. ಅಯ್ಯೋ ಬಾಯ್ ಫ್ರೆಂಡ್. ಹುಡುಗಿ ಅಂದ್ರೆ ಆಟ ಆಡೋ ಗೊಂಬೆ ಅನ್ಕೊಂಡಿದೀರಂದ್ರೆ ಹೋಗ್ತಿರೋರ್ನ ಮತ್ತೆ ಕರಿತಿದ್ಯೋ? ನೀನೇನ್ ಕೇಳಿದ್ಯೋ? ನಾನೇನು ಕೇಳಿಲ್ಲ ಸಿಸ್ಟರ್. ಐ ರೆಸ್ಪೆಕ್ಟ್ ವುಮೆನ್ ಸಿಸ್ಟರ್. ಓಕೆ ಅಮ್ಮ, ನಾನ್ ಸೇಫ್. ಒಂದು ವೇಳೆ ನಾನು ಇಲ್ಲಿಗೆ ಬರದೆ ಹೋಗಿದ್ರೆ ನೆಕ್ಸ್ಟ್ ನೀನ್ ಏನ್ ಕೇಳ್ತಿದ್ದೋ ನನಗೆ ಗೊತ್ತು. ಮತ್ತೆ ಸರ್ಗೆ ಕೂಡ ಒಂದ್ ಫೈನಲ್ ಟಚ್ ಕೊಟ್ಬಿಡಿ ಪ್ಲೀಸ್. ಸುಮ್ನೆ ಮೈ ಮೇಲೆ ಹೇಳ್ಕೊಂಡೆ. ಬಾಯ್ ಫ್ರೆಂಡ್ಸ್. ಅಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನು? ಶುಗರ್ ಕಡಿಮೆ ಇದೆ. ಬೇಕಾ? ಓಕೆ ಪ್ರೇಮ್, ನಾನ್ ನಿನ್ನ ಲವ್ ಮಾಡ್ತಿದ್ದೀನಿ ಅನ್ನೋ ಕ್ಲಾರಿಟಿ ನಿನಗ್ ಬೇಕಾ, ನಿನ್ ಫ್ರೆಂಡ್ಸ್ ಬೇಕಾ ಹೇಳು. ನನ್ ಫ್ರೆಂಡ್ಸ್ಗಾದ್ರೆ ಖಂಡಿತ ಬೇಕು. ತೀರಾ ಇಲ್ಲಿವರೆಗೂ ನಂಗೆ ಲವರ್ ಇಲ್ಲ ಅಂತ, ನಾನು ಯಾರೂ ಲವ್ ಮಾಡಲ್ಲ ಅಂತ, ಹುಚ್ಚ ಸಿನಿಮಾ ಸುದೀಪ್ ಅವ್ರ ಥರ ಪಬ್ಬಲ್ಲೇ ಆಚೆ ನಿಂತ್ಕೊಂಡು ನೋಡೋದು ಒಳಗಡೆ ಬರಬಾರ್ದು ಅಂತ ನನ್ನ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡಿ ಎಷ್ಟು ನೋವು ಮಾಡಿದ್ರು ಗೊತ್ತಾ? ಅವರಿಗಾದರೆ ಖಂಡಿತವಾಗ್ಲೂ ಕ್ಲಾರಿಟಿ ಕೊಡಲೇಬೇಕು. ಓಯ್, ನಾಳೆ ಬೆಳಿಗ್ಗೆ 7 ಗಂಟೆಗೆ ನನ್ನ ಪಿಕಪ್ ಮಾಡು. ಯಾಕೆ? ನಾಳೆ ಹೋಗಿ ಕೆಲವೊಬ್ಬರನ್ನ ನಾವು ಮೀಟ್ ಮಾಡೋದಿದೆ. ಬಾಯ್. ಚಲಿಯಾ, ಓ ಚಲಿಯಾ, ಸಾಕಿದು ನನಗೆ ಆ ಚಲಿಯಾ. ಮನಸೇ ಮನಸೇ, ಕಮಪದ ನಿಸ ನಿನ್ನಿಂದ ಕನಸ ಇದು ಕನಸ. ನೀ ಹೇಳೆ ಸಖಿಯೇ, ನನಸೇ ಆಗಿರಲಿ, ನಾ ಬೇಡುವೆ ಮನಸ್ಸಿಂದ. ಹೊಸ FM ಸಂಗೀತವೇ ಈ ಎದೆಯಲ್ಲಿ, ಲವ್ ಬಿದ್ದು ತೇಲಾಡುತ್ತಾ ಆಕಾಶದಲ್ಲಿ. ಹೊರಟ ರಾಕೆಟ್ಟು ಆಗದೆ ಮನಸ್ಸು ನಿನ್ನಿಂದ, ಹೃದಯದ ಪುಟ್ಟ ಬಾಸ್ಕೆಟ್ಟು ತುಂಬೋತೆ ನಿನ್ನಿಂದ. ರಂಗು ರಂಗಿನ ಚಿತ್ರಗಳು ಕಂಡಿವೆ ನನಗೆ ಬಾನಿಂದ, ಪ್ರೀತಿಯಲ್ಲಿ ಬಿದ್ದಾಗಿಂದ ಈ ತರ ಹೊಸ ಆನಂದ. ಒಬ್ಬೊಬ್ರು ಮುಖ ನೋಡ್ಬೇಕು. ಅಬ್ಬಾ, ಈಗ ನೀನ್ ಹ್ಯಾಪಿನಾ? ಹ್ಯಾಪಿನಾ, ಸಿಕ್ಕಾಪಟ್ಟೆ ಹ್ಯಾಪಿ. ಇಷ್ಟು ದಿನ ನನ್ನ ರೇಗಿಸ್ತಾ ಇದ್ದವರು, ಆಡ್ಕೊಳ್ತಾ ಇದ್ದವರು ಮುಖ ಬದ್ಲಾಗ್ತಾ ಇರೋದನ್ನ ನೋಡಿ ನನ್ನ ಈಗೋ ಎಷ್ಟು ಸ್ಯಾಟಿಸ್ಫೈ ಆಯ್ತು ಗೊತ್ತಾ? ಬಟ್ ನಾನಿನ್ನು ಹ್ಯಾಪಿ ಆಗಿಲ್ಲ. ಅದ್ಯಾಕೆ? ನೀನು ಲವ್ ಮಾಡಿದಾಗ ನಿನ್ನ ಸಿಲ್ಲಿ ರೀಸನ್ಸ್ಗೆ ರಿಜೆಕ್ಟ್ ಮಾಡ್ದವ್ರು, ಲವ್ ಮಾಡ್ತೀವಿ ಅಂತ ಚೀಟ್ ಮಾಡ್ದವ್ರು, ನಿನ್ನ ಯೂಸ್ ಮಾಡ್ಕೊಂಡು ಬಿಟ್ಟು ಹೋಗಿರೋ ಹುಡುಗಿರಿದಾರಲ್ಲ, ನಿಜವಾಗ್ಲೂ ಅವ್ರಿಗೆ ತಾನೇ ನಿನ್ನನ್ನು ತೋರಿಸ್ಬೇಕಿರೋದು. ನೀನು ನಡೆವಂತ ದಾರಿಗೆ ಹೂವುಗಳ ತುಂಬು ಹಾಸಿಗೆ, ಕಾಯುತ್ತಿದ ನನ್ನ ಹೃದಯವು ನೀನು ಕೊಡುವಂತ ಮುತ್ತಿಗೆ. ನಿನ್ನ ಹೊಸ ನಾಳೆಗೆಲ್ಲವೂ ನಾನೇ ರಾಯಭಾರಿಯಾಗುವೆ. ಈ ಕಣ್ಣಲ್ಲೇ ನನ್ನೆಲ್ಲ ಭಾವನೆ ಕೇಳೆ ಸುಂದರಿ, ನೀನೇ ಬಂದು ತೆಗೆಯಬೇಕಿದೆ ಸಣ್ಣದೊಂದು ಮುಳ್ಳು ಎದೆಯಲಿ. ನೀ ಕೇಳದ ಊಹೆಗೂ
ಹಾಕಿದೀಯಾ? ನಿನ್ ಗುಂಡ್ಗೆ ಎಲ್ಲಿ ಕಟ್ತೀಯ ಗುಡಿ? ನೀನು ಓಕೆ ಅಂದ್ರೆ ಬರ್ತೀನಿ, ಓಡಿ ಓಡಿ. ಮತ್ತೆ ಲೇಟ್ ಯಾಕೆ? ಬಂದು ಹತ್ತು ಗಾಡಿ. ಈಗ ನೀನ್ ಹ್ಯಾಪಿನಾ? ಈಗ್ಲೂ ಕೂಡ ನೀನೇ ಹ್ಯಾಪಿ ಆಗಿರೋದು. ತೀರಾ, ಅದೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಪ್ರೇಮ್ ಕಾಲ್ ಮಾಡ್ದ, ಕಾಲ್ ಮಾಡಿದ್ರೆ ಕನೆಕ್ಟ್ ಆಗ್ತಾ ಇಲ್ಲ. ನೀನೇ ಅವನನ್ನ ಲವ್ ಮಾಡ್ತಿದ್ಯಾ? ಹಾ, 6 ಮಂತ್ಸ್ ವರೆಗೂ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ. ಇನ್ನೇನ್ 6 ಡೇಸಲ್ಲಿ 6 ಮಂತ್ ಆಗೋಗತ್ತೆ ತೀರಾ? ಪಾಪದ ಹುಡುಗ ನೀನೇ ಜೀವ ಅನ್ಕೊಂಡು ತಿರ್ಗಾಡ್ತಿರ್ತಾನೆ. ಸಡನ್ ಆಗಿ ನೀನ್ ದೂರ ಹೋದ್ರೆ ಅವನ್ ಬದುಕ್ತಾನ ತೀರಾ? ಇವತ್ತಿಂದ ಆದ್ರೂ ಅವಾಯ್ಡ್ ಮಾಡು. ಹೇಳ್ಬೇಕು, ಇನ್ನು 3 ಡೇಸಲ್ಲಿ 6 ಮಂತ್ಸ್ ಆಗೋಗುತ್ತೆ. ಪ್ರೇಮ್, ನಮ್ಮಿಬ್ಬರಿಗೂ ಈ 3 ಡೇಸಲ್ಲಿ ಲೈಫ್ ಲಾಂಗ್ ನೆನಪಿರೋ ಹಾಗೆ ದ ಬೆಸ್ಟ್ ಮೆಮರೀಸ್ ಜಾಸ್ತಿ ಇರಬೇಕು. ಜಾಸ್ತಿ ಅಂದ್ರೆ ಜಾಸ್ತಿ, ತುಂಬಾ ತುಂಬಾ ಜಾಸ್ತಿ ಇರಬೇಕು. ಪ್ರೇಮ್, ನಾಳೆ ಮಾರ್ನಿಂಗ್ 7 ಗೆ ನನ್ನ ಪಿಕ್ ಮಾಡು. ಪ್ರೇಮ್ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಮಾಡಿದ್ದಾನೆ? ಹೋಗ್ಲಿ, ಮಹೇಶ್ಗೆ ಕಾಲ್ ಮಾಡೋಣ.
ನಾನು ಎಷ್ಟು ಹತ್ತಿದ್ದೀನಿ, ಎಷ್ಟು ಭಯಪಟ್ಟಿದ್ದೀನಿ ಗೊತ್ತಾ? ನಿನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ಯಾ? ಲವ್ ಮಾಡಿದ್ರೆ ಇಷ್ಟು ವ್ಯಾಲ್ಯೂಬಲ್ ಇದ್ರೆ ವೇಸ್ಟ್ ಮಾಡ್ತಿದ್ದ? ಮೂಡಿ ಸಲ ಹೊರಟೋಗ್ತೀನಿ ಅಂತ ನಿನಗೆ ಹೇಳಿದ್ದೆ ತಾನೆ. ಇಟ್ಸ್ ಓಕೆ, ಕಾಣಿಸ್ತೀಯಲ್ಲ, ಐ ಆಮ್ ಹ್ಯಾಪಿ. ಸಾರಿ, ಕೋಪದಲ್ಲಿ ಹೊಡೆದ್ಬಿಟ್ಟೆ. ಸರಿ, ಅಷ್ಟು ಟೈಮ್ ಇಲ್ಲ. ಈ ಊರಲ್ಲಿ ಬೆಸ್ಟ್ ಲವರ್ ಸ್ಪಾಟ್ ಇದೆ, ನಾವು ಅಲ್ಲಿಗೆ ಹೋಗೋಣ. ದಿನ ಪೂರ್ತಿ ಅಲ್ಲೇ ಇರೋಣ. ಬಾ. ಬೇಡ ಬೇಡ ಬೇಡ, ದಿನ ಪೂರ್ತಿ ಅಲ್ಲೇ ಇದ್ರೆ ಬೇರೆ ಜಾಗಕ್ಕೆ ಹೋಗ್ಬೇಕಲ್ಲ. ಓಕೆ, ಲೆಟ್ಸ್ ಡೂ ಒನ್ ಥಿಂಗ್. ನನಗೆ ಗೊತ್ತಿರೋ ಒಂದು ಟೆಂಪಲ್ಗೆ ಹೋಗೋಣ. ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಏನೇ ಅಂದ್ಕೊಂಡ್ರು ಅದೆಲ್ಲ ಆಗತ್ತಂತೆ. ಬಾ. ಅಯ್ಯೋ, ಆದರೆ ಇವಾಗ ರಶ್ ಇರುತ್ತಲ್ಲ. ಒಂದು ಕೆಲಸ ಮಾಡೋಣ, ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋಣ. ಅದಾದಮೇಲೆ ನಮ್ಮ ನರ್ಸರಿ ಕರ್ಕೊಂಡೋಗಿ ನಿನಗೊಂದಷ್ಟು ಪ್ಲ್ಯಾನ್ಸ್ ಕೊಡ್ತೀನಿ, ಹುಷಾರಾಗಿ ನೋಡ್ಕೋ. ಹಾಂ, ನಿನ್ನ ಪಿ ಜಿ ಯಾವತ್ತೂ ಬಂದೇ ಇಲ್ಲ ಅಲ್ವಾ? ಬಾ, ನಮ್ಮ ಪಿ ಜಿ ತೋರಿಸ್ತೀನಿ, ಅಲ್ಲಿ ನಾವು ಲೂಡೋ ಆಡೋಣ, ಸೀರಿಯಸ್ ನೋಡೋಣ. ನಾನು ಒಂದ್ ದಿನ ಕಾಣಿಸ್ದೇ ಇದ್ದಾಗ ನೀನು ಎಷ್ಟು ಎಮೋಷನಲ್ ಆದೆ ಅಲ್ವಾ? ಬಂದು ನನ್ನ ಹೊಡೆದೆ, ಬಂದಿದ್ದಕ್ಕೆ ಖುಷಿ ಪಟ್ಟೆ, ಹೊಡೆದಿದ್ದಕ್ಕೆ ಬೇಜಾರಾದೆ. ಟೈಮ್ ಇಲ್ಲ, ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಏನೇನೋ ಪ್ಲಾನ್ ಮಾಡ್ತಾ ಇದೀಯ, ಮತ್ತೆ ಟೈಮ್ ಇಲ್ಲ ಅಂತ ನೀನೇ ಡಿಪ್ರೆಸ್ ಆಗ್ತಾ ಇದೀಯ. ನಾಳೆ ನೀನು ನನ್ನ ಬಿಟ್ಟ ಮೇಲೆ ನಾನು ಲೈಫ್ ಟೈಮ್ ಇದೇ ಎಮೋಷನಲ್ ಅಲ್ಲಿ ಬದುಕಬೇಕು. ಈಗ ಹೇಳು, ನೀನು ನನ್ನ ಲವ್ ಮಾಡ್ತಿದ್ಯಾ? ಮಾಡಿದ್ರೆ ಹೀಗೆ ಬಿಟ್ಟು ಹೋಗ್ತೀಯ? ಹಾಗೆ ನಿನ್ನ ಯಾಕೆ ಬಿಟ್ಟು ಹೋಗ್ತಿಲ್ಲ? ನನ್ನ ಚಿಕ್ಕ ವಯಸ್ಸಲ್ಲೇ ನನ್ನ ಅಮ್ಮ ಸತ್ತೋದ್ರು. ನನ್ನ ಅಮ್ಮ ಸತ್ತೋದಾಗಿಂದ ನಾನು ನನ್ನ ಅಮ್ಮನ ಪ್ರೀತಿನ ಹುಡ್ಕೊಂಡೆ ಸುತ್ತಾಡ್ದೆ. ಇಷ್ಟು ದಿನದಲ್ಲಿ ಅಂಥ ಪ್ರೀತಿ ನಿನ್ನ ಹತ್ರನೇ ನಂಗೆ ಸಿಕ್ಕಿದ್ದು. ನಾನು ಯಾವ ಹುಡುಗಿನೂ ರಿಜೆಕ್ಟ್ ಮಾಡಿದ್ರು ನನಗಿಷ್ಟು ಬೇಜಾರಾಗಲಿಲ್ಲ. ಆದರೆ ನಿನ್ನ ಯಾಕೆ ಬಿಟ್ಟು ಹೋಗ್ತಾ ಇಲ್ಲ ಗೊತ್ತಾ? ನನ್ನ ಅಮ್ಮ ಸತ್ತೋದ್ಮೇಲೆ ನನ್ನ ಲೈಫಲ್ಲಿ 6 months ಟ್ರಾವೆಲ್ ಮಾಡಿದ ಹುಡುಗಿ ನೀನು. ನಿನ್ನ ಹೇಗೆ ಬಿಡಲಿ ಹೇಳು? ನಾನು ನಿನ್ನ ಎಷ್ಟು ಲವ್ ಮಾಡ್ತಿದ್ದೀನಿ ಅಂತ ನಿನಗೆ ಹೇಳಿದ್ರೆ ನೀನು ತಡ್ಕೊಳ್ಳಲ್ಲ. ನೀ ನನ್ನ ಬಿಟ್ಟು ಹೋಗೋ ಪೇನ್ಗಿಂತ ಜಾಸ್ತಿ ಏನೂ ಇಲ್ಲ. ಯಾವಾಗಿಂದ ನಿನ್ನ ಲವ್ ಮಾಡ್ತಿರೋದು? 6 months. ನಾನು ನಿನ್ನ 12 years ಲವ್ ಮಾಡ್ತಿದ್ದೀನಿ. ಮತ್ತೆ ನನ್ನ ಪರಿಸ್ಥಿತಿ ಏನು? ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನನಗೆ ಅಂತ ಯಾರೂ ಇಲ್ಲ ಅಂತ ನೋವು ಪಡ್ತಿದ್ದ ಸಮಯದಲ್ಲಿ ನಾನಿದ್ದೀನಿ ಅಂತ ಹೇಳೋದಕ್ಕೆ ನನಗೊಂದು ಲೆಟರ್ ಬಂತು. ಅದರಲ್ಲಿ ಪ್ರೀತಿ ಸಿಗದೇ ಇರೋ ಒಬ್ಬ ಅವನ್ನ ಪ್ರೀತಿಸಿದ್ರೆ ಆ ಹುಡುಗಿನ ಅವನ ಅಮ್ಮಂತರ ನೋಡ್ಕೊಳ್ತೀನಿ ಅಂತ ಬರ್ತಿದ್ದ. ಅಮ್ಮ ಇಲ್ದೇ ಇರೋ ನನ್ನನ್ನು ಅಮ್ಮಂತರ ನೋಡ್ಕೊಳ್ತೀನಿ ಅಂತ ಬರ್ತಿದ್ದ. ಅವನು ಯಾರೋ ಗೊತ್ತಿಲ್ಲ, ಎಲ್ಲಿರ್ತಾನೋ ಗೊತ್ತಿಲ್ಲ, ಹೇಗಿರ್ತಾನೋ ಗೊತ್ತಿಲ್ಲ. ಅವನ್ನ ಅವಾಗಿಂದ ಲವ್ ಮಾಡೋದಕ್ಕೆ ಶುರು ಮಾಡಿದೆ. ನನ್ನ ಲೈಫಲ್ಲಿ ನನಗೆ ಬಂದ ಫಸ್ಟ್ ಲವ್ ಲೆಟರ್. ನಾನು ದಿನ ಅದನ್ನು 100 times ಓದ್ತಾ ಇದ್ದೆ. ಎಷ್ಟು ದಿನ ಕಳೆದ್ರು ಅವನ್ ಸಿಕ್ತಿಲ್ಲ ಅಂತ ನೋವಲ್ಲಿದ್ದ ನಾನು ಲವ್ ಮಾಡ್ತೀನಿ, ನೀನು ನನ್ನ ಲವ್ ಮಾಡು, ನಿನ್ನ ನನ್ನ ಅಮ್ಮನ ತರ ನೋಡ್ಕೊಳ್ತೀನಿ, ಐ ಲವ್ ಯು. ನಾನು ದಿನ ಓದ್ತಿದ್ದ ಲೆಟರ್ ಅಲ್ಲಿದ್ದ ಮಾತುಗಳು ಕೇಳಿಸ್ತು. ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಬಂದು ನೋಡಿದ್ರೆ ಅದು ನೀನೇ, ಐ ಲವ್ ಯು. ಆದ್ರೆ ನೀನು ಬೇರೆ ಹುಡುಗಿ ಪ್ರಪೋಸ್ ಮಾಡ್ತಿದ್ದೆ, ತುಂಬಾ ನೋವಾಯ್ತು ನನಗೆ. ಗೆಟ್ ಲಾಸ್ಟ್. ಆದ್ರೆ ಆ ಹುಡುಗಿ ನಿನ್ಗೆ ನೋ ಹೇಳಿದ್ಲು, ನಿನ್ನ ಫಸ್ಟ್ ಲವ್ ಅಲ್ವಾ, ನಿನ್ನ ಹೇಗೆ ಕಳ್ಕೊಳ್ಳಿ? ಅದಕ್ಕೆ ನೀನು ಓದ್ತಿದ್ದ ಸ್ಕೂಲ್ನಲ್ಲೇ ನಾನು ಜಾಯ್ನ್ ಆದೆ. ನೀನು ಯಾರನ್ನೇ ಲವ್ ಮಾಡಿದ್ರು ನಾನು ನಿನ್ನೇ ಲವ್ ಮಾಡ್ತಿದ್ದೆ. ಸಡನ್ ಆಗಿ ನೀನೆಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ತುಂಬ ಖುಷಿ ಆಯಿತು. ನೀನು ಎಲ್ಲೇ ಹೋದ್ರು ನಾನು ನಿನ್ನ ಫಾಲೋ ಮಾಡ್ತಾನೆ ಇದ್ದೆ. ಆದರೆ ನೀನು ಯಾವ ಹುಡುಗಿಗೋಸ್ಕರ ಕೆಲಸ ಪಡ್ಕೊಂಡು ಅವಳಿಗೆ ಕೂಡ ಮದುವೆ ಆಗೋಯ್ತು. ನಿನಗೆ ಸೀರಿಯಲ್ ನೋಡೋ ಅಭ್ಯಾಸ ಇದೆ ಅಂತ ರಾಧಾ ಬಿಟ್ಟೋದ್ಲು.
ಮ್ಯೂಸಿಕ್ ಸ್ಕೂಲ್ ಹುಡುಗಿ ಕೂಡ ನಿನ್ನ ಲವ್ ಮಾಡ್ತೀನಿ ಅಂತ ಮೋಸ ಮಾಡಿದ್ಲು. ಕೊನೆಗೂ ಮಹಾಲಕ್ಷ್ಮಿ ಕೂಡ ನಿನಗೆ ನೋವು ಮಾಡಿದ್ಲು. ಆ ದಿನ ಎಲ್ಲ ನೀನು ತುಂಬ ನೋವಲ್ಲಿ ಫ್ಲೈಓವರ್ ಮೇಲೆ ಕೂತಿದ್ದೆ. ಅಲ್ಲಿ ನೀನು ಎಷ್ಟೊತ್ತವರೆಗೂ ನೆನೀತಿದ್ದು, ನಾನು ಕೂಡ ಅಷ್ಟೊತ್ತವರೆಗೂ ಮಳೆನಲ್ಲಿ ನೆನೀತ ಅಲ್ಲೇ ಇದ್ದೆ. ಅವರೆಲ್ಲ ಲವ್ ಮಾಡಿಲ್ಲ ಅಂದ್ರೆ ಏನಂತೆ, ನಾನು ನಿನ್ನ ಲವ್ ಮಾಡ್ತಿದ್ದೀನಲ್ವೇನೋ ಅಂತ ಹೇಳ್ಬೇಕನ್ನಿಸ್ತು. ನಾನು ಹೆದರಿದ ತರಾನೇ ನೀನು ಸಡನ್ ಆಗಿ ಫ್ಲೈಓವರ್ ಮೇಲೆ ಹತ್ತು ನಿಂತೆ. ಆ ಟೈಮಲ್ಲಿ ನಿನ್ನ ಹೇಗೆ ಕಾಪಾಡ್ಕೋಬೇಕು ಗೊತ್ತಾಗ್ಲಿಲ್ಲ. ಅದಕ್ಕೆ ಇಷ್ಟು ವರ್ಷ ನನ್ನ ಮನಸ್ಸಲ್ಲಿದ್ದ ಮಾತನ್ನ ನನಗೆ ಗೊತ್ತಿಲ್ಲದೆ ನಾನು ಹೇಗೋ ಹೇಳ್ಬಿಟ್ಟೆ. ಆದ್ರೂ ಯಾವ ಹುಡುಗಿ ಒಪ್ಕೊಳ್ತಾಳೆ ಎಂಗೇಜ್ಮೆಂಟ್ ಆದ್ಮೇಲೆ 6 months ಮೆಮರೀಸ್ ಬೇಕು ಅಂದ್ರೆ? ನಿನಗ ಆ ಮೆಮರೀಸ್ ಎಷ್ಟು ಇಂಪಾರ್ಟೆಂಟೋ ಅದಕ್ಕಿನ್ನ ಜಾಸ್ತಿ ಆ ಮೆಮರೀಸ್ ನನಗೆ ಇಂಪಾರ್ಟೆಂಟ್. ನೀನ್ ಹೇಗೆ ಮೆಮರೀಸ್ ಜೊತೆ ಲೈಫ್ ಲಾಂಗ್ ಬದುಕಬೇಕು ಅನ್ಕೊಂಡಿದ್ಯೋ ನಾನು ಹಾಗೆ ಬದುಕಬೇಕು. ಪ್ರೇಮ್, ಯಾರು ಜಾಸ್ತಿ ಲವ್ ಮಾಡ್ತಾರೋ ಅವರೇ ಜಾಸ್ತಿ ನೋವು ಪಡ್ತಾರೆ. ಆ ವಿಷಯಕ್ಕೆ ಬಂದ್ರೆ ನಿನಗಿಂತ ಹೆಚ್ಚು ನೋವು ನನಗೆ. ಇಷ್ಟು ಲವ್ ಮಾಡಿದ್ರು ಯಾಕೆ ಬಿಟ್ಟೋಗ್ತಿದ್ದೀನಿ ಗೊತ್ತಾ? ನೀನು ನಾನು ಒಟ್ಟಿಗೆ ಇರೋಕ್ಕಾಗಲ್ಲ, ಅದು ನಮ್ಮಿಬ್ರಿಗೂ ಒಳ್ಳೇದಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಪ್ರೇಮ್, ಪ್ಲೀಸ್ ನನ್ನ ಮರೆತ್ಬಿಡು. ಉಸಿರಾಟವೆ ನಿಂತೋಗಿದೆ, ಇಲ್ಲದೆ ನೀನಿಲ್ಲದೆ ಉಸಿರಾಟವೆ ನಿಂತೋಗಿದೆ. ನಿನ್ನ ನಗುವ ಸದ್ದಿನಲೇ ಅಣು ಅಣುವು ಅಡಗಿಸಿರುವೆ, ಪ್ರತಿ ನಿಮಿಷ ನೆನಪಿನಲೇ ಸದ್ದಂತೆ ಬದುಕುತ್ತಿರುವೆ. ಕನಸಿನಲೂ ನಿದಿರೆಯಲು ನಿನ್ನ ದಾರಿಯೇ ಹುಡುಕುತ್ತಿರುವೆ. ಬಿಡಿಸಿದರೂ ಬಿಡದಂತೆ ನನ್ನೊಳಗೆ ಬಂಧಿಸಿರುವೆ, ನನ್ನೊಳಗೆ ಬಂಧಿಸಿರುವೆ, ನನ್ನೊಳಗೆ ಬಂಧಿಸಿರುವೆ. ಕಣ್ಣಲ್ಲೇ ನೀ ನಿಂತು ನನ್ನ ಸೋಕುವಾಗ, ಕಣ್ಣೆದುರು ಬಂದು ನಿಲ್ಲಬಾರದೆ ನೀನೆ, ಏಕಾಏಕಿ ಹೇಳದೆಯೇ ಪ್ರಾಣವೇ ಹೋದರೆ, ಪ್ರೀತಿಸಿದ ಹೃದಯವ ಕಡಿದು ಕೊಡಬಹುದೇ ನಾ? ಕಥೆಗಳನ್ನು ಮುಗಿಸಿದರೆ ಬದಲಾಯಿಸು ಬಾಧೆ, ರೆಪ್ಪೆಯಲ್ಲಿ ನಿಲ್ಲಿಸುವೆ ಕಣ್ಣೀರನು, ನನ್ನ ಮೇಲೆ ನೀ ತೋರಿರುವೆ ಈ ರೀತಿ ಪ್ರೇಮವ. ವಿರಹದ ನದಿಯಲ್ಲಿ ಮುಳುಗಿಸಿರುವೆ, ನಿನ್ನ ಜೊತೆಯಲ್ಲಿ ನಡೆಯುವೆ ಬಾ, ನನ್ನ ಬದುಕನ್ನು ನಡೆಸಲು ಬಾ, ನನ್ನ ಕನಸನ್ನು ನಡೆಸಲು ಬಾ. ನಿನ್ನ ನೆನಪೇ ಆಸರೆ ಬಾ, ಆನಂದವ ಹುಡುಕುತನ ನನ್ನನ್ನೇ ಕಳೆದಿರುವೆ, ರೆಕ್ಕೆಗಳ ಕಡಿದಿರುವೆ ನನ್ನನ್ನೇ ಮರೆತು. ನಿನ್ನ ನಗುವ ಸದ್ದಿನಲೇ ಅಣು ಅಣುವು ಅಡಗಿಸಿರುವೆ, ಪ್ರತಿ ನಿಮಿಷ ನೆನಪಿನಲೇ ಸದ್ದಂತೆ ಬದುಕುತ್ತಿರುವೆ. ಕನಸಿನಲೂ ನಿದಿರೆಯಲು ನಿನ್ನ ದಾರಿಯೇ ಹುಡುಕುತ್ತಿರುವೆ. ಬಿಡಿಸಿದರೂ ಬಿಡದಂತೆ ನನ್ನೊಳಗೆ ಬಂಧಿಸಿರುವೆ,
ಏನು ಕಾಲ್ ಮಾಡ್ತಿದ್ಯಾ ಪ್ರೇಮ್? ನಾನು ನಿನ್ ಮನೆ ಕೆಳಗಡೆನೆ ಇದ್ದೀನಿ. ವಾಟ್ ಹುಚ್ಚ ನಿನ್ಗೆ? ಯು ಪ್ರಾಮಿಸ್ ಮೀ ಪ್ರೇಮ್, ಪ್ರಾಮಿಸ್ ಬ್ರೇಕ್ ಮಾಡ್ತೀಯಾ? ಪ್ಲೀಸ್ ಕಮ್ ಡೌನ್ ತೀರಾ, ಪ್ಲೀಸ್. ನಮ್ಮ ಅಪ್ಪನ ಹತ್ರ ಮಾತಾಡ್ತೀಯ ಅನ್ಕೊಂಡಿದ್ಯಾ? ಆ ಥಾಟ್ ನ ನಿನ್ ಮೈಂಡ್ ನಿಂದ ತೆಗ್ದಾಕು, ಇದ್ ನಡಿಯಲ್ಲ, ಹೊರಟೋಗು. ತೀರಾ ಒಂದ್ಸಲಿ ಬಂದು ಹೋಗುತ್ತೀರಾ, ಲೈಫ್ ಅಲ್ಲಿ ನಿನಗೆ ಯಾವತ್ತೂ ಮುಖ ತೋರಿಸಲ್ಲ. ಪ್ಲೀಸ್ ತೀರಾ. ತೀರಾ ಬಾ ತೀರಾ ಪ್ಲೀಸ್. ಅರೇಂಜ್ಮೆಂಟ್ ಎಲ್ಲ ಓಕೆ, ಆ ಡೆಕೋರೇಷನ್ಸ್ ಎಲ್ಲ ಆಗಿದೆ. ಮತ್ತೆ ಇದನ್ನ ಮರಿಬೇಡ, ಹೂವೆಲ್ಲ ಫ್ರೆಶ್ ಆಗಿರ್ಬೇಕು. ಮತ್ತೆ ಬೇರೆ ಎಲ್ಲ ಇಲ್ಲಿ ನೋಡ್ಕೋತೀನಿ. ಹೊರಟೋಗು ಪ್ರೇಮ್, ಪ್ಲೀಸ್ ಗೋ, ಹೊರಟೋಗು ಪ್ರೇಮ್. ಅವಳು ಮಂಗಳೂರಲ್ಲಿ ಯಾರ ಜೊತೆನೋ ತಿರುಗಾಡ್ತಿದ್ದಾಳೆ ಅಂತ ಹೇಳಿದಾಗ ನಾನು ನಂಬಲಿಲ್ಲ. ಒಬ್ಬ ಅನಾಥೆಯನ್ನು ಕರ್ಕೊಂಬಂದು ಎದೆಲಿಟ್ಕೊಂಡು ಬೆಳೆಸ್ತೆ ಅವಳನ್ನ. ಅನಾಥೆ ಅಲ್ವಾ, ಅನಾಥ ಬುದ್ಧಿನೇ ತೋರಿಸ್ತಾಳೆ. ಅವಳಗ್ ಸುಮ್ಮನೆ ಇರಬೇಕು ಅನ್ನೋ ಮನಸ್ಸಿದ್ರೆ ನಾನು ತಡೆಯೋದಿಲ್ಲ. ಓಡ್ ಹೋದ್ಲು ಅನ್ನೋ ಮಾತು ಕೇಳಕ್ ಇಷ್ಟ ಇಲ್ಲ. ದುಡ್ಡೆಷ್ಟು ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ತೀನಿ, ಅಲ್ಲಿ ಏನ್ ನಡೆಯುತ್ತೋ ನನಗೆ ಗೊತ್ತಾಗ್ಬಾರ್ದು. ಎಲೆಕ್ಷನ್ ಆಗೋವರೆಗೂ ನೀನು ಕಾಣಿಸ್ಕೊಳ್ಬೇಡ. ಯಾಕೆ ಬಂದೆ ಪ್ರೇಮ್? ತೀರಾ ನೀನ್ 2 ಮಿನಿಟ್ಸ್ ಬಂದಿದ್ದಕ್ಕೆ ಬಂದೆ ಅಲ್ವಾ? 2 ಮಿನಿಟ್ಸ್ ಆದ್ಮೇಲೆ ಹೊರಟೋಗ್ತೀಯಾ? ಯಾರಾದರೂ ನೋಡಿದ್ರೆ ಸರಿ ಹೋಗಲ್ಲ ಪ್ರೇಮ್, ಹೊರಟೋಗು ಪ್ಲೀಸ್ ಪ್ರೇಮ್. ನಾನು ಹೇಳ್ತಿರೋದು ಕೇಳು, ಹೊರಟೋಗು ಪ್ಲೀಸ್. ಒಬ್ಬ ಅನಾಥ ಹುಡುಗನ ನೋವು ಏನು ಅಂತ ಅನಾಥೆಯಾಗಿ ಬೆಳೆದು ನಿನಗೆ ಗೊತ್ತಿರುತ್ತೆ ತೀರಾ. ಇನ್ಮೇಲಿಂದ ನಾನು ಅನಾಥನೇ ಅಲ್ವಾ ತೀರಾ? ನಾನ್ ನಿನ್ಗೆ ಮೋಸ ಮಾಡ್ದೆ ಅಂತ ನೀನ್ ಅನ್ಕೊಂಡ್ರು ಕೂಡ ನಾನ್ ತಡ್ಕೊಳ್ತೀನಿ. ಆದ್ರೆ ಇದನ್ನ ಬೇರೆಯವ್ರು ಅನ್ಕೊಂಡ್ರೆ ತಡ್ಕೊಳಕ್ ಆಗಲ್ಲ ಪ್ರೇಮ್. ಆದ್ರೆ ಒಂದ್ ಮಾತ್ರ ನಿಜ, ಐ ರಿಯಲಿ ಲವ್ ಯು ಪ್ರೇಮ್. ತೀರಾ ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ ತೀರಾ, ತುಂಬಾ ಅಂದ್ರೆ ತುಂಬಾ ತುಂಬಾ ತುಂಬಾ, ಅದಕ್ಕಿಂತನೂ ಜಾಸ್ತಿನೇ ತೀರಾ. ಯಾವಾಗಲೂ ನಿನ್ನ ಜೊತೆಗೆ ಇರಬೇಕು ನಾನು, ಹೀಗೆ ಸಾಕಷ್ಟೇ ನನಗೆ ಜನ್ಮವು. ನಿನ್ನ ಸಣ್ಣ ನಗುವಲೆ ನಾನು ಜಗವನ್ನೇ ಮರೆತೆನು, ಇನ್ನು ಬೇರೇನು ಬೇಕು? ನಾನು ನಿನ್ ಲವ್ ಮಾಡಿ ನೀನಿಲ್ಲ ಅಂದ್ರೆ ಸಾಯ್ತೀನಿ ಅಂದ್ರೆ, ಒಬ್ಬ ಹುಡುಗ ಹಾಗೆ ನೀನೇ ನನಗೋಸ್ಕರ ಇಲ್ಲಿವರೆಗೂ ಬಂದಿದೀಯಲ್ಲ. ಅವಳು ಹುಡುಗಿ ಅಂಕಲ್, ನಾನು ಅವಳನ್ನ ಎಷ್ಟು ಪ್ರೀತಿಸಿದ್ರೆ, ಎಷ್ಟು ಹೊರಗಡೆ ಬಾ ಅಂತ ಕರೆದಿದ್ರೆ ನನಗೋಸ್ಕರ ಅವಳು ಹೊರಗಡೆ ಬಂದಿರ್ತಾಳೆ ಅಂಕಲ್. ಅವಳು ಹೊರಗೆ ಬಂದಿದ್ದಕ್ಕೆ ತಾನೇ ನೀವು ಅವಳನ್ನ ಸಾಯಿಸಿದ್ದು? ಈಗ ನೀವು ನನಗೋಸ್ಕರ ಅಲ್ಲಿಂದ ಇಲ್ಲಿವರೆಗೂ ಬಂದ್ರಲ್ಲ, ಈಗ ನಿಮ್ಮನ್ನು ಸಾಯಿಸೋದು ಕೂಡ ಕರೆಕ್ಟೇ ತಾನೇ ಅಂಕಲ್?
ಮೊದಲು ನಾನು ತೀರಾನ ಇಷ್ಟು ಪ್ರೀತಿಸ್ದೆ ಅಷ್ಟು ಪ್ರೀತಿಸ್ದೆ ಅಂತ ಎಷ್ಟೇ ಹೇಳಿದ್ರು ನಿಮ್ಗಿರೋ ಪೊಸಿಷನ್ಗೆ ನಿಮ್ಗಿರೋ ಏಜ್ಗೆ ಅರ್ಥ ಆಗಲ್ಲ. ಅದಕ್ಕೆ ನಾನು ಅವಳನ್ನ ಎಷ್ಟು ಪ್ರೀತಿಸ್ತಿದ್ಲೋ ಅಷ್ಟು ಪ್ರೀತಿ ನಿಮ್ಗೆ ತೋರಿಸ್ಬೇಕು ಅನ್ಕೊಂಡೆ. ನನಗೆಷ್ಟು ನೋವು ಕೊಟ್ಟಿಯೋ ಅಷ್ಟು ನೋವು ನಿಮಗೂ ಕೂಡ ಆಗಬೇಕು ಅನ್ಕೊಂಡೆ. ಅದಕ್ಕೆ ಇದನ್ನೆಲ್ಲ ಮಾಡಿದ್ದು. ಈಗಲೂ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಸಾಯಿಸಿ ಅಂಕಲ್. ಕ್ಷಮಿಸ್ತಾಳಲ್ವಾ? ತೀರಾ ಇನ್ನೂ ಬದುಕಿದಾಳೆ ಅಂಕಲ್. ಅವಳು ನೀವು ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದು ಕೂಡ ನಾನು ಅವಳಿಗೆ ಹೇಳಲಿಲ್ಲ. ಅಂಕಲ್, ನಮ್ಮನ್ನ ಹುಟ್ಟಿಸಿರೋದು ದೇವ್ರೆ, ಸಾಯಿಸೋದು ದೇವ್ರೆ. ಹುಟ್ಟಿಸಿದಾಗ ದೇವ್ರು ಅಂತ, ಸಾಯಿಸುವಾಗ ರಾಕ್ಷಸ ಅಂತ ಅನ್ನಲ್ವಲ್ಲ. ತೀರಾಗೆ ನೀವು ಅಪ್ಪ ಅಲ್ಲ ಅಂಕಲ್, ತೀರಾಗೆ ನೀವು ದೇವ್ರು. ಅವಳು ಏನಿಲ್ಲ ಅಂದ್ರೂ ಬದುಕ್ತಾಳೆ, ಆದ್ರೆ ನೀವಿಲ್ಲ ಅಂದ್ರೆ ಸಾಯ್ತೀನಿ ಅಂತಾಳೆ. ಅಷ್ಟು ಇಷ್ಟ ಅವಳಿಗೆ, ನೀವಂದ್ರೆ ಪ್ರಾಣ ಅವಳಿಗೆ. ನಾವು ನಿನ್ ಮದ್ವೆಗೆ ಬಂದ್ವಿ, ಊಟ ಮಾಡಿದ್ವಿ, ಫ್ರೈ ಐಟಮ್ಸ್ ಚೆನ್ನಾಗಿತ್ತು, ಜೋಡಿನೂ ಪರ್ಫೆಕ್ಟ್, ನಮ್ ಬ್ಲೆಸ್ಸಿಂಗ್ಸ್ ಕೊಟ್ವಿ. ಈಗ ನಮ್ಮನ್ ಬಿಟ್ಬಿಡೋ ಪ್ಲೀಸ್ ಕಣ, ನಮ್ಮನ್ ಬಿಟ್ಬಿಡಪ್ಪ. ಅಯ್ಯೋ, ನಮ್ಗೂ ಮದ್ವೆ ಆಗ್ಬೇಕು, ನಾವು ನಿನ್ ತರನೇ ಫೋಸ್ ಕೊಡ್ಬೇಕು. ಅಯ್ಯೋ ಅಣ್ಣ, ನಿಂದೇನು ಪ್ರಾಬ್ಲಮ್? ಯಾರೋ ನನ್ ಲವರ್ನ ರೇಗಿಸಿದ್ದು. ಅಯ್ಯೋ ಮತ್ತೆ ಅದೇ ಡೈಲಾಗ್ ಅಣ್ಣ. ನಿನ್ ಲವರ್ನ ತೋರ್ಸು. ನನಗೂ ಗೊತ್ತು ಕಣ, ಓವರ್ ಆಗಿ ಆಡ್ಬೇಡ. ಹೇ, ಬುದ್ಧಿ ಇದೆಯಾ ನಿಮ್ಗೆ? ಗಿಡಗಳ ಮೇಲೆ ಉಚ್ಚ ಹೋಯ್ತೀರಾ? ಇಷ್ಟು ದೊಡ್ಡ ಗಿಡಕ್ಕೆ ನೀರು ಹೋಯ್ತಾ ಇದ್ರೆ ಉಚ್ಚ ಹೋಯ್ತೀವಿ ಅಂತೀಯ? ಅಯ್ಯ ನಿನ್ನ ಅವನು ಕೂಡ ಮರೆಯುವರ. ಕಾಲೇಜು ಅಡ್ಡ ತಿರುಗವನೆ, ಅದಲ್ಲಿ ಕೆಫೆಗಳು ತಿರುಗವನೆ, ಸಿನಿಮಾ ಹಾಲಿಗೆ ಹೋಗವನೆ, ಪ್ರತಿಯೊಂದು ಸೀಟಲ್ಲಿ ಕೂತವನೆ. ಹೆಣ್ಣು ಮಕ್ಕಳು ಸಿಕ್ಕ ಕೂಡಲೇ ಲವ್ ಯು ಅಂತಾರೆ. ಆ ಹೆಣ್ಣಿನಿಂದ ರಿಪ್ಲೈ ಬರುವ ಮುಂಚೆಯೇ ಬರುತ್ತಾನೆ. ಗೂಗಲ್ ಗೂಗಲ್ ಗೂಗಲ್, ಗರ್ಲ್ ಫ್ರೆಂಡ್ ಅನ್ನು ಹುಡುಕೋ ಗೂಗಲ್. ಇವನು ಪಾಗಲ್ ಪಾಗಲ್ ಪಾಗಲ್, ಪ್ರೀತಿಗೋಸ್ಕರ ಹುಡುಕೋ ಪಾಗಲ್. ಗೂಗಲ್ ಗೂಗಲ್ ಗೂಗಲ್, ಗರ್ಲ್ ಫ್ರೆಂಡ್ ಅನ್ನು ಹುಡುಕೋ ಗೂಗಲ್. ಇವನು ಪಾಗಲ್ ಪಾಗಲ್ ಪಾಗಲ್, ಪ್ರೀತಿಗೋಸ್ಕರ ಹುಡುಕೋ ಪಾಗಲ್. ಬರುತ್ತೀನಿ ನೋ ಅಂತ ಹೇಳ್ಬೇಡ ಕಣೆ, ಕುಯ್ಯಿ ಅಂತ ಅಳುತ್ತೀನಿ. ನನ್ನ ರೀತಿ ಪ್ರೀತಿ ಮಾಡೋಂಗೆಲ್ಲೂ ನಿಂಗೆ ಸಿಕ್ಕೋದಿಲ್ಲ. ಪ್ರೀತಿ ಮಾಡಿ ನೋಡು ಒಮ್ಮೆ, ಹಬ್ಬ ನಿಂಗೆ ಮಿಸ್ಸೇ ಇಲ್ಲ. ನಾನೊಬ್ಬ ಪಾಗಲ್,
ನನ್ ಮಾತು ರಾಯಲ್ ನೋಡು ಇಲ್ಲಿ ಸಿಂಗಲ್ ಜನ್ಮ ವೇಸ್ಟ್ ಬುಲ್ಬ.